ಓಂ ನಮೋ ಭಗವತಿ ಲಲಿತಾ ಜಗದಾದಿಸ್ವರೂಪಿಣಿ ಜಗದ್ವಂದ್ಯೇ ಸ್ಥಿತೇ ದೇವಿ ಭಕ್ತಾನುಗ್ರಹಕಾರಿಣಿ ಭಗವತಿ ಶಾಶ್ವತಿ ಮಾತಾ ಸರ್ವಾಭೀಷ್ಟ ಪ್ರದಾಯಿನಿ ನಮಸ್ತೆ ದೇವಿ ಲಲಿತಾ ಶಾಶ್ವತಿ ಪರಮೇಶ್ವರಿ ಸದನ ನಗರದ ಪ್ರತಿಷ್ಠ ಹಾಗೂ ಆಗರ್ಭ ಶ್ರೀಮಂತ ಶಂಕರಾನಂದರ ಮನೆ. ಆಗರ್ಭ ಶ್ರೀಮಂತರಾದರೂ ಸಜ್ಜನಿಕೆ ಇರೋ ಸಮಾಜದ ಗಣ್ಯ ವ್ಯಕ್ತಿಗಳು. ಇವರು ಶಂಕರಾನಂದ, ರೇಖಾ ಸದನದ ಮುಖ್ಯ ಬೇರು. ಈ ಮನೆಯ ಯಶಸ್ಸಿನ ಹಿಂದಿನ ಗುಟ್ಟು ಪರಂಪರೆ, ಪೂಜೆ, ಪುರಸ್ಕಾರಗಳಲ್ಲಿ ಅಪಾರ ನಂಬಿಕೆ ಇಟ್ಟಿರೋ ವ್ಯಕ್ತಿ. ಇವರು ರೇವತಿ, ಶಂಕರಾನಂದರ ಧರ್ಮಪತ್ನಿ. ಪತಿಸೇವೆಯೇ ಪರಮಾತ್ಮನ ಸೇವೆ ಎಂದು ನಂಬಿ ಕಾಯ ವಾಚ ಮನಸ ಪತಿಸೇವೆ ಮಾಡಿಕೊಂಡು ಬರ್ತಾ ಇರೋ ಸಂಪ್ರದಾಯಸ್ಥ ಹಿಂದೂ ನಾರಿ. ಇವರು ಮಹೇಶ್, ಶಂಕರಾನಂದರ ದೊಡ್ಡ ಮಗ. ಫ್ಯಾಕ್ಟರಿಗಳನ್ನು ನೋಡಿಕೊಳ್ಳುತ್ತಿರುವ ಇವರಿಗೆ ಯಾವಾಗಲೂ ಬಿಪಿ. ತಮ್ಮ ಅರ್ಧ ಜೀವಮಾನವನ್ನು ನರ್ಸಿಂಗ್ ಹೋಮ್ನಲ್ಲೇ ಕಳೆದ ವ್ಯಕ್ತಿ. ಈಕೆ ಶಕುಂತಲ, ಮಹೇಶರ ಪತ್ನಿ, ಅರ್ಥಾತ್ ರೇಖಾ ನಿವಾಸದ ಮೊದಲನೇ ಸೊಸೆ. ಇವರು ಸುನಂದ, ಶಂಕರಾನಂದರ ಮಗಳು. ಸುನಂದ ಎಂಬ ಹೆಸರು ಇವರಿಗೆ ಅನ್ವರ್ಥ ನಾಮ. ಇವರು ಗೋಪಾಲಕೃಷ್ಣ, ಸುನಂದಳ ಪತಿ, ಮನೆಯಳಿಯ, ರೇಖಾಸದನದ ಸೂತ್ರಧಾರ ಈತನೇ. ಇವಳು ರೇಖಾ, ಶಂಕರಾನಂದರ ಮುದ್ದಿನ ಮೊಮ್ಮಗಳು, ಗೋಪಾಲಕೃಷ್ಣ ಸುನಂದರ ನೆಚ್ಚಿನ ಮಗಳು. ಸದ್ಯಕ್ಕೆ ಡಿಗ್ರಿ ಮುಗಿಸಿ ಹಸೆ ಮನೆ ಏರಲು ಸಿದ್ಧಳಾಗುತ್ತಿರುವ ಹುಡುಗಿ. ರೇಖಾ, ಎದ್ದು ಮಂಗ್ಲಾರ್ತಿ ತಗೋ. ಈಕೆ ಹೆಸರು ಸಹನ, ಶಂಕರಾನಂದರ ಎರಡನೇ ಮಗಳು. ಸದ್ಯದಲ್ಲಿ ಮದುವೆಯಾಗಿ ತನ್ನ ಗಂಡ ಸುಧಾಕರನ ಜೊತೆ ಅಮೆರಿಕಾದಲ್ಲಿ ಇದ್ದಾಳೆ.
ವರ್ಷಕ್ಕೊಮ್ಮೆ ಬಂದು ಹೋಗುವ ಅಭ್ಯಾಸವನ್ನು ಇಟ್ಟುಕೊಂಡಿದ್ದಾಳೆ. ಇವರು ಶ್ಯಾಮಾದೀಕ್ಷಿತರು. ಈ ಮನೆಯಲ್ಲಿ ಏನೇ ನಡೆಯಬೇಕಾದರೂ ಇವರು ಇರಲೇಬೇಕು. ಈಕೆ ಮನೆಯ ಕೆಲಸದಾಕೆ. ಹೆಸರು ರುಕುಮಾಯಿ. ಮನೆಯ ಕೆಲಸದವಳಾದರೂ ಮನೆಯವರಲ್ಲಿ ಒಬ್ಬಳಂತೆಯೇ ಇದ್ದಾಳೆ. ರೇಖಾಸದನದ ಹೃದಯ ಈ ಗುಪ್ತ ಕೋಣೆ. ಈ ಕೋಣೆಯೊಳಗೆ ಬಹಳ ಹಳೆಯ ಕಾಲದಿಂದಲೂ ಮಹತ್ತರವಾದ ನಿರ್ಣಯಗಳು ನಿರ್ಧಾರಗಳನ್ನು ಮಾಡಲಾಗಿದೆ. ಈ ಕೋಣೆಯೊಳಗೆ ರೇಖಾಸದನದ ಗಂಡಸರಿಗಷ್ಟೇ ಪ್ರವೇಶ. ಇವತ್ತು ಈ ರೇಖಾಸದನದ ಚರಿತ್ರೆಯಲ್ಲೇ ಸುವರ್ಣಾಕ್ಷರದಲ್ಲಿ ಬರೆದಿಡಬೇಕಾದ ಸುದಿನ. ಯಾಕೆ ಅಂತಂದ್ರೆ ನನ್ನ ಮಹೇಶನ ಮಗ ಅಂದರೆ ನನ್ನ ಮುಂದಿನ ಮೊಮ್ಮಗ ರಾಹುಲ್ ಅಮೆರಿಕಾದಿಂದ ಹೆಚ್ಚಿನ ಟ್ರೈನಿಂಗ್ ಪಡೆದು ಮತ್ತೆ ಇಂಡಿಯಾಕ್ಕೆ ವಾಪಸ್ ಬರ್ತಾ ಇದ್ದಾನೆ. ಗೋಪಾಲ್, ಫ್ಲೈಟ್ ಟೈಮ್ ಚೆಕ್ ಮಾಡಿದೀಯಾ? ಮಾಡಿದ್ದೀನಿ. ಫ್ಲೈಟ್ ಆನ್ ದ ಟೈಮ್ ಇದೆ. ಯಾವ ಕಾರ್ ಕಳಿಸಿದ್ದಿ? ನೀವೇನು ಯೋಚನೆ ಮಾಡಬೇಡಿ ಮಾವ, ಎಲ್ಲ ಏರ್ಪಾಟ್ ಮಾಡಿದ್ದೀನಿ. 3 ವರ್ಷದ ನಂತರ ಬರ್ತಾ ಇದ್ದಾನೆ ರಾಹುಲ್. ಅಲ್ಲ, ಅದೇನೇನು ತಿನ್ನ ಅಲ್ಲಿಗೆ ಕೆಡಿಸ್ಕೊಂಡಿದ್ದಾನೋ ಏನೋ, ಅವನಿಗಾಗಿ ಸಿಹಿ ಅಡುಗೆ ಮಾಡಿಸಿದ್ದೀನಿ. ಓ, ರಾಹುಲ್ ಬಂದ ಅಂತ ಕಾಣಿಸುತ್ತೆ. ಇದೇನಿದು ನಾನು ನೋಡ್ತಾ ಇರೋದು? ಅಯ್ಯೋ ದೇವ್ರೇ, ಇವನ್ಗೆ ಯಾಕೆ ಬಂತು ಈ ಬುದ್ಧಿ? ಫಾರಿನ್ಗೆ ಹೋಗಿ ಇದನ್ನ ಕಲ್ತ್ಕೊಂಡ್ಬನ್ನ. ರೇಖಾನ್ ಕೊಟ್ಟು ಮದುವೆ ಮಾಡಬೇಕು ಅಂತಿದ್ರೆ ಇದೇನು ಮಾಡಿರೋದು? ಶಾಸ್ತ್ರಗಳುಂಟು ಅಲ್ಲಿ, ಶಸ್ತ್ರಗಳುಂಟು ಅಲ್ಲೆಲ್ಲ, ಆಗಸದಲ್ಲಿ ಮನೆಗಳ ಸೂರು, ಅದರಲ್ಲೂ ಅಮೆರಿಕ ಕೊಲೆಗಳ ತವರು. ಇಲ್ಲಿ ಬಡತನವುಂಟು ಅಲ್ಲಿ ಕಳತನವುಂಟು, ಇಲ್ಲಿ ದ್ರೋಹಿಗಳುಂಟು ಅಲ್ಲೂ ಪಾಪಿಗಳುಂಟು. ಅಲ್ಲಿ ದುಡಿಯುವರು ಇಲ್ಲಿ ಕಳೆಯುವರು, ಅಲ್ಲಿ ಕುಣಿಯುವರು ಇಲ್ಲಿ ದಣಿಯುವರು. ದೇಶ ವಿದೇಶಿ ಎಂತೆ ರಾಮ್ ರಾಮ್ ರಾಮ್, ಮಾತು ಸ್ವದೇಶಿ ಎಂತೆ ರಾಮ್ ರಾಮ್ ರಾಮ್, ರಾಮ್ ಹರೆ ರಾಮ್ ಝಾ ಜಗ ಝಾ, ಹಾಗೆ ಹೋದೆ ಹೀಗೆ ಬಂದೇನ. ಜಿಗ ಜಗ ಜಿಗ ಜಿಗ ಝಾ, ಜಿಗ ಜಗ ಜಿಗ ಜಿಗ ಝಾ. ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ, ಅಂದರೆ ಜನ್ಮ ಕೊಟ್ಟ ತಾಯಿ ಜನ್ಮಭೂಮಿ ಸ್ವರ್ಗಕ್ಕಿಂತಲೂ ವಿಶಿಷ್ಟವಾದದು. ಅಜ್ಜಮ್ಮ ಸ್ವರ್ಗವಮ್ಮ ನಮ್ಮ ಊರು, ಅವರಿಗೋ ದೇವರಮ್ಮ ಅವರ ಊರು. ನಮ್ಮ ಮಣ್ಣಿನ ಗಂಧ ಗಾಳಿ ಕುಡಿದರೆ ಚಂದ, ತಂದ ಅನುಭವದಿಂದ ಬೆಳೆದರೆ ಇನ್ನೂ ಚಂದ.
ರಾಧಯ್ಯ ಅವರಿಗೆ ನಮ್ಮ ರಾಮ ಇಷ್ಟ, ಕೃಷ್ಣನ ಗೀತೆ ಅಂತೂ ತುಂಬಾ ಇಷ್ಟ, ನಮ್ಮ ರಾಘವ ಕೇಳಿ ನಲಿಯುತ್ತಾರೆ ಅವರು, ಅವರ ತಾಳವ ಕೇಳಿ ಕುಣಿಯುತ್ತೇವೆ ನಾವು, ಅಲ್ಲೂ ಇರಬಹುದು ಇಲ್ಲೂ ಇರಬಹುದು, ಅಲ್ಲಿರೋ ಸೂರ್ಯನೇ ಇಲ್ಲೂ ಬರಬಹುದು, ದೇಶ ವಿದೇಶಿಯಂತೆ ರಾಮ್ ರಾಮ್ ರಾಮ್, ಮಾತು ಸ್ವದೇಶಿಯಂತೆ ರಾಮ್ 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 ಹರೆ ರಾಮ್ ಜಾಮ್ ಜಗ ಜಾಮ್, ಹೀಗೆ ಹೋದೆ ಹೀಗೆ ಬಂದೆನ, ಜಿಗ ಜಗ ಜಿಗ ಜಿಗ ಜಾಮ್ ಜಿಗ ಜಗ ಜಿಗ ಜಗ ಜಾಮ್, ದೇಶ ವಿದೇಶಿಯಂತೆ ರಾಮ್ ರಾಮ್ ರಾಮ್, ಮಾತು ಸ್ವದೇಶಿಯಂತೆ ರಾಮ್ 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 ಹರೆ ರಾಮ್ ಜಾಮ್ ಜಗ ಜಾಮ್, ಹೀಗೆ ಹೋಗಿ ಹೀಗೆ ಬಂದೆನ, ಜಿಗ ಜಗ ಜಿಗ ಜಿಗ ಛಾ ಜಿಗ ಜಗ ಜಿಗ ಜಿಗ ಛಾ. ಕಂಗ್ರಾಚುಲೇಷನ್ ಟು ಮೈ ಡಿಯರ್ ತಾತ ವಿತ್ ಲವ್. ಥ್ಯಾಂಕ್ ಯು ಮೈ ಗ್ರ್ಯಾಂಡ್ ಸನ್. ನಾ ಮುದುಕನಾಗ್ಬಿಟ್ನಲ್ಲ ನಾವು ಕೊರಗು ನನ್ನ ಮನಸ್ಸಿನಲ್ಲಿ ಇತ್ತು, ನನ್ನ ಮನಸ್ಸಿನ ಮಾತನ್ನ ನನ್ನ ಹೃದಯಕ್ಕೆ ಹತ್ತಿರದಲ್ಲಿರೋ ನನ್ನ ಮೊಮ್ಮಗ ಅರಿತು ಬಿಟ್ಟು ನನಗೆ ವಾಕಿಂಗ್ ಸ್ಟಿಕ್ ತಂದು ಕೊಟ್ಟಿದ್ದಾನೆ. ಈಗ ನಾನು ನಿಜವಾಗ್ಲೂ ಮುದುಕನಾಗ್ಬಿಟ್ಟೆ. ಏನಪ್ಪ ನಾ ಹೇಳದ್ದೆಲ್ಲ ನಿಜ ತಾನೆ? ಡ್ಯಾಡಿ ಇದು ನಿಮ್ಗೆ, ಇದ್ರೊಳಗೆ ಗಾಳಿ ಬಿಸ್ತೀರಿ ತುಂಬಿ ತಲೆ ಕೆಳಗೆ ಇಟ್ಕೊಂಡ್ಬಿಟ್ರೆ 5 ನಿಮಿಷದೊಳಗೆ ಎಂತ ಬಿಪಿನಾದ್ರೂ ಮಂಗ್ಮೈವಾಗಿ ಹೋಗ್ಬಿಡುತ್ತೆ. ಈ ಥರದ್ದು ಏನಾದರೂ ತಗೊಂಡ್ಬಾ ಅಂತ ನಾನೇ ಕಾಗದ ಬರೀಬೇಕು ಅಂತಿದ್ದೆ. ಹಾರಾದಿ ವ್ಯವಹಾರ, ಕಂಪ್ನಿ ಕಾರ್ಮಿಕರ ಗಲಾಟೆ, ಇನ್ಕಮ್ ಟ್ಯಾಕ್ಸು, ವೆಲ್ತ್ ಟ್ಯಾಕ್ಸು, ಈ ಪ್ರೆಷರ್ಗಳ ಮಧ್ಯೆ ಮರ್ತೆ ಹೋಗ್ತಾ ಇತ್ತು. ಸದ್ಯ ಈ ಗಲಾಟೆಲಿ ಅಮ್ಮನ ಮರೆದಿರೋದು ದೊಡ್ಡದು. ಅಮ್ಮ ಇದು ನಿನಗೆ. ಅಜ್ಜಿ ಏನಪ್ಪ ಇದು ನಿನಗೆ? ನೀನು ಅವಕವ ಕನಕ ಹೊಡೆದು ಹಾಕೊಂಡು ಗೋಳಾಡ್ತಾ ಇರ್ತೀಯಲ್ಲ, ಅದಕ್ಕೋಸ್ಕರ ಸ್ಪೆಷಲ್ ಆರ್ಡರ್ ಕೊಟ್ಟು ಮಾಡಿಸ್ಕೊಂಡ್ ಬಂದಿದ್ದೀನಿ. ಇದನ್ನ ಮನೆ ಮೇಲಿಂದ ಕೆರಡ ಬಿಸಾಕಿದ್ರು ಹೊಡೆದು ಹೋಗಲ್ಲ. ಹೌದಾ? ನನ್ನ ಕಡೆ ನೋಡು ಗೋಪಾಲ್, ನನ್ನ ಮೊಮ್ಮಗ ಎಂಥ ಬುದ್ಧಿವಂತ ಅಂತ ಅವನ್ ತಂದು ವಸ್ತುಗಳಿಂದಲೇ ಗೊತ್ತಾಗೋದಿಲ್ಲ? ಯಾರ್ಯಾರ ಮನಸ್ಸಲ್ಲಿ ಏನೇನು ಬಯಸಿದ್ರೋ ಅಂಥವುಗಳನ್ನೇ ತಂದಿಯಾನೆ. ಇವನು ಯಾರ ಮೊಮ್ಮಗ? ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ ತಾತ, ಇದ್ ನಿಮ್ಗೆ, ಅಪ್ಪ ಇದ್ ನಿಮ್ಗೆ, ಅಮ್ಮ ಇದ್ ನಿಮ್ಗೆ ಅಂತ ಊರವ್ರಿಗೆಲ್ಲ ಕೊಡ್ತಾನೆ ಇದೆಯಾ? ತಾತ ಅಜ್ಜಿ ನನಗೆ ಊರವ್ರಾಗ್ಬಿಟ್ರೆ? ಅದೆಲ್ಲ ನನಗೆ ಗೊತ್ತಿಲ್ಲ, ನನಗೇನ್ ತಂದಿದ್ಯೋ ಅದನ್ನ ಮೊದ್ಲು ಕೊಡು. ಏನ್ ತಂದಿರ್ಬೋದು ಅಂತ ಗೆಸ್ ಮಾಡು. ಫಾರಿನ್ ಸೆಂಟ್. ಸೆಂಟಾ? ನೋ. ಫಾರಿನ್ ಕಾಸ್ಮೆಟಿಕ್ಸ್? ಮತ್ತಿನ್ನೇನ್ ತಂದಿದ್ಯೋ? ಎಲ್ರಿಗೂ ಉಪಯೋಗ ಆಗುವಂತದೇ ತಗೊಂಡೋಗ್ಬೇಕು ಅಂತ ಯೋಚನೆ ಮಾಡಿ ಮಾಡಿ ತಂದಿದ್ದೀನಿ. ಆಗ ನಿನ್ ಬಗ್ಗೆ ಯೋಚನೆ ಮಾಡ್ಬೇಕಾದ್ರೆ ಅನಿಸ್ತು, ನಮ್ ರೇಖನ್ಗೆ ಮಾತು ಜಾಸ್ತಿ, ಮಾತಾಡಿ ಮಾತಾಡಿ ನಮ್ಮ ಮದುವೆ ಆಗೋದ್ರೊಳಗೆ ತಲೆ ಕೂದಲ ಉದ್ರಿ ನಾನೊಂದು ಬೋರ್ಡಿನ ಮದುವೆ ಮಾಡ್ಕೋಬೇಕಾದಲ್ಲ ಅಂತ ನಿನಗೊಂದು ಫಾರಿನ್ ವಿಕ್ ತಂದಿದ್ದೀನಿ. ಡ್ಯಾಡಿ ನೋಡಿ ಡ್ಯಾಡಿ ಇನ್ಸಲ್ಟ್ ಮಾಡೋದು, ನಾನೇನು ಸುಮ್ ಸುಮ್ನೆ ಮಾತಾಡ್ತೀನಾ? ಇಷ್ಟಕ್ಕೂ ನನ್ನ ಮಾತನ್ನು ಕೇಳಿಸ್ಕೊಳೋದಕ್ಕೆ ಇವನೆಲ್ಲಿದ್ದ? ಸುಮ್ಮನೆ ಹೊಲ್ಡ್ ಆನ್, ಬರೀ ಮಾತಾಡ್ತಿ ಅಂತ ಹೇಳಿದಕ್ಕೆ ಹೀಗೆ ಆಡ್ತಿದ್ಯಲ್ಲ, ಸುಮ್ಮನೆ ರೇಕ್ಸ್ಗೋಸ್ಕರ ಹಾಗಂದೆ. ನೀ ಇನ್ನೂ ಸ್ಟೂಡೆಂಟ್ ಅಲ್ವಾ, ಅದಕ್ಕೋಸ್ಕರ ಈ ಪೆನ್ ತಂದಿದ್ದೀನಿ ತಗೋ. ಏನು ಪೆನ್ನಾ? ಲೇಲೆ ಇದು ಮಾಮೂಲಿ ಪೆನ್ ಅಲ್ವೇ, ಪ್ರಪಂಚದಲ್ಲಿ ಅತ್ಯಂತ ಬೆಲೆ ಬಾಳ ಪೆನ್ನು ಪೆಲ್ಕಾನ್ ಅಂತ ಇದ್ರ ಹೆಸರು. ಏ ಹೋಗೋ ನಿನ್ನ, ಇದನ್ನ ತರೋದಕ್ಕೆ ಫಾರಿನ್ಗೆ ಹೋಗ್ಬೇಕಾ? ನಮ್ಮೂರು ಫುಟ್ಪಾತ್ ಅಲ್ಲೇ ಸಿಕ್ಕುತ್ತೆ. ಏನ್ ಬಾಯ ನಿಂದು, ಸ್ವಲ್ಪ ನಾಜೋಕಾಗಿ ಮಾತಾಡಕ್ಕಾಗಲ್ವಾ? ಹಾಗೆಲ್ಲ ಮಾತಾಡಬಾರ್ದಮ್ಮ, ಪ್ರೀತಿಯಿಂದ ತಂದ್ಕೊಟ್ಟಿರೋದಕ್ಕೆ ಬೆಲೆ ಕಟ್ಟೋಕೆ ಆಗಲ್ಲ ಕಣೆ. ತಗೋ. ಇಷ್ಟಕ್ಕೆ ಯಾಕೆ ಮಾತು, ನಿನಗೇನ್ ಬೇಕೋ ನಾಳೆ ಇಲ್ಲೇ ಕೊಡಿಸ್ತೀನಿ. ಪ್ರೀತಿಯಿಂದ ತರೋನು ಮೊದಲೇ ಯೋಚನೆ ಮಾಡಿ ತರಬೇಕಾಗಿತ್ತು. ರಾಹುಲ್ ಮನಸ್ಸು ಬೇಜಾರು ಮಾಡ್ಕೋಬೇಡಪ್ಪ, ಅವಳು ತಿಳಿದ ಹುಡುಗಿ ಹೊರಟ ವರ್ತಿಸ್ಬಿಟ್ಲು. ಈ ನಡುವೆ ಅವಳಿಗೆ ತಾಳ್ಮೆ ಸ್ವಲ್ಪ ಕಡಿಮೆ ಆಗ್ಬಿಟ್ಟಿದೆ, ಒಂದೆರಡು ದಿನ ಹೋದ್ರೆ ಸರಿ ಹೋಗ್ತಾಳೆ. ನೀನು ಅದನ್ನ ಮನ್ಸು ಕಚ್ಕೋಬೇಡಪ್ಪ. ಅಲ್ಲ ನಾ ಮನ್ಸು ಕಚ್ಕೊಂಡಿದ್ದೆ ನಿಮ್ಗೆ ಯಾರು ಹೇಳಿದ್ರು? ರೇಖಾ ಯಾರೋ ಬೇರೆ ಹುಡುಗಿ ತರ ವಿವರಿಸಿ ಹೇಳ್ತಿದ್ರಲ್ಲ, ರೇಖಾ ಏನಂತ ನನಗೆ ಚೆನ್ನಾಗಿ ಗೊತ್ತು. ಅವಳದು ಮಗುವಿನಂತ ಮನಸ್ಸು, ಹೊರಗೊಂದು ಒಳಗೊಂದು ಅಂತ ಮನಸ್ಸಲ್ಲಿ ಏನು ಇಟ್ಕೊಳ್ಳಲ್ಲ, ಮುತ್ತು ಉದುರಿದ ಹಾಗೆ ಮಾತಾಡ್ಬಿಡ್ತಾಳೆ. ಇನ್ಫ್ಯಾಕ್ಟ್ ನನಗದು ತುಂಬ ಇಷ್ಟ. ಯು ಡೋಂಟ್ ವರಿ. ಏ ರಾಹುಲ್ ಎಲ್ಲಿಗೆ ಹೋಗ್ತಾ ಇದೀಯಾ? ಸೀರೆ ಕೊಡ್ಸಕ್ಕೆ. ವಾಟ್ ಸೀರೆನಾ? ಸೀರೆಗಳೆಲ್ಲ ಮಾಯವಾಗಿ ಮ್ಯೂಸಿಯಂ ಸೇರ್ಕೊಂಡಿದ್ರು, ನೀನಿನ್ನು ಸಿಲ್ಕು ಸೀರೆ ಅಂತಾನೆ ಇದೆಯಲ್ಲ. ಓ ಗಾಡ್, ನೀನ್ ಅಮೆರಿಕ ಹೋಗ್ ಬಂದ್ರು ಏನ್ ಸುಖ? ನಮಸ್ಕಾರ ಅಮ್ಮ, ನೀವು ಮಾವಿನಕಾಯಿ ಬಾಡ್ರು ಸೀರೆ ಕೇಳ್ತಾ ಇದ್ರಲ್ಲ, ಬಂದಿದೆ ಬನ್ನಿ ಅಮ್ಮ. ವಾಟ್ ವಾಟ್ ಮಾವಿನಕಾಯಿ? ಮಾವಿನಕಾಯಿನೂ ಇಲ್ಲ ಮ್ಯಾಂಗೋ ಕಾಯಿನೂ ಇಲ್ಲ. ರಾಹುಲ್ ನನಗ್ ಸೀರೆ ಬೇಡ ರಾಹುಲ್, ಮನೆಯಲ್ಲೂ ಸೀರೆ ಉಟ್ಕೋ ಉಟ್ಕೋ ಅಂತ ಹೇಳ್ತಾರೆ, ನನಗಿದೆಲ್ಲ ಬೋರ್. ಸರಿ ರೇಖಾ,
ನೀನು ಯಾವ ಡ್ರೆಸ್ ಬೇಕೋ ನೀನೇ ತಗೋ. ಬನ್ನಿ ಅಮ್ಮ, ನಮ್ದೇ ಮಾಡರ್ನ್ ಡ್ರೆಸ್ ಅಂಗಡಿ ಇದೆ, ಬನ್ನಿ ಬನ್ನಿ ಅಮ್ಮ. ಹೊಸ ಹೊಸ ಡಿಸೈನ್ಸ್ ಎಲ್ಲ ಬಂದಿದೆ, 93 ಲೇಟೆಸ್ಟ್ ಡಿಸೈನ್ಸ್ ಎಲ್ಲ ಬಂದಿದೆ. ಜೀನ್ಸ್ ಪ್ಯಾಂಟ್ ಇದೆ, ಮ್ಯಾಕ್ಸಿ ಇದೆ, ಚೂಡಿದಾರ್ ಇದೆ, ಮಾಧುರಿ ದೀಕ್ಷಿತ್ ಡ್ರೆಸ್ ಇದೆ. ದಯವಿಟ್ಟು ಯಾವ್ದು ಬೇಕೋ ಸ್ವಲ್ಪ ಸುಮ್ಮನೆ ಇರ್ತೀರಾ, ನಾನೇ ಸೆಲೆಕ್ಟ್ ಮಾಡ್ಕೋತೀನಿ. ಆಯ್ತು, ಇದು ನಿಮ್ಗೆ ಚೆನ್ನಾಗಿ ಕಾಣುತ್ತೆ, ಇದು ತಗೊಳ್ಳಿ ಹೋಗ್ಲಿ. ಅದು ಚೆನ್ನಾಗಿಲ್ಲ ಸರ್. ನಿಮ್ಗೇನು ಕೊಡ್ಲಿ? ಕೊಡಿ ಮಿಡ್ಡಿ ಮಿನಿ ಮೈಕ್ರೋ ಮಿನಿ. ಅದಲ್ಲ ಸರ್, ಟೀ ಕಾಫಿ ಕೂಲ್ ಡ್ರಿಂಕ್ಸ್. ನೋ ಥ್ಯಾಂಕ್ಸ್. ಬೇಡ ಸರ್. ರಾಹುಲ್ ಇದು ಚೆನ್ನಾಗಿದೆಯಾ? ಅದೆಲ್ಲ ನಾನು ಕೇಳಬೇಡ, ಸೀರೆ ಆಗಿದ್ರೆ ನಾನೇ ಸೆಲೆಕ್ಟ್ ಮಾಡ್ತಿದ್ದೆ. ನೀನು ಏನು ಇಷ್ಟ ಬರ್ತೋ ತಗೋ, ನಿನ್ನ ಖುಷಿನೇ ನನಗೆ ಮುಖ್ಯ. ನೀನು ಅಮೆರಿಕಾಗೆ ಹೋಗಿ ಬಂದ್ರು ಏನು ಚೇಂಜ್ ಆಗಿಲ್ಲ, ಒಳ್ಳೆ ಟಿಪಿಕಲ್ ಇಂಡಿಯನ್ ಥರ ಇದೆಯಾ? ಮೊದಲು ಸೈ ಸರಿ ಅದೇ ನೋಡ್ಕೊ. ನೋಡ್ಕೊಳ್ಳೋದೇನು ಬಂತು, ಈಗಲೇ ನಿನ್ನೆದ್ರಿಗೆ ಚೇಂಜ್ ಮಾಡ್ಬಿಟ್ಟು. ನಿಜವಾಗ್ಲು ಮಾಡ್ಕೊಂಡ್ಬಿಡ್ತಲಪ್ಪ. ಹೌದಾ ಸರ್? ರಾಹುಲ್ ನೀನ್ ತುಂಬಾ ಅರಸಿಕ ಕಣೋ. ಯಾಕೆ? ನಿನಗೆ ಈ ಡ್ರೆಸ್ ತುಂಬಾ ಚೆನ್ನಾಗಿ ಒಪ್ಪುತ್ತೆ ಕಣೆ. ಈ ಬಟ್ಟೆ ನೀನ್ ಹೇಗ್ ಕಾಣ್ತೀಯ ಗೊತ್ತಾ ಅಂತ ಒಂದು ಮಾತಾದ್ರೂ ಹೇಳಿದ್ಯಾ? ನೋಡೆ, ಮಿಡ್ಡಿ ಹಾಕ್ಲಿ, ಮ್ಯಾಕ್ಸಿ ಹಾಕ್ಲಿ, ಸೀರೆ ಉಡ್ಲಿ, ಹೆಂಗ್ಸು ಹೆಂಗ್ಸೆ, ಹೊಗಳ್ಬೇಕಾಗಿರೋದು ಬಟ್ಟೆನಲ್ಲ ಹೆಣ್ಣಿನ ಸೌಂದರ್ಯನ. ಬಟ್ಟೆ ನೋಡಿ ಮೋಸ ಹೋದರೆ ತುಂಬಾ ಜನ. ಹಾ ನಡೆ, ದೇವಸ್ಥಾನಕ್ಕೆ ಹೋಗೋಣ. ವಾಟ್, ದೇವಸ್ಥಾನಕ? ಅದ್ಯಾಕೆ? ಪಂಜಾಬ್ಗೋ ಕಾಶ್ಮೀರ್ಗೋ ಕರೆದ ಹಾಗೆ ಆಡ್ತಿದ್ಯಲ್ಲ. ಯಾವ ಯಾವ ಜಾಗಕ್ಕೆ ಯಾವ ಯಾವ ಡ್ರೆಸ್ ಹಾಕೊಂಡು ಹೋಗ್ಬೇಕು ಅದನ್ನೇ ಹಾಕೊಂಡು ಹೋಗ್ಬೇಕು. ಸೀರೆ ಉಟ್ರೆ ದೇವಸ್ಥಾನಕ್ಕೆ, ಈ ಡ್ರೆಸ್ ಹಾಕೊಂಡ್ರೆ ಬ್ಲೂ ಫಾಕ್ಸ್ಗೆ. ರಾಹುಲ್ ನೀನೇನು ತಿಳ್ಕೊಳ್ಳಲ್ಲ ಅಂದ್ರೆ ನಂದೊಂದು ಮಾತು ಹೇಳು. ನೀನನ್ನ ತಪ್ಪಾಗಿ ತಿಳ್ಕೊಬಾರ್ದು. ಇವತ್ತು ನಾನೊಂದು ಸ್ಮಾಲ್ ವೈನ್ ತಗೊಳ್ತೀನಿ. ಇದನ್ನ ಯಾವತ್ತಿಂದ ಶುರು ಮಾಡಿದೆ? ಸುಮ್ನೆ ಹೀಗೆ ವಾರಕ್ಕೊಂದ್ಸಲ ತಗೋತೀನಿ. ಕಾಫಿ ಟೀ ಕುಡ್ದು ಕುಡ್ದು ನಾಲ್ಗೆಂತೂ ಮರಗಟ್ಟೋಗಿದೆ. ಐಸಿ, ನನಗೇನು ತಗೋ. ಓ ಥ್ಯಾಂಕ್ ಯು ಸರ್. ಒಂದು ಸ್ಮಾಲ್ ವೈನ್, ಕಲ್ಮಿ ಕಬಾಬ್, ಮಟನ್ ರೋಸ್ಟ್ ಅಂಡ್ ಫಿಶ್ ಫ್ರೈ, ಎರಡೆರಡು ಪ್ಲೇಟ್ ಹೇಳ್ಬಿಡ್ಲ ರಾಹುಲ್. ತಿನ್ನೋ ಹಾಗಿದ್ರೆ ಮೂರ್ ಮೂರ್ ಪ್ಲೇಟ್ ಹೇಳು, ನಾನ್ ಬೇಡ ಅಂತೀರ? ಜೋಕ್ ಬೇಡ ರಾಹುಲ್, ಎರಡೆರಡು ಅಂದ್ರೆ ನನಗೊಂದು ನಿನಗೊಂದು ಅಂತ. ಬೇಡ ಮತಾಯಿ, ನನಗೊಂದು ಕರ್ ರೈಸ್ ಕೊಡಿ. ವಾಟ್, ಮೊಸರನ್ನ? ಹೌದು, ಕರಳು ಉರಿತಾ ಇದೆ, ಮೊಸರನ್ನ ತಿಂದ್ರೆ ತಣ್ಣಗಾಗುತ್ತೆ. ಹಾಗಾದ್ರೆ ಅಮೆರಿಕದಲ್ಲಿ ನೀನ್ ಮಾಡ್ತಿದ್ದೆ? ಅಲ್ಲಿ ಕೂಡ ನಾನು ವೆಜಿಟೇರಿಯನ್. ಅದಕ್ಕೆ ಯಾಕೆ ಮುಖ ಸಪ್ಪು ಮಾಡ್ಕೋತೀಯ? ನಿನ್ ರುಚಿ ಏನಿದೆ ಅದು ನೀನ್ ತಿನ್. ಓಕೆ, ಕೊಡಿ ಸಾಕು. ಪ್ಲೀಸ್ ರಾಹುಲ್, ಮನೇಲಿ ಹೇಳ್ಬಾರ್ದು. ಜೇ ಹುಚ್ಚಿ, ನೀನ್ ಅಷ್ಟೇ ಅರ್ಥ ಮಾಡ್ಕೊಂಡಿರೋದು. ನಾನು ಯಾರ ಸುಖಕ್ಕೂ ಯಾವುದೇ ಕಾರಣಕ್ಕೂ ಅಡ್ಡಿ ಬರಲ್ಲ. ಕ್ಯಾರಿ ಆನ್. ಥ್ಯಾಂಕ್ ಯು. ರಾಹುಲ್. ಏನಮ್ಮ? ಹಾಲು ತಗೊಳಪ್ಪ. ಏನಪ್ಪ, ನೀನ್ ರೇಖಾ ಜೊತೆಗೆ ಮಾತಾಡಿ ಸುತ್ತಾಡಿ ತುಂಬಾ ದಿನ ಆಗೋಗಿತ್ತಲ್ವಾ? ಇವತ್ ಸಂತೋಷವಾಗಿ ಕಾಲ ಕಳೆದ್ರ? ಏನಂತಾಳೆ ರೇಖಾ? ಅನ್ನೋದೇನು, ಬಾಯಿ ತೆಗೆದ್ರೆ ಟನ್ ಗಟ್ಲೆ ಮಾತಾಡ್ತಾಳೆ. ಸೀರೆ ಬೇಡ, ಮ್ಯಾಕ್ಸಿ ಕೊಡ್ಸು, ದೇವಸ್ಥಾನಕ್ ಬೇಡ, ಹೋಟೆಲ್ಗೆ ಹೋಗೋಣ. ಒಳ್ಳೆ ಚಿಕ್ಕ ಹುಡುಗಿ ತರ ಆಡ್ತಾಳೆ. ಹೊರಗೆ ಹೋಗಿ ಬಂದಿದ್ದು ಅವಳು ನಾನು ಅಂತ ಅನುಮಾನ ಬರ್ತಾಳೆ. ನಾನ್ ಬೇಕು ಅಂದಿದ್ ಬೇಡ, ನಾನ್ ಬೇಡ ಅಂದಿದ್ ಬೇಕು, ಎಲ್ಲ ಉಲ್ಟಾ ಪಲ್ಟ. ಅಮ್ಮ, ನಾನ್ ಏನಾದ್ರೂ ಅವಳ ಮದುವೆ ಆದ್ರೆ ನಾನು ಉಲ್ಟಾಗಿ ಹೋಗ್ತೀನಿ ಅಷ್ಟೇ. ನೀನೇ ಹೇಳ್ತಿದ್ಯಲ್ಲಪ್ಪ ರಾಹುಲ್, ಮದುವೆ ಅನ್ನೋದು ಒಂದು ಪವಿತ್ರವಾದ ಬಂಧನ, ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡಿರ್ಬೇಕು ಅಂತ. ಅವಳು ನಿನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ಹೋದ್ರು ನೀನ್ ಅವಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಸಾಕು, ಮದುವೆ ಆದ್ಮೇಲೆ ತಾನಾಗೆ ಸರಿ ಹೋಗ್ತಾಳೆ. ಮಾವ ಬರ ಹೇಳಿದ್ರಂತೆ, ಹೆತ್ತ ಮಕ್ಕಳ ಪಾಲನೆ ಪೋಷಣೆ ಸರಿಯಾಗಿರಬೇಕು, ಅವರ ಅಡ್ಡದಾರಿ ಹಿಡಿದಾಗೆ ನಡೀಬೇಕು ಅಂತ ಪದೇ ಪದೇ ಹೇಳ್ತಾನೆ ಬರ್ತಾ ಇದ್ದೀನಿ. ನನ್ನ ಮಾತನ್ನ ಯಾರು ಕಿವಿ ಮೇಲೆ ಹಾಕೋಣ ಕಾಣ್ಲಿಲ್ಲ. ಈಗ ಮೊದ್ಲೇ ಹೇಳಿದ್ದೀನಿ ನಿನಗೆ, ರಾಹುಲ್ ಇಂಡಿಯಾಗ ಬಂದ ತಕ್ಷಣ ನಿನ್ನ ಮಗಳು ರೇಖಾ ಅವನ ಜೊತೆ ಒಳಗೆ ಹೇಗೆ ನಡ್ಕೋಬೇಕು ಅಂತ ಅನ್ನೋದು ಹೇಳ್ಕೊಡು ಅಂತ. ನನ್ನ ಮಾತಿಗೆ ಹೆಚ್ಚಿಗೆ ನಿಗಾ ಕೊಟ್ಟ ಕಾಣ್ಲಿಲ್ಲ ನೀನು. ಇದುವರೆಗೂ ನೀವು ಹೇಳಿದ ಒಂದು ಮಾತನ್ನೂ ಮೀರಿಲ್ಲ. ನೀವು ಅಂಗೈಲಿ ತೋರಿಸಿದ್ದನ್ನ ತಲೆ ಮೇಲೆ ಹೊತ್ಕೊಂಡು ಮಾಡಿದ್ದೀನಿ. ಆದ್ರೆ ರೇಖಾಗೆ ರಾಹುಲ್ ಮೇಲೆ ಇಷ್ಟ ಬರೋ ಹಾಗೆ, ರಾಹುಲ್ಗೆ ರೇಖಾ ಮೇಲೆ ಇಷ್ಟ ಬರೋ ಹಾಗೆ ಮಾಡೋದು ಹಿರಿಯರಾದ ನಮಗೆ ಸೇರಿದ ವಿಷಯ. ಮನತನದ ಮಾನ ಕಾಪಾಡೋದಕ್ಕೆ ಎಂಥ ಕೆಲಸ ಮಾಡಿದ್ರು ಪಾಪ ಬರೋದಿಲ್ಲ ತಿಳ್ಕೊ. ಗುಡ್ ಮಾರ್ನಿಂಗ್ ರಾಹುಲ್. ಗುಡ್ ಮಾರ್ನಿಂಗ್ ತಾತ.
ಬನ್ನಿ. ನೀನ್ ವ್ಯಾಯಾಮ ಮಾಡ್ತಿರೋದ್ ನೋಡಿದ್ರೆ ನಾನೂನು ವ್ಯಾಯಾಮ ಮಾಡ್ಬೇಕು ಅಂತ ಅನ್ಸುತ್ತೆ. ಆದ್ರೆ ಏನ್ ಮಾಡ್ಲಿ, ಜಾಗಿಂಗ್ ವಾಕಿಂಗ್ ಮಾಡ್ಬೋದಲ್ಲ ತಾತ? ಮಾಡ್ಬೋದಪ್ಪ, ರೇಖಾ ಕರಿತಿರ್ತಾಳೆ. ಆದ್ರೆ ಬೆಳಗ್ಗೆ ಹೊತ್ತಿ ಮುಂಚೆನೆ ಈ ಚಳಿ ಒಳಗೆ ಹೇಳೋದು ಬಹಳ ಕಷ್ಟ ಕಣಪ್ಪ. ಅದಕ್ಕೋಸ್ಕರನೆ ಅವಳೊಬ್ಳೇನೆ ವಾಕಿಂಗ್ ಜಾಗಿಂಗ್ ಅದು ಇದು ಎಲ್ಲ ಮುಗಿಸ್ಕೊಂಡ್ ಬಂದ್ಬಿಡ್ತಾಳೆ. ರೇಖಾ ಜಾಗಿಂಗ್ ಕೂಡ ಮಾಡ್ತಾಳ? ನನಗೆ ಗೊತ್ತೇ ಇರ್ಲಿಲ್ವಲ್ಲ. ಆಚೆ ಎಲ್ಲಿಗಾದ್ರೂ ಹೋಗೋ ಪ್ರೋಗ್ರಾಮ್ ಇದೆಯಾ ರೇಖಾ? ಅಂದ್ರೆ ರಾಹುಲ್ ಜೊತೆಲಿ? ಅವನ್ ಜೊತೆ ಏನ್ ಹೋಗೋದು, ಇವತ್ತು ದೇವಸ್ಥಾನಕ್ಕೆ ಅಂತಾನೆ, ನಾಳೆ ಕಾಶಿಗೆ ಹೋಗೋಣ ಅಂತಾನೆ. ಇಷ್ಟಲ್ಲೇ ಅವನ ಜೊತೆ ಕಾಶಿ ಯಾತ್ರೆಗೂ ಹೋಗ್ಬೇಕಲ್ಲಮ್ಮ ನಿಮ್ಮಿಬ್ಬರ ಮದ್ವೆನಲ್ಲಿ. ತುಂಬಾ ಕಿಲಾಡಿ ನಮ್ ರೇಖಾ, ನಿನ್ನ ರೇಗ್ಸೋದಕ್ಕೆ ಬಿಡಿ ಮ್ಯಾಕ್ಸಿ ತಗೊಂಡ್ಲ ಎಲ್ಲ ನಿನ್ ಗೋಳಿಕೊಳ್ಳ ಕಷ್ಟ ಕಣೆಯ. ಅಷ್ಟೇ ಇಲ್ಲ, ಅವನ್ ಚಿಕ್ಕ ವಯಸ್ಸಿನಿಂದ ನಿನ್ನ ಅವನ ಮನಸ್ಸಿನಲ್ಲಿ ಹೇಗ್ ಮುಚ್ಚಿಟ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ಕಪ್ಪೆ ಚಿಪ್ನಲ್ಲಿ ಮುತ್ತನ್ ಮುಚ್ಚಿಟ್ಟ ಹಾಗೆ. ಅವನಿಗೆ ನೀನ್ ಹೀಗೆ ಇರಬೇಕು, ಇಂಥ ಬಟ್ಟೆನೆ ಹಾಕೋಬೇಕು ಅಂತ ಇಷ್ಟ ಕಣಮ್ಮ. ಈಗ ನೋಡು, ನಿನಗ್ ಗೊತ್ತಿಲ್ಲದೆ ನಿನಗಿಷ್ಟವಾದ ಮಾವಿನಕಾಯಿ ಬಾರ್ಡರ್ ರೇಷ್ಮೆ ಸೀರೆ ತಗೊಂಡು ಅದನ್ನ ಉಟ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಬಹುತೇಕ ನಿನ್ನ ಹೆಸರಿನಲ್ಲಿ ಅರ್ಚನೆ ಮಾಡಿಸಕ್ಕೆ ಅಂತ ಕಾಣಿಸುತ್ತೆ. ಬನ್ನಿ ಮಾ ಬನ್ನಿ, ಒಂದು ಅರ್ಚನೆ ಮಾಡಿಸ್ಬೇಕಿತ್ತು. ಅರ್ಚನೆನಾ? ಯಾರ ಹೆಸರಲ್ಲಮ್ಮ? ಬಹಳ ಪ್ರೀತಿ ಮಾಡೋರ ಹೆಸರನ್ನಲ್ಲ. ಹೆಸರೇಳಿಮ್ಮ. ಹೆಸರು ರಾಹುಲ್. ಮಾಡಿ ಅರ್ಚನೆನ ನನ್ನ ಹೆಸರಿನಲ್ಲಿ. ರಾಹುಲ್ ಅದು ಹಾ, ನಾನು ನೀನು ಜೋಡಿ, ಜೀವನ ಎತ್ತಿನ ಗಾಡಿ ಕೊಡು, ತಗೊಳ್ಳಿ ಅರ್ಚಕ್ರೆ, ಅರ್ಚನೆ ಮಾಡಿ. ನನ್ನೇ ಆಟ ಆಡ್ತೀಯ ನೀನು? ನಾನೇನ್ ಆಟ ಆಡಿಸ್ತೇನೆ? ಮಿಡಿ ಮ್ಯಾಕ್ಸಿ ಟ್ಯಾಕ್ಸಿ ಅಂತ ನನಗೆ ಸುಳ್ಳು ಹೇಳ್ತೀಯ? ನಾನು ಎಲ್ಲಿಂದ ಬಂದಿರೋ ನಿನ್ ಗೊತ್ತಾ? ಈಗ ನೀವು ಉಟ್ರು ಈ ಮಾವಿನಕಾಯಿ ಬಾರ್ಡರ್ ಸೀರೆ ಸುಳ್ಳ ಅಂತೂ ನನ್ನ ಮನಸ್ಸಲ್ಲಿ ಏನಿದೆ ಅಂತ ಚೆನ್ನಾಗಿ ತಿಳ್ಕೊಂಡಿದ್ಯಾ. ಮಂಗಳ ಬನ್ನಿ ಬನ್ನಿ, ನಿಮ್ಗೋಸ್ಕರನೇ ಕಾಯ್ತಾ ಇದ್ದೀವಿ. ಅದೇನು? ಏನ್ ಜೋಡಿ, ಏನ್ ಜೋಡಿ, ಒಳ್ಳೆ ಶಿವ ಪಾರ್ವತಿಯರಿದ್ದಾಗಿದ್ದೀರಿ. ಆಹಾ, ನೋಡ್ದ್ಯಾ ನಿಮ್ ವಿಷಯ ಎಲ್ಲ ಗೊತ್ತಾಗೋಯ್ತು, ಇನ್ ನಿಮ್ಮನ್ ದೂರ ದೂರ ಇಡೋದು ತಪ್ಪು. ಅದಕ್ಕೆ ಶ್ಯಾಮ ದೀಕ್ಷಿತ್ನ ಕರ್ಸ್ಬಿಟ್ಟಿದೀವಿ, ಬಹಳ ಬೇಗ ಎಲ್ಲ ಆಗೋಗುತ್ತೆ. ಶುಭ ಲಗ್ನದ ಕಾಲ ನಡೀತಾ ಇದೆ, ಒಂದ್ ಒಳ್ಳೆ ಮುಹೂರ್ತ ನೋಡ್ಬಿಡ್ತೀನಿ. ಹಾ ನೋಡಿ ದೀಕ್ಷಿತ್ರೆ, ಸರಿಯಾಗಿ ನೋಡಿ, ಅರ್ಜೆಂಟ್ ಆಗಿ ಹತ್ತಿರದಲ್ಲಿ ಯಾವ್ದಾರ ಮುಹೂರ್ತ ಇದೆಯಾ ನೋಡಿ. ಆಯ್ತು ಆಯ್ತು. ಜಾತಕ ತುಂಬಾ ಚೆನ್ನಾಗಿ ಕೂಡ ಬರುತ್ತೆ, ಆದರೆ ಆದ್ರೇನು ಸರಿಯಾಗಿ ಬಿಡಿಸಿ ದೀಕ್ಷಿತ್ರೆ. ಮೂರ್ ತಿಂಗಳು ಬಿಟ್ಟು ಈ ಮದುವೆ ಮಾಡಿದ್ರೆ ವಾಸಿ. ಸರಿಯಾಗಿ ನೋಡಿ ಹೇಳಿ. ಎಷ್ಟು ನೋಡಿದ್ರು ಅಷ್ಟೇ, ಕನ್ನಡಿ ಎಂತ ಸ್ಪಷ್ಟವಾಗಿ ಹೇಳ್ತಾ ಇದೆ ಇನ್ನೂ ಮೂರ್ ತಿಂಗಳು ಮದುವೆ ಮಾಡಕ್ ಸಾಧ್ಯ ಇಲ್ಲ. ಅರೆ ಅಷ್ಟಕ್ಕೆ ಪೆಚ್ಚ ಕೂತಿದ್ದೀರಾ? ಜಸ್ಟ್ ಮೂರ್ ತಿಂಗಳು ತಾನೆ, ಅಂದ್ರೆ ನಮ್ ಜಾಲಿ ಲೈಫ್ಗೆ ಇನ್ನು ಮೂರ್ ತಿಂಗಳು ಎಕ್ಸ್ಟೆನ್ಶನ್ ಸಿಗದಾಗಾಯ್ತು. ಅಲ್ಲಿವರೆಗೂ ಅವಳು ಉಡ್ಬಿ ನಾನು ಉಡ್ಬಿ ಅಲ್ವಾ ರೇಖಾ? ದೀಕ್ಷಿತರೆ, ರಾಯರೇ ಮದುವೆ ಮುಹೂರ್ತ ಯಾತಕ್ ಮುಂದಕ್ಕೆ ಹೋಯ್ತು? ನಾನು ಆಗ್ಲೇ ಹೇಳಿದಲ್ಲ ರಾಯರೇ, ಗ್ರಹ ಬಲಗಳು ಸರಿಯಾಗಿಲ್ಲ ಅಂತ. ಇಲ್ಲ, ಮದುವೆ ಬೇಗ ನಡೀಬೇಕು. ಏನಾದರೂ ಮಾಡಿ, ಏನಾದರೂ ಮಾಡಕ್ ಹೋದ್ರೆ ಅಪಾಯವಾಗುತ್ತೆ. ಮನುಷ್ಯ ತರ ಬಲವಂತ ಮಾಡಬಹುದು, ಆದ್ರೆ ದೈವ ನಿಮ್ಮನ್ನ ಬದಲು ಮಾಡಕ್ಕಾಗತ್ತಾ? ನನಗೆ ಈ ಮನೆ ಎಳಿಗೆ ಮುಖ್ಯ, ದಯವಿಟ್ಟು ನನ್ನ ಒತ್ತಾಯ ಮಾಡಬೇಡಿ. ಅವ ಹಾಲು ರುಕ್ಮಾಯಿ. ಏನ್ರವ್ವ, ನನಗೆ ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ, ಎಷ್ಟು ಆನಂದ ಆಗ್ತಾ ಇದೆ ಗೊತ್ತೇನೆ. ಇದೇನ್ರವ ಮದುವೆ ಮುಂದಕ್ಕೆ ಹೋಗಿದ್ದಕ್ಕೆ ಇಷ್ಟೊಂದು ಸಂತೋಷವೇ? ನಿನಗೆಲ್ಲ ಗೊತ್ತಿದ್ದು ಗೊತ್ತಿಲ್ಲದೆ ಇರೋ ಥರ ನಾಟಕ ಆಡ್ಬೇಡವೆ ರುಕ್ಮಾಯಿ. ಇನ್ನು ಮೂರ್ ತಿಂಗಳು ಆಕಾಶದಲ್ಲಿ ಹಾರಾಡೋ ಹಕ್ಕಿ ತರ ಆರಾಮಾಗಿರ್ಬಹುದು ಕಣೆ. ಆಗೋದಿಲ್ಲ ಆಗೋದಿಲ್ಲ ಅಂದೆ, ಇದೇನು ಫ್ಯಾಕ್ಟ್ರಿ ಅನ್ಕೊಂಡ್ರ ಇಲ್ಲ ಧರ್ಮಚಿತ್ರ ಅನ್ಕೊಂಡ್ರ? ಸುಮ್ ಸುಮ್ನೆ ನಮ್ಗೆ ಯಾಕೆ ತೊಂದರೆ ಕೊಡ್ತಾ ಇದ್ದೀರಾ? ದಿನಕ್ಕೊಂದು ಹೊಸ ಬೇಡಿಕೆ, ವಾರಕ್ಕೊಂದು ಬೆದರಿಕೆ, ಏನ್ ಹುಡುಗಾಟ ಇದು? ಕ್ವಾರ್ಟರ್ಸ್ ಕಟ್ಟಿಸ್ಕೊಡಿ ಏನ್ರಿ? ಕಟ್ಟಿಸ್ಕೊಟ್ಟೆ,
ನಿಮ್ ಬೇಡಿಕೆ ಈಡೇರಿಸಿದಷ್ಟು ದಿನ ದಿನಕ್ಕೆ ನಿಮ್ ಆಸೆ ಹೆಚ್ಚಾಗ್ತಾನೇ ಇದೆ. ಯೂನಿಫಾರ್ಮ್ ಬೇಕು ಅಂದ್ರಿ, ಕೊಟ್ಟೆ. ಯೂನಿಫಾರ್ಮ್ ಒಗೆಯೋದಕ್ಕೆ ವಾಷಿಂಗ್ ಅಲೋಯನ್ಸ್ ಬೇಕು ಅಂದ್ರಿ, ಅದನ್ನೂ ಕೊಟ್ಟೆ. ಈಗ ಫೆಸ್ಟಿವಲ್ ಅಡ್ವಾನ್ಸ್ ಜಾಸ್ತಿ ಮಾಡಿ ಅಂದ್ರೆ ಏನರ್ಥ? ಏನ್ ಶಿವಪ್ಪ ಇದು? ನಾನೇನು ಕೇಳಬಾರ್ದೇನು ಕೇಳ್ತಾ ಇಲ್ಲ ಸರ್. ಈ ಫೈಲ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸದ್ಯಕ್ಕೆ ನೀವೆಲ್ಲ ಇಲ್ಲಿಂದ ಹೋಗಿ, ನಾಳೆ ಏನಿದ್ರು ನಿಮ್ದೆಲ್ಲ ಇತ್ಯರ್ಥ ಆಗುತ್ತೆ. ನೌ ಯು ಕ್ಯಾನ್ ಗೋ. ರುಕ್ಮಾಯಿ, ಒಂದ್ ಲೋಟ ನೀರಿಗೆ ಗ್ಲೂಕೋಸ್ ಹಾಕ್ತಾ ಉಂಬ. ಈ ಫ್ಯಾಕ್ಟ್ರಿನ ಹ್ಯಾಗ್ ನಡೆಸಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಫ್ಯಾಕ್ಟ್ರಿ ಕಾಂಪೌಂಡ್ ನಲ್ಲಿ ಮಾತಾಡೋಕೆ ಹೆದರ್ತಾ ಇದ್ದವರು ಈಗ ಮನೆ ಒಳಗೆ ಬಂದು ಮಾತಾಡೋಷ್ಟು ಮುಂದುವರೆದು ಬಿಟ್ಟಿದ್ದಾರೆ. ಬೆಳಿಗ್ಗೆ ಬೆಳಿಗ್ಗೆ ಬಂದು ನನ್ನ ಮೂಡ್ನೆಲ್ಲ ಕೆಡಿಸ್ಬಿಡ್ತಾರೆ. ಇವ್ರು ಮುಖ ಕಂಡ್ರೆ ಆಗೋದಿಲ್ಲ ನನಗೆ. ಯಾಕೋ ಕಿರ್ಚ್ಕೋತೀ, ನನಗೆ ಗೊತ್ತುಕೊಂಡು ನಿನ್ನ ಕೈಲಿ ಆಗೋಲ್ಲ ಅಂತ. ರಾಹುಲ್ ಬಂದಿದ್ದಾನೆ, ಇನ್ಮೇಲೆ ಎಲ್ಲ ಸರಿ ಹೋಗುತ್ತೆ. ಟೇಕ್ ಇಟ್ ಈಸಿ, ತಗೋ ಕುಡಿ. ಇನ್ಮೇಲೆ ನಿನ್ನ ಆರೋಗ್ಯದ ಕಡೆ ಗಮನ ಕೊಡು. ಏನ್ ರಾಹುಲ್? ಅಲ್ಲ, ಎಷ್ಟು ವರ್ಷ ನಾವು ಈ ಮನೆಯಲ್ಲೇ ಇದ್ರು, ಈ ರೂಮ್ ನೋಡಲ್ಲ. ಇದು ಈ ಮನೆಯ ಗರ್ಭಗುಡಿ. ಇಲ್ಲಿ ಮನೆಯ ಹೆಂಗಸರಿಗೆ ಮಕ್ಕಳಿಗೆ ಪ್ರವೇಶ ಇಲ್ಲ. ಇಷ್ಟು ವರ್ಷ ನೀನು ಹುಡುಗನಾಗಿದ್ದೆ, ಅದಕ್ಕೆ ಈ ರೂಮ್ನ ನೀನ್ ನೋಡಿರ್ಲಿಲ್ಲ. ರಾಹುಲ್, ಇದುವರೆಗೂ ನೀನು ನನ್ನ ಮೊಮ್ಮಗನಾಗಿದ್ದೆ, ಇವತ್ತಿನಿಂದ ನೀನು ಜವಾಬ್ದಾರಿ ವ್ಯಕ್ತಿ. ನಮ್ಮ ಪೂರ್ವಿಕರು ಎಲ್ಲ ತೀರ್ಮಾನಗಳನ್ನು ಮಾಡಿರೋದು ಈ ಜಾಗದಿಂದಲೇ. ಏನೇ ಆದರೂ ಈ ಜಾಗದಿಂದಲೇ ಆರಂಭವಾಗಬೇಕು. ಇಲ್ಲಿ ನಡೆಯುವ ಯಾವ ಸಂಗತಿಯೂ, ಯಾವ ಮಾತು, ಯಾವ ಕಾರಣಕ್ಕೂ ಹೊರಗಡೆ ಹೋಗ್ಕೂಡುದು. ರಾಹುಲ್, ಈ ನಾಲ್ಕು ಗೋಡೆಗಳ ಮಧ್ಯೆ ಏನೇನು ಗುಟ್ಟುಗಳಿವೆಯೋ ಅವು ನಮಗೆ ಮಾತ್ರ ಗೊತ್ತಿರಬೇಕು. ಇದೇ ರೇಖಾ ಸದನದ ರೀತಿ ನೀತಿ. ರಾಹುಲ್, ಇವತ್ತಿನಿಂದ ಈ ಭವ್ಯ ಪರಂಪರೆಯ ಸೂತ್ರಧಾರ ನೀನು. ಅಧಿಕಾರ ಅಂತಸ್ತು ಇವತ್ತಿನಿಂದ ನಿನಗೆ ವಹಿಸಿಕೊಡ್ಲಾಗತ್ತೆ. ಬಾ. ಪರಮಾತ್ಮನ ವಾಚಯಮ ಬದ್ಬಾಲಿಮ ಬದ್ಭಯಮನ್ ಶುಚಿರಿಮ ಸುಹಾಯನಮ ಸ್ವಧಾಯಮ ಸುಧಾಯಮ ಧನ್ಯಮನ್ ಹಿರಣ್ಯಮನ್ ಲಕ್ಷ್ಮೀಮನ್ ನಿತ್ಯಪ್ಷ್ಟಮನ್ ವಿಭವರ್ಮಾದಿತ್ಯನಮಾದಿತ್ಯ. ಶುರು ಮಾಡಿ. ಚೆನ್ನಾಗಿರಪ್ಪ ರಾಜ, ಚೆನ್ನಾಗಿರು. ಈ ಸಮಯದಲ್ಲಿ ಸಹನ ಇಲ್ಲಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಅದು ಏನ್ ದೂರ ಇಲ್ವಲ್ಲ ಅತ್ತೆ, ಸಹನಂಗೋಸ್ಕರ ಒಂದು ಎಸ್ಟೇಟ್ ನೋಡ್ತಾ ಇದ್ದೀವಿ, ಅದನ್ನ ಪರ್ಚೇಸ್ ಮಾಡಿದ್ಮೇಲೆ ಅವಳು ಇಲ್ಲೇ ಬಂದು ಸೆಟ್ಲ್ ಆಗಿ ಹೋಗ್ತಾಳಲ್ಲ. ರಾಹುಲ್, ನೀ ಆಫೀಸ್ ಹೋಗ್ ಬಾಪ. ಸರಿ ತಾತ, ಬರ್ತೀನಿ. ಹಾ, ಹೋಗ್ ಬಾಪ. ಇಂಟರ್ವ್ಯೂ ಅಂದ್ರು ಇಲ್ಲೇ ಹನ್ನೊಂದುವರೆ ಆಗೋಯ್ತು. ಈ ಹಾಳಾದ ಲಿಫ್ಟ್ ಇನ್ನು ಬರ್ತಾನೆ ಇಲ್ವಲ್ಲ. ಇಷ್ಟೇ ಸಾಕು ಇಂಟರ್ವ್ಯೂಗೆ ಲೇಟ್ ಆಗಿ ಬಂದಿರೋದು. ಇನ್ ಕೆಲಸ ಕೊಟ್ರೆ ಮನೇಲೆ ಕುತ್ಕೊಂಡು ಸಂಬಳ ಕಳಿಸಿ ಅಂತೀರಾ ಅಂದ್ಬಿಡ್ತಾರೆ. ಒಂದು ಪಿಳ್ಳೆನೇವಾ ಅಂತ ಇಷ್ಟಿದ್ರೆ ಸಾಕು. ಅಂದಾಗೆ ಎಷ್ಟು ಪೋಸ್ಟ್ ಇದೆಯಂತೆ? ಒಂದೇ ಅಂತೆ, ಅದು ಪರ್ಸನಲ್ ಸೆಕ್ರೆಟರಿ ಪೋಸ್ಟ್ ಅಂದ್ಮೇಲೆ ಕೇಳ್ಬೇಕಾ? ಸಖತ್ ಇನ್ಫ್ಲೂಯೆನ್ಸ್ ಇರುತ್ತೆ. ಲಿಫ್ಟ್ ಬಂತು, ಬೇಗ ಬೇಗ ಬಂದ್ರೆ. ನಡೀರಿ, ನಡಿಯ ಬೇಗ ನಡಿಯಮ್ಮ. ಒಳಗ್ ಜಾಗ ಇಲ್ಲ, ನೀವ್ ಆಮೇಲೆ ಬನ್ನಿ. ಪರವಾಗಿಲ್ಲ, ನಿಮ್ಗೇನ್ರಿ ಅರ್ಜೆಂಟು ಕೆಲಸ ಸಿಕ್ಕಾಗಿದೆಯಲ್ಲ, ನಮ್ಗೆ ಇನ್ನೂ ಸಿಕ್ಕಿಲ್ಲ. ದಯವಿಟ್ಟು ಹಾಗನ್ಬೇಡಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಯ್ಯಯ್ಯೋ ಗೋವಿಂದ ಗೋವಿಂದ, ಈಗೇನೇ ಮಾಡೋದು? ಇದೆಲ್ಲ ಈ ಆಫೀಸ್ನವರೇ ಮಾಡೋದು. ಬಂದವರು ಇಂಟರ್ವ್ಯೂಗೆ ಬರದೇ ಇರ್ಲಿ ಅಂತ ಲಿಫ್ಟ್ ಕೆಡಿಸ್ಬಿಡೋದು. ನೀವೇನ್ ಗಾಬರಿ ಆಗ್ಬೇಡಿ, ಕರೆಂಟ್ ಫೈಲ್ ಆಗಿರ್ಬೇಕು. ಅಲ್ಲಿ ಇಂಟರ್ವ್ಯೂನಲ್ಲಿ ನಾ ಫೈಲ್ ಆಗ್ತೀವಿ, ಇದ್ ಬೇರೆ ಕರ್ಮ. ಇವ್ರು ಕೂಡ ಸಂಬಳಕ್ಕೆ. ಎಷ್ಟು ಕೊಡ್ತಾರೆ ಸಂಬಳ ಅವರು? ನಾನ್ ಸುಮ್ನೆ ಟೈಮ್ ಪಾಸ್ಗೆ ತಮಾಷೆ ಆಗಿರುತ್ತೆ ಅಂತ ಬಂದೆ. ಓಹೋ, ನಮ್ಮನೇಲಿ ನಾಲ್ಕು ನಾಯಿ ಇದೆ, ಅದಕ್ಕೆ ಹಾಕೋ ಮಟನ್ಗೆ ಸಾಕಾಗಲ್ಲ ಇವ್ರು ಕೊಡೋ ಸಂಬಳ. ಮತ್ತೆ ಇಂಟರ್ವ್ಯೂಗೆ ಯಾಕೆ ಬಂದ್ರಿ? ಕೊಟ್ಟೆ ಕೊಡ್ತಾರೆ ಅಂತ ಏನ್ ಗ್ಯಾರಂಟಿ? ಅವ್ರಿಗೆ ಅಡ್ಜಸ್ಟ್ ಆಗೋರಿಗೆ ಕೊಡೋದು. ಐ ಸಿ. ನೀವು ಸರಿಯಾದ ಸಮಯಕ್ಕೆ ಲಿಫ್ಟ್ ಸರಿ ಹೋಗಿ, ಕೆಲಸ ಸಿಕ್ಕಿದ್ರೆ ಸಾಕು. ಈ ಲಿಫ್ಟ್ ಬೇಗ ಸರಿ ಹೋಗ್ಲಿ ಅಂತ ದೇವ್ರನ್ನ ಪ್ರಾರ್ಥನೆ ಮಾಡ್ತಿದ್ದೀನಿ. ಓಹೋ, ದೇವರು ನಿಮ್ ಪ್ರಾರ್ಥನೆ ಕೇಳಿಸ್ಕೊಂಬಿಟ್ಟ. ನೋಡಿ ಲಿಫ್ಟ್ ಹೇಗ್ ಹೋಗ್ತಾ ಇದೆ.
ನಮಸ್ಕಾರ ಸರ್. ಗುಡ್ ಮಾರ್ನಿಂಗ್ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಹಲೋ. ನಮಸ್ಕಾರ ಸರ್. ನಮಸ್ಕಾರ. ಗುಡ್ ಮಾರ್ನಿಂಗ್ ಸರ್. ನಮಸ್ಕಾರ ಸರ್. ನಮಸ್ಕಾರ. ನಾನು ಶೇಖರ್, ಇಲ್ಲಿ ಮ್ಯಾನೇಜರ್ ಆಗಿದ್ದೀರಿ. 18 ವರ್ಷ ಸರ್ವಿಸ್ ಆಗಿದೆ. ದ ಮೋಸ್ಟ್ ಸಿನ್ಸಿಯರ್ ಅಂಡ್ ಸೀನಿಯರ್ ಮ್ಯಾನ್, ರೈಟ್? ಬರ್ತಾನೆ ಇಲ್ಲ ತಿಳ್ಕೊಂಬಿಟ್ಟಿದ್ದಿರಲ್ಲ ಸರ್. ಇವತ್ತು ಮೊದಲನೇ ಪ್ರೋಗ್ರಾಮ್. ಇಂಟರ್ವ್ಯೂ ಕ್ಯಾಂಡಿಡೇಟ್ಸ್ ಎಲ್ಲ ಇದ್ದಾರೆ? ಹೊರಗಡೆ ಇದ್ದಾರೆ ಸರ್. ಒಬ್ಬೊಬ್ಬನಾಗಿ ಒಳಗಡೆ ಕಳ್ಸ್ಕೊಡ್ಲ ಸರ್? ಬೇಡಿ, ಎಲ್ಲರೂ ಒಟ್ಟಿಗೆ ಕಳ್ಸ್ಕೊಡಿ. ಏನು ಸರ್? 2 ನಿಮಿಷದಲ್ಲಿ ಇಂಟರ್ವ್ಯೂ ಮುಗಿಸ್ತೀರಿ. 2 ನಿಮಿಷ ಅಲ್ಲ ಸರ್, 5 ಜನ ಇದ್ದಾರೆ ಸರ್. ದಟ್ ಈಸ್ ರಾಹುಲ್ ಸ್ಟೈಲ್. ಕಳಿಸ್ರಿ. ಇಂಟರ್ವ್ಯೂ ಸ್ಟಾರ್ಟ್ ಆಗುತ್ತೆ ಸರ್. ನನ್ನ ಹೆಸರು ಅಲ್ಕಾ ಅಂತ ಸರ್. ಏಯಿಂದ ಶುರುವಾಗುತ್ತಲ್ಲ ಸರ್, ಅದಕ್ಕೆ ಮೊದಲು ನಾನೇ ಹೋಗ್ಬೇಕಾಗತ್ತಲ್ವಾ ಸರ್? ಇಲ್ಲ, ಈ ಸಲ ಸಿಸ್ಟಮ್ ಚೇಂಜು. ಅಂದ್ರೆ ಆಲ್ಫಾಬೆಟ್ ಆರ್ಡರ್ ನಲ್ಲಿ ಉಲ್ಟಾಯಿಂದ ಶುರು ಮಾಡ್ತಿದ್ದಾರೆ ಸರ್. ನಂದು ಜೆಡ್ ಜರೀನಾ ಅಂತ. ಉಲ್ಟಾ ಪಲ್ಟಾ ಏನು ಇಲ್ಲ, ಎಲ್ಲ ಒಟ್ಟಿಗೆ ಒಳಕ್ ಹೋಗಿ. ಎಕ್ಸ್ಕ್ಯೂಸ್ ಮಿ ಸರ್. ಇವ್ರ ಇವರು ಲಿಫ್ಟ್ ಅಲ್ಲಿ ಸಿಕ್ತ ಹುಡುಗ. ಹುಡುಗ ಅಲ್ಲ, ಚೇರ್ಮನ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ರೇಖಾ ಎಂಟರ್ಪ್ರೈಸಸ್. ನೀವು ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತ ಗೊತ್ತಾಗದೆ ಏನೇನೋ ಮಾತಾಡ್ಬಿಟ್ವಿ ಸರ್. ಏನೇನೋ ಅಲ್ಲ, ಹೃದಯಕ್ಕೆ ಬಂದು ಮಾತೇ ಮಾತಾಡಿದ್ರೆ. ಈಗ ನಾನು ನಿಮ್ಮನ್ನ ಇಂಟರ್ವ್ಯೂ ಮಾಡಬೇಕೋ ಮಾಡಬೇಡೋ ಅಂತ ನೀವೇ ಹೇಳಿ. ನೀವು ಹೇಳಿ ಮೇಡಮ್, ನನ್ನ ಪರ್ಸನಲ್ ಸೆಕ್ರೆಟರಿ ಪೋಸ್ಟ್ನ ನಿಮಗೆ ಕೊಡ್ಬೋದಂತ? ಅಯ್ಯಯ್ಯೋ, ಸುಮ್ಮನೆ ಟೈಮ್ ಪಾಸ್ಗೆ ತಮಾಷೆ ಆಗಿರುತ್ತೆ ಅಂತ ಇಂಟರ್ವ್ಯೂಗೆ ಬಂದಿದ್ದೀನಿ ಅಂತ ಹೇಳಿಬಿಟ್ಟಿದ್ದೀನಿ. ಇನ್ನು ನಂಗೆ ಕೆಲಸ ಸಿಗತ್ತಾ? ನಿಮ್ಗೆ ಅಡ್ಜಸ್ಟ್ ಆಗೋರಿಗೆ ಮಾತ್ರ ಕೆಲಸ ಸಿಗುತ್ತೆ ಅಂತ ಅಂದ್ಬಿಟ್ಟೆ. ಈಗ ನೀವು ನನಗೆ ಅಡ್ಜಸ್ಟ್ ಆಗಲ್ಲ. ನೀವು ನೀವು ಕೊಡೋ ಸಂಬಳ ನಮ್ಮನೆ ನಾಯಿಗೆ ಊಟಕ್ಕೆ ಸಾಕಾಗಲ್ಲ ಅಂತ ಹೇಳಿಬಿಟ್ಟಿದ್ದೀನಿ. ಇನ್ನು ನೀವು ಕೆಲಸ ಕೊಡ್ತೀರಾ ಸರ್? ಸರ್, ನನಗೆ ತಂದೆ ತಾಯಿ ಯಾರೂ ಇಲ್ಲ. ಕಮಲಾ ಸದನ ಅಂತ ಅನಾಥಾಶ್ರಮ ಇದೆಯಲ್ಲ, ನಾನು ಅಲ್ಲಿದ್ದೀನಿ. ಬಿ ಎ ಮುಗಿಸಿದ್ದೀನಿ. ಕನ್ನಡ ಟೈಪಿಂಗ್ ಶಾರ್ಟ್ ಹ್ಯಾಂಡ್ ಎಲ್ಲ ಗೊತ್ತಿದೆ ಸರ್. ಹೌದಾ? ಹಾಗಾದ್ರೆ ಡಿಕ್ಟೇಟ್ ಮಾಡ್ತೀನಿ, ಬರ್ಕೊಳ್ಳಿ. ಟು ಕುಮಾರಿ ಸುಜಾತ, ಕೇರ್ ಆಫ್ ಕಮಲಾ ಸದನ, ಬ್ಯಾಂಗಲೂರು. ನಿಮಗೆ ಮೂಲಕವಾಗಿ ನಾವು ತಿಳಿಸುವುದು ಏನೆಂದರೆ, ಮೆಸಸ್ ರೇಖಾ ಎಂಟರ್ಪ್ರೈಸಸ್ನ ಚೇರ್ಮನ್ ಆ್ಯಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಪರವಾಗಿ ಪರ್ಸನಲ್ ಸೆಕ್ರೆಟರಿಯಾಗಿ ನಿಮ್ಮನ್ನು ಆಯ್ಕೆ ಮಾಡಲಾಗಿದೆ ಎಂದು ಈ ಮೂಲಕ ತಿಳಿಸಲು ನಾವು ಹರ್ಷಿಸುತ್ತೇವೆ. ಎಸ್ ಸುಜಾತ, ಯು ಆರ್ ಸೆಲೆಕ್ಟೆಡ್. ನಾನು ನಿಮ್ಮನ್ನು ಸೆಲೆಕ್ಟ್ ಮಾಡಿ ನಿಮಗೆ ಉಪಕಾರ ಮಾಡ್ತೀನಿ. ಬದಲಾಗಿ ಆ ಪೋಸ್ಟಿಗೆ ಬಂದು ಆ ಪೋಸ್ಟಿನ ಗಾಂಭೀರ್ಯನ ಉಳಿಸ್ತೀರ ಅನ್ನೋ ನಂಬಿಕೆ ನನಗಿದೆ. ಅಡ್ಮಿನಿಸ್ಟ್ರೇಷನ್ ಶೇಖರ್ ಅಂತ ಇರ್ತಾರೆ, ಹೋಗಿ ನಿಮ್ಮ ಅಪಾಯಿಂಟ್ಮೆಂಟ್ ಆರ್ಡರ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಈ ನಿಮ್ಮ ಉಪಕಾರನ. ಹಾಂ, ಸದ್ಯಕ್ಕೆ ನನ್ನ ಜೇಬ್ ಖಾಲಿ ಇಲ್ಲ. ಆಲ್ ದಿ ಬೆಸ್ಟ್ ಯು. ಥ್ಯಾಂಕ್ ಯು. ಹಲೋ ಸರ್, ಕಾಲ್ ಫ್ರಮ್ ಅಮೆರಿಕಾ ಸರ್. ಯುವರ್ ಸಿಸ್ಟರ್ ಇನ್ ಲಾ ಇಸ್ ಕಾಲಿಂಗ್ ಸರ್. ಹಾ, ಕೊಡಿ ಕೊಡಿ. ಹಲೋ ಅತ್ತೆ. ಕಂಗ್ರ್ಯಾಚುಲೇಷನ್ಸ್ ರಾಹುಲ್. ಹಾ, ಇವತ್ತಿಂದ ನೀನು ರೇಖಾ ಸದನದ ಅಧಿಪತಿಯಾಗಿದ್ಯಾ? ನನಗಂತೂ ತುಂಬಾ ಸಂತೋಷ, ದುಃಖ ಎರಡೂ ಒಟ್ಟೊಟ್ಟಿಗೆ ಆಗ್ತಾ ಇದೆ. ದುಃಖ ಯಾಕಾಗ್ತಾ ಇದೆ ಗೊತ್ತಾ? ಇಂಥ ಸಮಯದಲ್ಲಿ ನಾನು ಅಲ್ಲಿ ಇಲ್ವಲ್ಲ ಅಂತ. ಅತ್ತೆ, ನನಗೂ ನೀವು ಇಲ್ಲಿದ್ರೆ ಚೆನ್ನಾಗಿರೋದು ಅನಿಸ್ತು. ಹಾ, ರೇಖಾ ಹೇಗಿದ್ದಾಳೆ? ರೇಖಾ ತಾನೆ ಚೆನ್ನಾಗಿರ ಇದ್ದಾಳೆ. ಆದ್ರೆ ಅತ್ತೆ, ಅವಳು ಇಲ್ಲಿರ್ಬೇಕಾದವಳಲ್ಲ, ಅಮೆರಿಕಾದಲ್ಲಿ ಇರ್ಬೇಕಾಗಿತ್ತು. ಹಲೋ, ಲೈನ್ ಸರಿ ಇಲ್ಲ. ಹಾ, ಹೌದು ಹೌದು, ಕಾಗದ ಬರಿ. ಸರಿ ಅತ್ತೆ, ಡಿಸ್ಕನೆಕ್ಟ್ ಮಾಡ್ತೀನಿ. ಕಾಗದ ಬರಿಬೇಕು. ಹಾ, ಇವಲ್ಲೇ ಬರ್ತೀನಿ. ಹಳೆ ನೀರ್ ಹೋಯ್ತು, ಹೊಸ ನೀರ್ ಬಂತು. ಯಾರ್ ಹಳೆ ನೀರ್ನಲ್ಲಿ ಕೊಚ್ಕೊಂಡು ಹೋಗ್ತಾರೋ, ಯಾರು ಹೊಸ ನೀರ್ನಲ್ಲಿ ಈಜಾಡ್ತಾರೋ, ಒಂದು ಗೊತ್ತಾಗ್ತಾ ಇಲ್ಲ. ಯಾರ್ ಹೋದ್ರೇನು ಈಜಿದ್ರೇನು, ನೀವು ಮಾತ್ರ ಇಲ್ಲೇ ಇದ್ ಬಿಡ್ಬೇಕು. ಹೋಗು ಆ ಕಡೆ. ಎಸ್ ಸರ್. ಓ, ನೀನಾ? ಈ ಲೆಟರ್ನ ಅರ್ಜೆಂಟ್ ಆಗಿ ಇವತ್ತೇ ಪೋಸ್ಟ್ ಮಾಡು ಅಮೆರಿಕಲ್ಲಿ ನನ್ನ ಅತ್ತೆಗೆ. ಓಕೆ ಸರ್. ಹಾ, ನೋಡು ಸರ್, ಪೋಸ್ಟ್ ಮಾಡ್ಬೇಡ, ಕುರಿಯರ್ ಸರ್ವಿಸ್ ಕಳಿಸು ಫಾಸ್ಟ್. ಓಕೆ ಸರ್. ಸಹನ, ವೈಫ್ ಆಫ್ ಸುಧಾಕರ್, ಓಪಲ್ ಸೆಂಟರ್, ನ್ಯೂಯಾರ್ಕ್. Thank you.
ಸೆಂಟರ್ ನ್ಯೂಯಾರ್ಕ್ ಸಿಟಿ. ಈ ಅಡ್ರೆಸ್ ತಾನೆ ನೀನು ಕೇಳ್ತಾ ಇದ್ದಿದ್ದು ತಗೋ. ಭೇಷ್ ನನ್ನ ಮಗನೇ, ನನ್ನ 16 ವರ್ಷ ತಪಸ್ಸು ಇವತ್ತು ಫಲ ಕೊಟ್ಟಿದೆ. ಇದನ್ನ ಕಂಡಿಡಿದು ತಗೊಂಡು ಬರೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ಲೋ, ಕೈ ಕೆಸರಾದರೆ ಬಾಯಿ ಮೊಸರು. ನಂಗೆ ಈ ಅಡ್ರೆಸ್ ತಂದು ಕೊಟ್ರೆ ನಿಂಗೆ ಎಷ್ಟು ಹಣ ಕೊಡ್ತೀನಿ ಅಂತ ಹೇಳಿದ್ದೆ? ನೋಡಪ್ಪ, 1,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದೆ, ಬೇಗ ಕೊಡು. ಅಯ್ಯೋ ಪೆಕರ, 1,000ಕ್ಕೆ ಹಲ್ಗಿಂಚ್ತೀಯಲ್ಲೋ. ನೀನು ತಂದಿರೋ ಈ ಸ್ಪೆಷಲ್ ನ್ಯೂಸ್ಗೆ ನಾನು ಎಷ್ಟು ಕೊಡ್ತೀನಿ ಗೊತ್ತಾ? 10,000 ರೂಪಾಯಿ. ಎಸ್, 10,000 ರೂಪಾಯಿ. 10,000 ರೂಪಾಯಿ ನನಗೆ 10,000 ರೂಪಾಯಿ ಕೊಡಬೇಕಾದ್ರೆ ನಿನಗೆ ಎಷ್ಟು ಇನ್ಕಮ್ ಇದೆ ಗುರುವೇ? ಇದು ಒಂದೇ ಸಲ ಮಾಡೋ ಸಂಪಾದನೆ ಅಲ್ಲ ಕಣೋ ಗುಲ್ಡು, ಇನ್ಸ್ಟಾಲ್ಮೆಂಟ್ ಮೇಲೆ ಮಾಡೋ ಸಂಪಾದನೆ. ಈ ಸಹನ ಕಾಸಿಲ್ದಾಗ ಕಾಸು ದುರಿಸೋ ಅಲ್ಲಾವುದ್ದೀನ್ ಅದ್ಭುತ ದೀಪ. 16 ವರ್ಷದಿಂದ ನನ್ನ ಹತ್ರ ಮುಚ್ಚಿಟ್ಟಿದ್ರು. ಎಲ್ಲಿದ್ದಾಳೆ, ಹೇಗಿದ್ದಾಳೆ ಅಂತ ಇಷ್ಟು ವರ್ಷ ನಾನು ಆಡಿಸಿದ ಆಟಕ್ಕೆ ಬಡ್ಡಿ ಚಕ್ರಬಡ್ಡಿ ಸಮೇತ ವಸೂಲಿ ಮಾಡ್ತೀನಿ. ಯಾರೇನು ಮಾಡೋಕ್ಕಾಗಲ್ಲ. ಇನ್ಮೇಲಿಂದ ಈ ನಂದಕುಮಾರ್ ಲೆವೆಲ್ಲೇ ಬೇರೆ. ಸ್ನೇಹಿತರೆ, ಹುಟ್ಟಿದ ಹಬ್ಬ ಆಚರಿಸೋ ವಯಸ್ಸಲ್ಲ ನಂದು, ಆದರೆ ನಿಮ್ಮೆಲ್ಲರ ಪ್ರೀತಿಪೂರ್ವಕವಾದ ಬಲಾತ್ಕಾರಕ್ಕೆ ಮಣಿದು ನಾನು ಆಚರಿಸಬೇಕಾಗಿದೆ. ಪ್ರತಿ ವರ್ಷ ರೇಖಾ ಸದನದ ಹಿರಿಯರ ಅವರ ಹುಟ್ಟಿದ ಹಬ್ಬದ ದಿವಸ ಕಮಲ ಸದನಕ್ಕೆ ಹೋಗಿ ಅಲ್ಲಿ ಕಮಲಮ್ಮ ಮಾಡ್ತಿರೋ ಅಪ್ರತಿಮವಾದ ಸೇವೆಗೆ ಬೆನ್ನು ತಟ್ಟಿ ಒಂದಷ್ಟು ಕಾಣಿಕೆ ಕೊಟ್ಟು ಅನಾಥ ಮಕ್ಕಳಿಗೆ ಬಟ್ಟೆ ಸಿಹಿ ಹಂಚಿ ಬರೋದು ನಮ್ಮ ಪದ್ಧತಿ. ಇದರಿಂದ ನಮ್ಮ ಪೂರ್ವಜರ ಆತ್ಮಕ್ಕೂ ನೆಮ್ಮದಿ, ನಮ್ಮ ಮನಸ್ಸಿಗೂ ತೃಪ್ತಿ. ಅಕಸ್ಮಾತ್ ನಮಗೆ ಗೊತ್ತಿಲ್ಲದೆ ಏನಾದರೂ ಪಾಪ ಅನ್ಯಾಯ ಮಾಡಿದ್ರೆ ಎಲ್ಲವೂ ತೊಳೆದು ಹೋಗ್ಲಿ ಅಂತ. ಇಷ್ಟು ವರ್ಷವಾದ್ರೂ ಇಷ್ಟು ವಯಸ್ಸಾದ್ರೂ ಇವ್ರು ಹೋಗಿ ಅಲ್ಲಿ ತಲೆ ಬೋಳಿಸ್ಕೊಳ್ಳೋದನ್ನ ಬಿಡಲ್ಲ. ಸಂಪಾದನೆ ಮಾಡಿ ಚಿನ್ನನೂ ಖಾಲಿ, ಹಣನೂ ಖಾಲಿ. ಹಾಗೆಲ್ಲ ಮಾತಾಡಬಾರ್ದಮ್ಮ. 16 ಅನಾಥ ಹೆಣ್ಣು ಮಕ್ಕಳಿಗೆ ದಿಕ್ಕಾಗಿದ್ದಾರೆ ಆ ಕಮಲಮ್ಮ. ರೇಖಾ, ಹಾಗೆಲ್ಲ ಹೇಳಬಾರ್ದು. 1,00,000 ರೂಪಾಯಿ ಇರಬೇಕಾದ್ರೆ 1,000 ಕೊಟ್ರೆ ಅದರಿಂದ ಏನೂ ಆಗೋದಿಲ್ಲ ಕಣೆ. 1,000 ಸೇರಿದ್ರೇನೆ 1,00,000 ಆಗೋದು. 1,00,000 ಕಮ್ಮಿ ಆದ್ರೂ ಅದು 1,00,000 ಅನ್ನಿಸ್ಕೊಳ್ಳಲ್ಲ. ಇಂಥ ಜನರಿಗೆ ಕೊಡ್ತಾ ಹೋದ್ರೆ ಬರಿಗೈಲಿ ಬೀದಿಲಿ ನಿಲ್ಬೇಕಾಗತ್ತಷ್ಟೇ. ನಮಸ್ಕಾರ ಸರ್. ನಮಸ್ಕಾರ. ಹಬ್ಬದ ಶುಭಾಶಯ. ಥ್ಯಾಂಕ್ ಯು. ನಮಸ್ಕಾರ ಅಮ್ಮ. ನಮಸ್ಕಾರ. ಥ್ಯಾಂಕ್ ಯು. ನಮ್ಮ ರಾಹುಲ್ ಗೊತ್ತಿರ್ಬೇಕಲ್ಲ. ನಮಸ್ಕಾರ. ಹಳೆ ಬೇರು ಹೊಸ ಚಿಗುರು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸುಜಾತ, ವಾಟ್ ಅ ಪ್ಲೆಸೆಂಟ್ ಸರ್ಪ್ರೈಸ್. ಹೌದು ಸರ್, ನಾನು ಇಲ್ಲೇ ಇರೋದು. ಸತ್ಯ, ದೇವರ ದೊಡ್ಡವನು, ಅನಾಹುತ ಆಗುತ್ತೆ ಹೊಪ್ತು. ತಾತ, ನಿಮ್ಮ ಹುಟ್ಟದಬ್ಬ ದಿವಸ ಆನಂದ ಉಕ್ಕಿ ಹರಿಯುತ್ತೆ, ಅನಾಹುತ ಆಗಲ್ಲ. ಲೆವ ತಾತ, ಇವಳೆ ಸುಜಾತ, ನನ್ನ ಹೊಸ ಪರ್ಸನಲ್ ಸೆಕ್ರೆಟರಿ. ಗುಡ್, ವೆರಿ ಗುಡ್ ಸೆಲೆಕ್ಷನ್. ಬನ್ನಿ ಬನ್ನಿ ಒಳಗೆ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ ಅಮ್ಮ. ನಮಸ್ಕಾರ ರಾಹುಲ್. ರೇಖಾ, ಎಲ್ರಿಗೂ ಸ್ವೀಟ್ಸು ಬಟ್ಟೆಗಳನ್ನ ಹಂಚ್ಬಿಟ್ರಪ್ಪ. ಸರಿ ತಾತ. ಎಲೆ ಸ್ವಲ್ಪ ನಗ್ನಾಗ್ತ ತಗೊಳೆ. ಎಲ್ಲ ಹೀಗೆ ಕೊಡ್ತಾ ಇದ್ರೆ ನನಗೆ ಕೊಡೋದಕ್ಕೆ ಏನೂ ಉಳಿದಿರಲ್ಲ. ಲೇ, ಹಣದ ಬಗ್ಗೆ ವ್ಯಾಮೋಹ ಇರಬಾರ್ದು, ಪ್ರೀತಿ ಹಂಚೋಕೆ ಜಿಪ್ಪಣತನ ತೋರಿಸ್ಬಾರ್ದು. ಕೊಡೋ ತಗೋಮ್ಮ. ಸರ್, ಇವತ್ತು ಮಕ್ಕಳ ಕೈಯಲ್ಲಿ ಒಂದು ಹಾಡು, ನೃತ್ಯದ ಕಾರ್ಯಕ್ರಮ ಕೊಡಬೇಕು ಅಂತ ತುಂಬಾ ಆಸೆ ಇತ್ತು. ಆದ್ರೆ ಏನಾಯ್ತು? ಇಬ್ಬರು ಮಕ್ಕಳಿಗೆ ಜ್ವರ ಬಂದ್ಬಿಡ್ತು, ಅಭ್ಯಾಸ ಮಾಡೋಕೆ ಆಗ್ಲಿಲ್ಲ. ನನ್ನ ಆಸೆ ನಿರಾಸೆ ಆಗೋಯ್ತು. ನೋನೋ, ಸುಜಾತ ಆಸೆ ನಿರಾಸೆ ಆಗೋಕೆ ನಾನು ಬಿಡ್ತೀನಾ? ಇವತ್ತು ಸುಜಾತ ಪ್ರಾಣ ಉಳಿಸಿದ್ರಿ, ಈಗ ಸುಜಾತ ಆಸೆ ನೆರವೇರಿಸ್ತೀನಿ ಅಂತಿದ್ದೀರಾ? ನೀವೇನ್ ದೇವ್ರ? ನಾನೇನ್ ದೇವ್ರಲ್ಲ, ಆದ್ರೆ ಆ ದೇವ್ರು ಎಲ್ರ ಸುಖ ಸಂತೋಷ ಆಸೆ ಈಡೇರ್ಸೋಕೆ ಭೂಲೋಕ ಕಳಿಸಿರೋ ಸಂತೋಷ್ ಕುಮಾರ. ಯಾಕೆ, ನನ್ನ ಮಾತನ್ನ ನಂಬಿಕೆ ಇಲ್ವಾ? ನಂಬಿಕೆ ಇದೆ, ನನ್ನ ಆಸೆ ನೆರವೇರಿದ್ರೆ.
ಎಲ್ಲಿ ನೋಡಿದೆ ಏನು ಮೆಚ್ಚಿ ಪ್ರೀತಿ ಮಾಡಿದೆ ಪರ ನೋಡಲೆಂದು ಕುಂತಿದ್ಲು ಪ್ರೀತಿ ನೋಡಿ ಭಯ ಪಟ್ಟಿದ್ಲು ತಕ್ಷಣ ನಗಿಸಿದೆ ಮರುಕ್ಷಣ ಬರಿದಿದೆ ಅಜ್ಜಿ 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 ತಾತ ಮೆಚ್ಚಿದಜ್ಜಿ ಮೀಸೆ ನೋಡಿ ಯಾಕೆ ಬೆಚ್ಚಿದೆ ಬೆಚ್ಚಿ ಒಲೆ ಯಾಕೆ ಹಚ್ಚಿದೆ ಬುದ್ಧಿ ತುಂಬ ಮೀಸೆ ತುಂಬಿತ್ತು ತುದಿ ಮೇಲೆ ಲಡ್ಡು ನಿಂತಿತ್ತು ನೂರು ಹುಟ್ಟು ಹಬ್ಬ ಮಾಡಿರಿ ನೂರು ಕಾಲ ಹೀಗೆ ಹಾಡಿರಿ ಒಟ್ಟಿಗೆ ಇಬ್ಬರು ಹಾಡಿದ್ದೀರಾ ಒಟ್ಟಿಗೆ ಬಯೋಸ್ಕೋಪ್ ನೋಡಿದ್ದೀರಾ ಒಟ್ಟಿಗೆ ಇಬ್ಬರು ಹಾಡಿದ್ದೀರಾ ಒಟ್ಟಿಗೆ ಬಯೋಸ್ಕೋಪ್ ನೋಡಿದ್ದೀರಾ ಬೇಸಿಗೆ ಒಳಗೆ ಹುಲ್ಲಿನ ಹಸಿಗೆ ಹಸಿಕೊಂಡು ನೆಲ್ಲಿಕಾಯಿ ತಿಂದಿದ್ದೀರಾ ಅಜ್ಜನು ಅಜ್ಜಿಗೆ ಬೈದಿದ್ದುಂಟ ಅಜ್ಜಿ ಮೇಲೆ ಅಜ್ಜ ಕೈ ಎತ್ತಿದ್ದುಂಟ ಅಜ್ಜನು ಅಜ್ಜಿಗೆ ಬೈದಿದ್ದುಂಟ ಅಜ್ಜಿ ಮೇಲೆ ಅಜ್ಜ ಕೈ ಎತ್ತಿದ್ದುಂಟ ಗೋವಿನ ತರದ ಅಳುವೆ ಬರದ ಅಜ್ಜಿಯು ಕಷ್ಟವೆಂದು ಅತ್ತಿದ್ದುಂಟ ಒಮ್ಮೆ ಜ್ವರ ಬಂದು ಮಲಗಿದ್ದೆ ಗಂಜಿ ಬೇಡ ಎಂದು ಬೈದಿದ್ದೆ ಗುಡಿಯಲ್ಲಿ ಅತ್ತಳು ಗೊರವನೇ ಇತ್ತಳು ಹಬ್ಬ ಮಾಡಿರಿ ನೂರು ಕಾಲ ಹೀಗೆ ಹಾಡಿರಿ ಕೇಳ್ತಿದ್ದಾರೆ ಹೆಂಗಸರು ಹೆಂಗ್ಸ ಹೆಸರು ಗೊತ್ತಿಲ್ಲ ಸರ್ ಹೆಸರು ಹೇಳ್ತಿಲ್ಲ ಸೀಕ್ರೆಟ್ ಲೈನ್ ಕೊಡಿ ಅಂತ ಕೇಳ್ತಿದ್ದಾರೆ ಸೀಕ್ರೆಟ್ ಲೈನ್ ಕೊಡಿ ಕೊಡಿ ಓಕೆ ಸರ್ ಹಲೋ ರಾಹುಲ್ ಮಾತಾಡ್ತಾ ಇರೋದು ರಾಹುಲ್ ನಾನು ಕಣೋ ನಾನು ಸಹನ ಸಹನ ಅತ್ತೆ ಏನಾಯ್ತು ಯಾಕೆ ಗಾಬರಿಯಾಗಿ ಮಾತಾಡ್ತಿದ್ದೀರಾ ರಾಹುಲ್ ನನಗೆ ಬಹಳ ತೊಂದರೆ ಆಗಿದೆ ಕಣೋ ತುಂಬಾ ಹೆದರಿಕೆ ಶುರು ಆಗೋಕಿದೆ ಯಾಕತ್ತೆ ಏನಾಯ್ತು ಸರಿಯಾಗಿ ಹೇಳಿ ಇಷ್ಟು ವರ್ಷ ನಾನು ನಿನ್ನ ಹತ್ರ
ಒಂದು ಗುಟ್ಟು ಮುಚ್ಚಿಂದಿದೆ. ಈಗ ಅದು ನನ್ನ ಭೂತವಾಗಿ ಕಾಡ್ತಾ ಇದೆ ರಾಹುಲ್. ಗುಟ್ಟು? ಯಾವ ಗುಟ್ಟು? ಅದು ಅದು ಫೋನಲ್ಲಿ ಹೇಳೋ ಆಗಿಲ್ಲ. ಡೀಟೇಲ್ ಆಗಿ ಕಾಗದ ಬರೆದು ಕಳಿಸಿದ್ದೀನಿ. ದಯವಿಟ್ಟು ಅದು ಓದು. ನನಗೆ ಸಹಾಯ ಮಾಡು ರಾಹುಲ್, ನನಗೆ ಸಹಾಯ ಮಾಡು. ಖಂಡಿತ ಅತ್ತೆ, ನೀವು ತಾಳ್ಮೆ ಇದ್ದೀರಿ. ರಾಹುಲ್, ನಿನ್ನಿಂದ ಫೋನು ಕಾಗದ ಬರೋ ತನಕ ನನಗೆ ನೆಮ್ಮದಿ ಇರಲ್ಲ ಕಣೋ. ದಯವಿಟ್ಟು ಕಾಗದ ಓದು, ನನಗೆ ಸಹಾಯ ಮಾಡು. ಪ್ರೀತಿಯ ರಾಹುಲ್ಗೆ ನಿನ್ನ ಪ್ರೀತಿಯ ಅತ್ತೆ ಸಹನ ಮಾಡುವ ಆಶೀರ್ವಾದಗಳು. ಇಷ್ಟು ವರ್ಷ ಮುಚ್ಚಿಟ್ಟಿದ್ದ ಒಂದು ಗುಟ್ಟನ್ನು ಈಗ ಹೇಳಲೇಬೇಕಾಗಿ ಬಂದಿದೆ. ನಾನು ನಿನ್ನ ಹತ್ರನೇ ಯಾಕೆ ಹೇಳ್ಕೊತಾ ಇದ್ದೀನಿ ಅಂದರೆ, ನನಗೆ ನಿನ್ನ ಮೇಲಿರೋಷ್ಟು ನಂಬಿಕೆ ಬೇರೆ ಯಾರ ಮೇಲೂ ಇಲ್ಲ. ಸುಮಾರು 16 ವರ್ಷದ ಹಿಂದೆ, ಅಂದರೆ ನನಗೆ ಸುಧಾಕರ್ ಜೊತೆ ಮದುವೆ ಆಗೋಕ್ಕೆ ಮುಂಚೆ, ನನ್ನ ಜೀವನದಲ್ಲಿ ನಂದಕುಮಾರ್ ಅನ್ನೋ ವ್ಯಕ್ತಿ ಪ್ರವೇಶ ಮಾಡ್ದ. ನಾನು ಆ ವ್ಯಕ್ತಿಗೆ ಮಾರು ಹೋದೆ. ಆದರೆ ಅವನು ನನ್ನ ಹಣಕ್ಕೆ ಮಾರು ಹೋಗಿದ್ದು ನನಗೆ ತಿಳಿದಿರಲಿಲ್ಲ. ವಿಷಯ ತಿಳಿದಾಗ ಪರಿಸ್ಥಿತಿ ಕೈ ಮೀರಿ ಹೋಗಿತ್ತು. ನಾನು ಗರ್ಭಿಣಿಯಾಗಿದ್ದೆ. ಮನೆಯಲ್ಲಿ ರಂಪವಾಯಿತು. ಅಪ್ಪ ನನ್ನ ನಂದಕುಮಾರ್ ಕೊಟ್ಟು ಮದುವೆ ಮಾಡೋಕ್ಕೆ ನಿರಾಕರಿಸ್ಬಿಟ್ರು. ಕೊನೆಗೂ ನಾನು ಮದುವೆಯಾಗದೆ ತಾಯಿಯಾದೆ. ಆದರೆ ಅಲ್ಲೇ ನನ್ನ ಪಾಪಕ್ಕೆ ನಾನು ಪ್ರಾಯಶ್ಚಿತ ಅನುಭವಿಸಿಯಾಗಿತ್ತು. ಹುಟ್ಟಿದ ಮಗು ಬದುಕಲಿಲ್ಲ, ಜಾಂಡೀಸ್ ಆಗಿ ತೀರ್ಕೊಂಡು ಬಿಡ್ತು. ನಂದಕುಮಾರ್ ಕೂಡ ಮಾಯವಾದ. ನನ್ನ ಸುಧಾಕರ್ ಕೊಟ್ಟು ಮದುವೆ ಮಾಡಿದ್ರು. ಇದು ಗುಟ್ಟಾಗೇ ಇತ್ತು. ಇದು ನಡೆದು 16 ವರ್ಷ ಆಯಿತು ರಾಹುಲ್. 16 ವರ್ಷ ತಟಸ್ಥವಾಗಿದ್ದ ಸುದ್ದಿ ಈಗ ಇದ್ದಕ್ಕಿದ್ದಾಗೆ ಜೀವ ಪಡೆದು ಹೆಮ್ಮರವಾಗಿದೆ. ನಂದಕುಮಾರ್ ಈಗ ನನ್ನ ಕಾಗದ ಬರೆದು ಹಣ ಕಳಿಸುವಂತ ಹೆದರಿಸ್ತಾ ಇದ್ದಾನೆ. ಈ ವಿಚಾರ ಎಲ್ಲಿ ಸುಧಾಕರ್ ಗೊತ್ತಾಗುತ್ತೋ ಹೆದರಿಕೆ ನನಗೆ. ನಂದಕುಮಾರ್ ಈಗ ನನ್ನ ಮಗಳು ಬದುಕಿದ್ದಾಳೆ, ಅವಳು ಪಾಲನೆ ಪೋಷಣೆಗೆ ಹಣ ಕಳಿಸುವಂತ ಕೇಳ್ತಾ ಇದ್ದಾನೆ. ಒಂದು ವೇಳೆ ಇದು ನಿಮ್ಮ ತಾತನ ಗೊತ್ತಾದ್ರೆ ಅಕಸ್ಮಾತ್ ಉಳಿದಿರೋ ಆ ಮಗಳನ್ನ ಉಳಿಯೋಕ್ ಬಿಡೋಲ್ಲ. ನನಗೆ ನನ್ನ ಬಗ್ಗೆ ಒಂಥರ ಕನಿಕರ, ನಂದಕುಮಾರ್ ಬಗ್ಗೆ ಕೋಪ ಎರಡೂ ಬರುತ್ತೆ. ನಿನಗಿದ್ದನ್ನು ಓದಿ ಕೋಪ ಬಂದರೆ ಏನು ಉಪಯೋಗ ಇಲ್ಲ. ಆದರೆ ಈ ಕೆಲಸನ ಅತ್ಯಂತ ಬುದ್ಧಿವಂತಿಕೆಯಿಂದ ಮಾಡಬೇಕು. ಇದು ಮನೆಯಲ್ಲಿ ಯಾರಿಗೂ ಗೊತ್ತಾಗಬಾರ್ದು. ಹಾಗಂತ ನೀನು ನನಗೆ ಪ್ರಾಮಿಸ್ ಮಾಡು ರಾಹುಲ್. ಪ್ರಾಮಿಸ್. ಆದರೆ ನನಗೀಗಲೂ ಒಂದು ವಿಷಯ ಅರ್ಥ ಆಗ್ತಾ ಇಲ್ಲ. 16 ವರ್ಷದಿಂದ ನಂದಕುಮಾರ್ಗೆ ತಿಳಿದೇ ಇರೋ ನನ್ನ ಅಡ್ರೆಸ್ಸು ಈಗ ಹೇಗೆ ತಿಳಿತು ಅಂತ. ಈ ನಂದಕುಮಾರ್ ಯಾರು? ಇವನ್ಗೆ ಅಡ್ರೆಸ್ ಹೇಗೆ ಸಿಕ್ತು? ಸೀಕ್ರೆಟ್ ರೂಮ್ಗೆ ಹೋದ್ರೆ ಏನಾದರೂ ಕ್ಲೂ ಸಿಗ್ಬೋದಾ? ಲೆಟರ್ನ ಅರ್ಜೆಂಟ್ ಆಗಿ ಇವತ್ತೇ ಪೋಸ್ಟ್ ಮಾಡು ಅಮೆರಿಕನ ನನ್ನ ಅತ್ತೆಗೆ. ಸರ್. ಏನ್ ಸರ್ ಇಷ್ಟೊತ್ತಲ್ಲಿ ಬಡವನ ಮನೆಗೆ ಬಂದ್ಬಿಟ್ರಿ? ಹೇಳ್ ಕಳಿಸಿದ್ರೆ ನೀನೇ ಬರ್ತಾ ಇದ್ದೆ. ಆದ್ರೆ ಅದು ಕೊಂಕಣ ಸುತ್ತಿ ಮೈಲಾರಕ್ಕೆ ಹೋದಾಗೆ. ವಿಷಯ ಮುಖ್ಯವಾಗಿ ಹೇಳುವಾಗ ಸಮಯ ಹಾಳು ಮಾಡಬಾರ್ದು. ಹಾ, ಕಾರ್ಮಿಕ ಮುಖಂಡರು ನೀವು, ಮನೆಗೆ ಮಾಲೀಕರು ಬಂದ್ರೆ ಹೊಸಲೇ ಮಾತಾಡಿಸಿ ಕಳಿಸ್ಬಿಡ್ತೀರಾ? ಬನ್ನಿ ಸಾ. ಹಾ, ಮನೆ ಚೆನ್ನಾಗಿದೆ. ಎಲ್ಲ ನಿಮ್ದೇ ಸರ್? ನಮ್ದೇ ಅಲ್ಲ, ಕೆಟ್ಟ ಕೆಲಸದಿಂದ ಮೇಲ್ ಸಂಪಾದನೆ ಜೋರಾಗಿರ್ಬೇಕು. ಶಿವ ಶಿವ, ಏನ್ ಸರ್ ಇದು? ಶಿವಪ್ಪ, ನಂಗೊಂದು ಕಪ್ ಕಾಫಿ ಸಿಗುತ್ತಾ? ಕಾಫಿ ಸರ್? ಒಂದ್ ನಿಮಿಷ ಸರ್, ನಾನೇ ಮಾಡ್ಕೊಬರ್ತೀನಿ ಸರ್. ಹ್ಮ್.
ಸರ್ ಒಂದ್ ನಿಮಿಷ ಸರ್ ನಂದ ಕುಮಾರ್ಗೆ ಸಾನ್ ಆಡಿಸ್ಕೊಟ್ಟಿದ್ ಯಾರು ಗೊತ್ತಿಲ್ವಾ? ಹೇಳು. ಈಗ ನಂದ ಕುಮಾರ್ ಎಲ್ಲಿ ಸಿಗ್ತಾನೆ ಹೇಳ್ತೀನಿ ಸರ್. ನಡಿ ಇದೇ ಸರ್ ಮನೆ. ನಂದಕುಮಾರ್ ಮನೇಲಿಲ್ವಮ್ಮ? ನೀವು ಅವ್ರ ಹೆಂಡತಿನ? ಹೌದು. ನಂದಕುಮಾರ್ ಮನೇಲಿಲ್ವಾ? ಇಲ್ಲ, ಎಲ್ಲ ಹೋಗಿದ್ರು ಗೊತ್ತಿಲ್ಲ. ಗೊತ್ತಿಲ್ವೋ ಅಥವಾ ಗೊತ್ತಿದ್ದು ಹೇಳಲ್ವಾ? ಖಂಡಿತವಾಗ್ಲೂ ಗೊತ್ತಿಲ್ಲ. ಹೀಗೆ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲರೂ ಬಂದು ಹೆದರಿಸ್ತಾ ಇರ್ತಾರೆ. ನಿಮ್ಮ ಹತ್ರನೂ ಸಾಲ ಮಾಡಿದಾರಾ? ಅಂಥದ್ದೇನಿಲ್ಲ, ಸ್ವಲ್ಪ ನಾನೇ ಹಳೆ ಲೆಕ್ಕನ ಚುಕ್ತ ಮಾಡಬೇಕಾಯ್ತು. ಎಲ್ಲಿದೆ ನಿಮ್ಮ ಯಜಮಾನ? ಸತ್ಯವಾಗ್ಲೂ ಗೊತ್ತಿಲ್ಲ. ಯಾವಾಗ್ಲೂ ಬರ್ತಾರೆ, ಯಾವಾಗ್ಲೂ ಹೋಗ್ತಾರೆ. ಎಲ್ಲರ ಹತ್ರನೂ ಸಾಲ ಸೋಲ ಮೋಸ. ಯಾರಿಗೆ ಅಂತ ನಾವು ಜವಾಬು ಹೇಳೋಣ? ಇವಳು ನನ್ನ ದೊಡ್ಡ ಮಗಳು ಸರಸ್ವತಿ ಅಂತ. ಎಷ್ಟು ವರ್ಷ ಅವಳಿಗೆ? 12. ನಂದಕುಮಾರ್ ಬಂದ್ರೆ ಈ ಕಾರ್ಡ್ ಕೊಡಿ, ನಾನು ಬಂದು ನೋಡಕ್ ಹೇಳಿ. ಆ ಈ ಶಿವಪ್ಪನ ಸುಳ್ಳು ಹೇಳಕ್ ನೋಡ್ದ, ಉರಿಯೋ ಸ್ಟವ್ ಮೇಲೆ ಕೈ ಇಟ್ಟು ನಿಜ ಮಾಡ್ಬಿಡ್ತೀವಿ. ನಿಮ್ ಗಂಡನ್ ಹೇಳಿ, ನಾನ್ ಏನ್ ಮಾಡಕ್ಕೂ ಹೆಸಲ. ನೋಡಿ, ಶಿವಪ್ಪ ಬಂದ್ರೆ ಈ ಚೀಟಿ ಕೂಡ ಕೇಳಿದರೆ. ಅರ್ಜೆಂಟಾಗಿ ನನ್ನ ಹತ್ರ ಒಂದು ಸೀಕ್ರೆಟ್ ವಿಚಾರ ಮಾತಾಡಬೇಕು. ಜೆಂಟ್ಸ್ ಟಾಯ್ಲೆಟ್ಗೆ ಬರುವುದು ಶಿವಪ್ಪ. ಶಿವಪ್ಪ, 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 ಶಿವಪ್ಪ ಇಲ್ಲಿಲ್ಲ. ನಾನೇ ಚೀಟಿ ಕಳಿಸಿದ್ದು. ಯಾರು ನೀನು? ಅಮೆರಿಕಲ್ಲಿರೋ ಸಹನ ನನಗೆ ಅತ್ತೆ ಆಗಬೇಕು. ಓಹೋ, ಹಾಗೋ ವಿಷಯ. ಬ್ಲ್ಯಾಕ್ ಮೇಲ್ ಮಾಡೋದು ಕೊಲೆಗಿಂತ ಹಲ್ಕ ಕೆಲಸ, ಗೊತ್ತಾ ನಿನಗೆ? ಯು ರಾಸ್ಕಲ್. ರೇ ಹುಡುಗ, ಸುಮ್ಮನೆ ಚಿಲ್ಲರೆ ರೋಪ್ ಹಾಕ್ಬೇಡ. ನಿನ್ನಂಥ ಪಡ್ಡೆ ಹುಡುಗರು ನನಗೆ ಹೆದರ್ಸೋಕ್ಕಾಗಲ್ಲ. ಸಹನ ಅಮೆರಿಕಾಯಿಂದ ಹಣ ಕಳಿಸಿದ್ರೆ ಕೊಟ್ಟು ಜಾಗ ಖಾಲಿ ಮಾಡು. ಚಿಲ್ಲರೆ ರೋಪ್ ಹಾಕೋ ನಾನಲ್ಲ, ಚರ್ಮ ಸುಲಿಯೋ ನಾನು. ಪಡ್ಡೆ ಹುಡುಗ ನಾನಲ್ಲ, ಬುರುಡೆ ಬಿಚ್ಚೋ ನಾನು. ಎಲ್ಲ ಜಾಗ ಬಿಟ್ಟು ನಿನ್ನ ಈ ಜಾಗಕ್ಕೆ ಯಾಕೋ ಕರೆಸ್ದೆ? ನಿನ್ನಂತಹ ಹುಚ್ಚನಾಯಿಗಳಿಗೆ ಇಂಥ ಜಾಗದಲ್ಲಿ ಬುದ್ಧಿ ಕಲಿಸ್ಬೇಕು. ಜೀವನದಲ್ಲಿ ಬಿರುಗಾಳಿ ಎಬ್ಸಿದ್ದಕ್ಕೆ, ನಾನು ಹೆಣ್ಮಗು ನಿನ್ನ ಹತ್ರ ಇದೆ ಅಂತ ಹೆದರಿಸಿದ್ದಕ್ಕೆ, ಸಹನಾ ಮಗು ಸರಸ್ವತಿ ಅಂತ ಸುಳ್ಳು ಮಗಳಿದ್ದಕ್ಕೆ. ಸರಸ್ವತಿ ನಿನ್ ಮಗಳು, ಅವಳಿಗೆ 12 ವರ್ಷ. ಸಹನಾ ಕತೆ ನಡೆದು 16 ವರ್ಷ ಆಯ್ತು. ಅಂದ್ರೆ ಸಹನಾ ಮಗಳು ಬದುಕಿದ್ರೆ ಅವಳಿಗೆ 16 ವರ್ಷ ಆಗ್ಬೇಕಾಗಿತ್ತು. ಸತ್ಯ ಹೇಳು, ಸಹನ ಮಗು ಏನಾಯ್ತು? ಹೇಳ್ತೀನಿ ಹೇಳ್ತೀನಿ. ಆ ಮಗು ಹುಟ್ಟನೆ ಸತ್ತೋಯ್ತು, ಸತ್ತೋಯ್ತು. ಬಿಟ್ಬಿಡು ಈ ಮಾತಲ್ಲ,
ಸರ್ ನನಗೆ ನಡಿ. ನಿಮ್ದು ಐಸ್ ಕ್ರೀಮ್ ಬೋರ್ಡಿನ ಅಂದ್ರೆ ಅಂದ್ರೆ ಡೆಲಿಕೇಟ್ ಅಂತ ಕೇಳಿದೆ. ನಾನಿರೋ ಅನಾಥಾಶ್ರಮದಲ್ಲಿ ಎರಡು ಹೊತ್ತು ಊಟ ಸಿಕ್ಕಿದ್ರೆ ಅದು ನನ್ನ ಅದೃಷ್ಟ ಸರ್. ಇನ್ ಐಸ್ ಕ್ರೀಮ್ ಕನಸಿನಲ್ಲಿ ತಿನ್ಬೇಕು. ನಾನ್ ಯಾಕೆ ಹಾಗೆ ಕೇಳಿದೆ ಅಂದ್ರೆ ಗುಡ್ಡ ಹತ್ಬೇಕು ನೋಡಿ, ಶಕ್ತಿ ಇದ್ರೆ ನೀರ ಆಯಿಸುವಾಗ ಹತ್ಬೋದು. ನಾನು ರಾಗಿ ಮುದ್ದೆ ತಿನ್ನೋಳು ಸರ್, ನಡೀರಿ ಒಂದ್ ಕೈ ನೋಡಿ ಬಿಡೋಣ. ಹೌದಾ? ಹಾಗಾದ್ರೆ ಬನ್ನಿ. ಸುಜಾತ, 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 ಏನಾಯ್ತು? ಏನೂ ಇಲ್ಲ, ಏನೂ ಇಲ್ಲ. ಐ ಆಮ್ ಹ್ಯಾಪಿ ಸರ್. ಐ ಆಮ್ ಹ್ಯಾಪಿನ ಅಲ್ರಿ, ಗೂಡದಿಂದ ಜಾರಿ ಬೀಳ್ತಾ ಇದ್ರಿ, ನಾನು ಹಿಡ್ಕೊಂಡೆ, ಪ್ರಜ್ಞೆ ತಪ್ಪೋದ್ರಿ. ಇವಾಗ ನೋಡಿದ್ರೆ ಐ ಆಮ್ ಹ್ಯಾಪಿ ಅಂತಿದ್ದೀರಾ, ತಲೆಗೇನಾದ್ರು ಏಟ್ ಬಿದ್ದಿದ್ಯಾ? ಇಲ್ಲ ಸರ್, ಇಂಥ ಸಂತೋಷದಿಂದ ನನ್ನ ಬಾಳಲ್ಲಿ ಇನ್ನೊಂದು ಬರಲ್ಲ ಸರ್, ಇನ್ನೊಂದು ಬರಲ್ಲ. ಸರಿಯಾದ ಸಮಯಕ್ಕೆ ಲಿಫ್ಟ್ ಸರಿ ಹೋಗಿ, ಕೆಲಸ ಸಿಕ್ಕಿದ್ರೆ ಸಾಕು, ಈ ಲಿಫ್ಟ್ ಬೇಗ ಸರಿ ಹೋಗ್ಲಿ ಅಂತ ದೇವ್ರನ್ನ ಪ್ರಾರ್ಥನೆ ಮಾಡ್ತಿದ್ದೀನಿ. ಓಹೋ, ದೇವರು ನಿಮ್ ಪ್ರಾರ್ಥನೆ ಕೇಳಿಸ್ಕೊಂಬಿಟ್ಟ ನೋಡಿ, ಲಿಫ್ಟ್ ಹೇಗೆ ಹೋಗ್ತಾ ಇದೆ. ಎಸ್ ಸುಜಾತ, ಯು ಆರ್ ಸೆಲೆಕ್ಟೆಡ್. Thank you.
ಸೇರಿದಾಗ ಏನ ಮಾಡಲಿ ಈಗನ ಜೀವ ಜಾರುತ್ತಿದೆ ಅಂತರಂಗ ಹಾರಾಡಿದೆ ಪ್ರೇಮದಲ್ಲಿ ತೇಲಾಡಿದೆ ಬಾರು ನನ್ನ ರಾಮ ಚೆಲುವೆ ಚೆಲುವೆ ಬೇಲೂರ ಚೆನ್ನ ಚೆಲುವೆ ಯಾಕೋ ಯಾಕೋ ನಿನ್ನ ಮೇಲೆ ನನ್ನ ಮನವೇ ಅಂಗಳದಿಂದ ಯಾರು ನೆನಪಿನ ಅಂಗಳ ಇಲ್ಲಿಗೆ ಹೇಗೆ ಬಂತು ಕಮಿನ್ ಸರ್ ಕಮಿನ್ ಇವಾಗ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಸರ್ ಅದೇ ಸರ್ ಬ್ಲೂ ವಿಂಗ್ಸ್ ಕಂಪ್ನಿಯವರು ನಮ್ಮ ಕಾಗದಕ್ಕೆ ರಿಪ್ಲೈ ಬರೆದಿದ್ದಾರೆ ಕೋರ್ಟ್ಗೆ ಹೋಗೋದು ಬೇಡ ಡಿಡಿ ಕಳಿಸ್ತಾ ಇದ್ದೀವಿ ಅಂತ ಗುಡ್ ಇದೇನ್ ಸರ್ ನಿಮ್ಮ ಕೈಯಲ್ಲಿ ರಾಮಸೀತೆ ಫೋಟೋ ಇಟ್ಕೊಂಡಿದ್ದೀರಾ ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ಇದು ಈ ಬೊಕ್ಕೆಲಿತ್ತು ಇದನ್ನ ಯಾರಿಲ್ಲಿ ತಗೊಂಬಂದು ಇಟ್ಟಿದ್ದು ಗೊತ್ತಿಲ್ಲ ಸರ್ ನಾನು ಬರೋದ್ಕಿಂತ ಮುಂಚೆನೇ ಇಲ್ಲಿತ್ತು ನೀವೇ ತರಿಸಿರ್ಬಹುದು ಅನ್ಕೊಂಡೆ ಸರ್ ಈ ರಾಮ ಸೀತೆ ಫೋಟೋ ನೋಡಿದ್ರೆ ನಿಮ್ಗೆ ಏನನ್ಸುತ್ತೆ ಇದ್ರಲ್ಲಿ ಅನ್ಸದೇನು ಬಂತು ರಾಮ ಒಬ್ಬ ದೇವರು ಸೀತೆ ಅವನ ಪತ್ನಿ ಪರಮಸಾಧ್ವಿ ಹಾಗಲ್ಲ ಸರ್ ರಾಮ ಸೀತೆ ದೇವ್ರ ಗುಡಿ ಚೆನ್ನಾಗಿದ್ದಾನೆ ಮಾತು ಎಂಥ ಮನುಷ್ಯನಾದರೂ ಒಂದು ಮನೆನೋ ಗುಡಿಸಲು ಕಟ್ಕೊಂಡಿರ್ತಾನೆ ಅಂಥದ್ರಲ್ಲಿ ರಾಮನಿಗೊಂದು ಗುಡಿ ಇರಲ್ವಾ ಅದು ಸರಿ ನಿಮ್ಗೇನನ್ಸುತ್ತೆ ದೇವರುಗಳಲ್ಲೇ ಸುಂದರವಾದ ದೇವರು ರಾಮ ಸರ್ ಆಮೇಲೆ ಹೇಳಿ ರಾಮ ಏಕಪತ್ನಿ ವ್ರತಸ್ಥ ಸರ್ ಅದಕ್ಕೆ ಸೀತನ ಮದುವೆ ಆಗಿಯೂ ದೂರ ಇದ್ದವನು ರಾಹುಲ್ ಅವ್ರ ಬಟ್ಟೆಗಳನ್ನ ಬೇಗ ತಂದು ಕೊಟ್ಬಿಡಪ್ಪ ಆಯ್ತಮ್ಮ ತಗೋ ನನಗೆ ಬೇರೆ ಕೆಲಸ ಇದೆ ತಗೋ ಇದು ರಾಹುಲ್ ಕೋಟ್ ಜೇಬ್ನಲ್ಲಿತ್ತು ¶¶
ಏನಾಗ್ತಾ ಇದೆ ಇಲ್ಲಿ, ಏನ್ ನಡೀತಾ ಇದೆ ಇಲ್ಲಿ? ರಾಹುಲ್ ಹತ್ರ ಈ ಫೋಟೋ. ರೇಖಾ, ರೇಖಾ, ಓಯ್, ಅದೇನು ಅಷ್ಟು ಇಂಟ್ರೆಸ್ಟಿಂಗ್ ಆಗುತ್ತಿದ್ಯಾ? ಓಹೋ, ಕತೆನಾ? ಅದ್ ತಾನೇ ನೋಡಿದೆ. ಪಾಠನ ಅಷ್ಟು ಇಂಟ್ರೆಸ್ಟ್ ಕೊಡ ಓದಿದ್ರೆ ಇನ್ ಯಾಕೆ? ತಗೋ. ಬರೀ ಕಥೆ ಅಲ್ಲ, ಪ್ರೇಮ ಕಥೆ, ಪ್ರಣಯದ ಕಾದಂಬರಿ, ಮಜವಾಗಿದೆ. ಡಿಸ್ಟರ್ಬ್ ಮಾಡ್ಬೇಡ ಪ್ಲೀಸ್. ನಿಜವಾಗ್ಲೂ ಅಷ್ಟು ಇಂಟ್ರೆಸ್ಟಿಂಗ್ ಆಗಿದೆಯೇ? ಹೇ, ಲವ್ ಸ್ಟೋರಿ ಯಾವಾಗ್ಲೂ ಚೆನ್ನಾಗೇ ಇರುತ್ತೆ. ಕಥೆಲೇ ಇಷ್ಟೊಂದು ಮಜಾ ಇರ್ಬೇಕಾದ್ರೆ ಇನ್ನು ನಿಜ ಜೀವನದಲ್ಲಿ ಹೇಗಿರ್ಬೇಡ? ಲವ್ ಮಾಡಿ ಮದ್ವೆ ಮಾಡ್ಕೊಂಡ್ರೆ ಅದ್ರ ಮಜಾನೇ ಬೇರೆ. ಮದ್ವೆ ಆದ್ಮೇಲೆ ಲವ್ ಮಾಡಬಾರ್ದು ಅಂತ ಯಾವ್ದಾದ್ರು ಕಾನೂನು ಇದೆಯಾ? ಮದ್ವೆ ಆದ್ಮೇಲೆ ಲವ್ ಮಾಡೋದ್ರಲ್ಲಿ ಏನ್ ಮಜಾ ಇರುತ್ತೆ? ನನಗೂ ನಿನಗೂ ಮದುವೆ ಅಂತ ದೊಡ್ಡವರು ಫಿಕ್ಸ್ ಮಾಡಿದಾರಲ್ಲ. ಓಹೋ ರಾಹುಲ್, ಅರೇಂಜ್ಡ್ ಮ್ಯಾರೇಜ್ ಇಸ್ ರಿಯಲಿ ಬೋರ್. ಇದ್ರೆ ಅಮೆರಿಕ ಜನರ ತರ ಇರ್ಬೇಕು, ಅವ್ರು ಯಾವಾಗ್ಲೂ ಲವ್ ಮಾಡ್ತಾನೇ ಇರ್ತಾರೆ, ಮದ್ವೆನೇ ಆಗಲ್ಲ. ನೀನು ಇಲ್ಲಿರೋ ಕ್ಲಾಯಕು, ನಾನು ಅಲ್ಲಿರೋ ಕ್ಲಾಯಕು, ನನ್ನ ಕರ್ಮ, ನಾನು ಇಲ್ಲಿದ್ದೀನಿ. ರೇಖಾ, ಇದು ಭಾರತ ದೇಶ, ಇದು ಎಂದು ಅಮೆರಿಕಾಗ ಸಾಧ್ಯ ಅಲ್ಲ. ಇಲ್ಲೂ ಸಂಪ್ರದಾಯ, ಮದುವೆ, ತಾಳಿ ಅಂತಿದೆ. ಸುಮ್ನೆ ಇದನ್ನೆಲ್ಲ ಓದಿ ಬುದ್ಧಿ ಕೆಲ್ಸ್ಕೋಬೇಡ, ಕಾಲೇಜ್ ಬುಕ್ಸ್ ಓದು. ಏನಪ್ಪ ಇದು, ಒಳ್ಳೆ ಹಿಚ್ಕಾಕ್ ಸಿನಿಮಾ ಥರ ಆಗೋಯ್ತಲ್ಲ. ಟು ರಾಹುಲ್, ನಿಮ್ಮನ್ನ ತುಂಬಾ ಪ್ರೀತಿಸುವ ಹುಡುಗಿ ನಾಳೆ ನೀಲಿ ಸೀರೆ ಉಟ್ಕೊಂಡು ಬರ್ತಾಳೆ. ಈ ಆಫೀಸಲ್ಲಿ ನನ್ನ ಯಾರಪ್ಪ ಪ್ರೀತಿಸ್ತಾ ಇರೋದು? ಆಶ್ಚರ್ಯವಾಗಿದೆಯಲ್ಲ. ಏನು ಪ್ರೇಮದ ಕಾದಂಬರಿ ಪ್ರಭಾವ 100 ಕಿಲೋಮೀಟರ್ ಸ್ಪೀಡ್ ಎದ್ದಾಗಿದೆ? ಪುಸ್ತಕದಿಂದ ಕಲರ್ವರೆಗೂ ಬಂದ್ಬಿಟ್ಟಿದೆ. ನಾನು ಇದನ್ನ ಕಾದಂಬರಿ ಓದೇ ಕಲಿಬೇಕಾ? ಅಲ್ಲ ಕಣೆ, ನೀನನ್ನ ಪ್ರೀತಿಸ್ತಾ ಇದೀಯ ಅಂತ ನೀಲಿ ಸೀರೆ ಉಟ್ಕೊಂಡು ಹೇಳ್ಬೇಕಾ? ಹೇಯ್, ನಾನು ನಿನ್ನ ಪ್ರೀತಿ ಮಾಡ್ತೀನಿ ಅಂತ ನಾನು ಯಾಕೆ ನೀಲಿ ಸೀರೆ ಉಟ್ಕೊಂಡು ಹೇಳಿ? ನಿಜ ಹೇಳ್ಬೇಕು ಅಂದ್ರೆ ಈ ನೀಲಿ ಸೀರೆ ಕಂಡ್ರೇನೆ ನನಗಾಗಲ್ಲ. ನಾನು 1 ಗಂಟೆ ಯೋಚನೆ ಮಾಡಿ ಈ ನೀಲಿ ಸೀರೆ ಉಟ್ಕೊಂಡಿದ್ದೀನಿ ಗೊತ್ತಾ? ಪ್ರೀತಿ ಮಾಡಲು ನೀಲಿ ಸೀರೆ ಉಟ್ಕೊಂಡು ಬರ್ತಾರೆ ಅಂತ ಕಾಗದ ಬರೆದಿದ್ದು. ಅದು ಏನಂದೆ? ಅದು ಒಂದು ಮಾತಾಡಿದ್ರೆ ಡಿಕ್ಷನರಿ ಗಟ್ಟಲೆ ಮಾತಾಡ್ತೀಯ ಅಂತ ಹೇಳಿದೆ. ಹೇಳದ್ನು ಹೇಳ್ತೀಯ, ಸ್ವಲ್ಪ ನಗುಮುಖದಿಂದ ಪ್ರೀತಿ ಪ್ರೇಮದಿಂದ ಹೇಳ್ಬಾರ್ದ? ಅಯ್ಯೋ, ನಾನು ಬರ್ತೀನಿ. ಓಹ್ ಸಿಲ್ಲಿ. ಒಳ್ಳೆ ತಮಾಷೆ ಆಯ್ತು, ಸುಜಾತ ಕೂಡ ನೀಲಿ ಸೀರೆ ಉಟ್ಕೊಂಡ್ ಬಂದಿದ್ದಾರೆ ಕಣೆ. ಮನಗಾಯ್ತು ಬಿಡೆ, ಬ್ಲೂಡೇ ಕಣೆ ಇವತ್ತು. ಗುಡ್ ಮಾರ್ನಿಂಗ್ ಸರ್. ಮೈ ಗಾಡ್, ಒಟ್ಟಿಗೆ 5 ಜನ ನಾನು ಲವ್ ಮಾಡಿದ್ರೆ ನನ್ ಗತಿ? ಮಿಸ್ ಇಲ್ಲ, ಏನಿವತ್ತು ಎಲ್ರು ನೀಲಿ ಸೀರೆ? ಏನಿ ಸ್ಪೆಷಲ್ ಪ್ರೋಗ್ರಾಮ್? ಅಂತದ್ದೇನಿಲ್ಲ ಸರ್, ಆಕ್ಸಿಡೆಂಟ್ ಎಲ್ಲ ಎಲ್ಲ ನೀಲಿ ಸೀರೆ ಉಟ್ಕೊಂಡ್ ಬಂದಿದೀವಿ ಅಷ್ಟೇ. ಸದ್ಯ ನಾನು ನೀಲಿ ಸೀರೆ ಹಾಕೊಂಡ್ ಬರ್ಲಿಲ್ಲಪ್ಪ. ಮಿಸ್ ಲೀಲಾ, ಒಂದ್ ಮಾತು ಹೇಳ. ಏನು ಹೇಳಿ ಸರ್? ನಿಮಗೆ ನೀಲಿ ಸೀರೆ ಚೆನ್ನಾಗಿ ಒಪ್ಪುತ್ತೆ, ಆದ್ರೆ ನನಗೆ ಮಾವಿನಕಾಯಿ ಬಾರ್ಡರ್ ಸೀರೆ ಅಂದ್ರೆ ಪಂಚ ಪ್ರಾಣ. ಐ ಲೈಕ್ ಇಟ್, ಐ ಲವ್ ಇಟ್. ಹೌದಾ ಸರ್? ಸುಜಾತ, ಡಿಟೇಷನ್ ಇದೆ, ಬನ್ನಿ. ಎಸ್ ಸರ್. To the proprietor, Telecoms India. Dear sir. Excuse me, sir. Yes, come in. ನಾನು ಇವರು ಮದುವೆ ಮಾಡ್ಕೋತಿದ್ದೀವಿ. ವೆರಿ ಗುಡ್, ಕಂಗ್ರ್ಯಾಚುಲೇಷನ್ಸ್. ಲವ್ ಮ್ಯಾರೇಜ್ ತಾನೆ? ಹೌದು ಸರ್. ಮೊದಲು ಬಲೆ ಹಾಕಿದಲ್ಲೇ ಆಫೀಸ್ನಲ್ಲೋ ಇಲ್ಲ ಆಫೀಸ್ಗೂ ಬರೋಕ್ಕಿಂತ ಮುಂಚೆನೋ? ಒಂಥರದಲ್ಲಿ ಎರಡೂ ಸರ್, ಆಚೆ ಇತ್ತು, ಇಲ್ಲಿ ಜಾಸ್ತಿ ಆಯ್ತು. ಆಗ್ಲಿ, ನಾನು ಯಾಕೆ ಬೇಡ ಅನ್ಲಿ? ಯಾರು ಯಾರನ್ನ ಬೇಕಾದ್ರೂ ಲವ್ ಮಾಡ್ಬೋದು, ಮದುವೆನೂ ಮಾಡ್ಕೋಬಹುದು, ಆದ್ರೆ ಆಫೀಸ್ನಲ್ಲಿ ಕರೆಕ್ಟಾಗಿ ಕೆಲಸ ಮಾಡ್ಬೇಕು ಅಷ್ಟೇ.
ಮಾಡ್ತೀವಿ ಸರ್, ಖಂಡಿತ ನಮ್ಮ ಮದ್ವೆಗೆ ಬರ್ಬೇಕು. ಖಂಡಿತ ಬರ್ತೀವಿ. ಆಯ್ತು, ಬರ್ತೀವಿ ಸರ್. ಸುಜಾತ, ವೇರ್ ಡಿಡ್ ಐ ಸ್ಟಾಪ್? ಸುಜಾತ, ಸರ್ ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ಸರ್. ಬರ್ಕೊಳ್ಳಿ. ಎಸ್ ಸರ್. ವಿ ಆರ್ ಪ್ಲೀಸ್ ಟು ಪ್ಲೇಸ್ ಅವರ್ ಆರ್ಡರ್ಸ್ ಐಟಮ್ ಸಚ್ ಆಸ್ ಸೆಂಡ್ ಡಿಸ್ಕನೆಕ್ಟರ್ಸ್ ಹ್ಯಾಂಡ್ ಫ್ರೀ ಡಯಲರ್ಸ್ ಆ್ಯಂಡ್ ಇಂಟರ್ಕಾಮ್ಸ್. ಥ್ಯಾಂಕಿಂಗ್ ಯು. ಚೇರ್ಮನ್ ಆ್ಯಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ವೇಗ ಎಂಟರ್ಪ್ರೈಸ್. ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್. ಟಿಫನ್ ಆಯ್ತಾ ಸರ್? ನಿನಗೊಂದು ಮಾತು ಹೇಳ ಸುಜಾತ, ನಾನು ನಿನ್ನ ಬಾಸ್ ಆಫೀಸ್ನಲ್ಲಿ ಅಲ್ಲಿ ಸರ್. ಓಕೆ, ಹೊರಗಿದ್ದಾಗ ನಾನು ರಾಹುಲ್, ನೀನು ಸುಜಾತ. ಸರ್ ಅಂತ ಕರಿಬಾರ್ದು. ಅದು ಹೇಗಾಗುತ್ತೆ ಸರ್? ಮತ್ತೆ ಸರ್. ಓಕೆ. ಏನು ಹೊಸ ಸೀರೆನಾ? ಬರೀ ಹೊಸದಲ್ಲ ಸರ್, ಮಾವಿನಕಾಯಿ ಪೌಡ್ರ್ ಸಾರಿ. ಮಾವಿನಕಾಯಿ ಪೌಡ್ರ್ ಸೀರೆ? ಓ, ನಿನ್ನ ನಾ ಹೇಳ್ದಂತೆ ಅದು ಉಟ್ಕೊಂಡೆ ಬಂದ್ಬಿಟ್ರಾ? ಚೆನ್ನಾಗಿದೆಯಾ? ವೆರಿ ಬ್ಯೂಟಿಫುಲ್. ಸತ್ಯ, ನೀಲಿ ಸೀರೆ ಥರ ಇವತ್ತು ಎಲ್ಲಿ ಮಾವಿನಕಾಯಿ ಪೌಡ್ರ್ ಸೀರೆ ಉಟ್ಕೊಂಡು ಬರ್ತಾರೋ ಅಂತ ತುಂಬಾ ಹೆದರಿಕೆ ಆಗ್ಬಿಟ್ಟಿತ್ತು. ಏನಂದ್ರಿ ನೀವು? ತಿರ್ಗಾ ರಿಪೀಟ್ ಮಾಡಿ. ಏನಿಲ್ಲ. ಮದುವೆ ಚೆನ್ನಾಗಿತ್ತಲ್ಲ? ತುಂಬಾ ಚೆನ್ನಾಗಿತ್ತು. ವೆರಿ ಸಿಂಪಲ್. ನಿನ್ ತಲೆ, ಯಾರ ಮದುವೆ ಹೇಗೆ ನಡೆದ್ರೆ ಅದನ್ನು ಕಟ್ಕೊಂಡು ನಮ್ಗೇನು? ರಾಹುಲ್ ಅಲ್ಲಿ ಹೇಗೆ ನಡ್ಕೋತಾ ಇದ್ದ, ರೇಖಾ ಅಲ್ಲಿ ಹೇಗೆ ನಡ್ಕೋತಾ ಇದ್ಲು ಅಂತ ಅನ್ನೋದನ್ನ ಗಮನಿಸ್ತೀಯಾ? ಸ್ವಲ್ಪ ಅನುಮಾನ ಬಂತು. ಮನಸ್ಸಿನಲ್ಲಿ ಕೂಡ ರಮೇಶನ ಬಗ್ಗೆ ಯೋಚನೆ ಮಾಡಬಾರ್ದು ಅಂತೆಲ್ಲ ಕಟ್ಟಿಟ್ಟು ಮಾಡಿದ್ರು. ಈ ರೇಖಾ ಅವನ ಹಿಂದೆ ಓಡಾಡೋದನ್ನ ಬಿಟ್ಟಿಲ್ಲ. ರಾಹುಲ್ಗೂ ಸುಜಾತಾಗೂ ಏನೋ ಇದೆ ಅಂತ ಆಫೀಸ್ನಲ್ಲಿ ಗುಸು ಗುಸು ಮಾತಾಡ್ತಾ ಇದ್ದಿದ್ದು ನನ್ನ ಕಿವಿವರೆಗೂ ಬಂತು. ಕಿವಿವರೆಗೂ ಬಂದಿತ್ತು, ಕುತ್ಕೆಗೆ ಬರೋದಕ್ಕೆ ಎಷ್ಟೊತ್ತಾಗಬೇಕು? ಇದಕ್ಕೆಲ್ಲ ನೀನ್ ಕಾರಣ. ಬೇಜವಾಬ್ದಾರಿ ಮನುಷ್ಯ. ಈ ವಯಸ್ಸಿನಲ್ಲಿ ಎಲ್ಲ ಜವಾಬ್ದಾರಿಯನ್ನು ನಿನಗೊಯಿಸಿ ನಿಶ್ಚಿಂತೆಯಿಂದ ಇರೋಣ ಅಂತಿದ್ದೆ. ನೋ, ನನಗೆ ಮೈ ಎಲ್ಲ ಕಣ್ಣಾಗಿರೋದ್ರಿಂದ ಈ ಮನೆ ಸರ್ವನಾಶ ಆಗೋದನ್ನ ತಪ್ಪಿಸ್ತೆ. ಅಂದ್ರೆ ನೋಡ್ತಾ ಇರು, ಈ ಶಂಕರ ಆನಂದನ ಕೈನಿಂದ ದಾಳ ಹ್ಯಾಗ್ ಬೀಳುತ್ತೆ ಅಂತ, ಯಾರ ಮೇಲೆ ಬೀಳುತ್ತೆ ಅಂತ. ನಮಸ್ಕಾರ. ನಿಮ್ಗೋಸ್ಕರ ಕಾಯ್ತಾ ಇದ್ದು. ಇವರು ಚಕ್ರಪಾಣಿ ಅಂತ, ನಮಗೆ ತುಂಬಾ ಬೇಕಾದವರು. ನಮಸ್ಕಾರ. ನಮಸ್ಕಾರ. ಈತ ಇವ್ರ ಮಗ ರಮೇಶ್ ಅಂತ, ನಮ್ಮ ಹತ್ರನೇ ಕೆಲಸ ಮಾಡ್ತಾ ಇದ್ದಾರೆ. ನಮಸ್ಕಾರ ಅಪ್ಪ. ನಮಸ್ಕಾರ ಅಮ್ಮ. ಗೋಪಾಲ್ ತಗೊಳ್ಳಿ. ನಿಮ್ಮ ಆಶ್ರಮದ ಹೊಸ ಕಾಂಪ್ಲೆಕ್ಸ್ ಕಟ್ಟಿಸ್ಬೇಕು ಅಂತ ನೀವು ಹೇಳ್ತಾ ಇದ್ದದ ನೆನಪು ನನಗೂ. ನನ್ನ ಕೈಲಾದ ಸಹಾಯ ಮಾಡಬೇಕು ಅಂತ ಅಂದ್ಕೊಳ್ತಾನೆ ಇದ್ದೆ, ಆಗಿರಲಿಲ್ಲ. ಅದು ಅಲ್ಲದೆ ನಿಮ್ಮ ಆಶ್ರಮದಲ್ಲಿ ಅದ್ಯಾವುದೋ ಅನಾಥ ಹುಡುಗಿಗೆ ಕಿಡ್ನಿ ಆಪರೇಷನ್ ಮಾಡಿಸ್ಬೇಕು ಅನ್ನೋ ವಿಷಯ ನಮ್ಮ ಕಿವಿಗೆ ಬಿತ್ತು. ಅದಕ್ಕೇನೆ 10 ಲಕ್ಷ ರೂಪಾಯಿಗಳ ಡ್ರಾಫ್ಟ್ ಕೊಟ್ಟಿರೋದು, ದಯವಿಟ್ಟು ಸ್ವೀಕರಿಸಬೇಕು. ನಿಮ್ಮ ಈ ಕೊಡುಗೆಗೆ ನನಗೇನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಏನು ಹೇಳಿದ್ರು ತುಂಬ ಕಮ್ಮಿನೇ. ಆದರೆ ಇಷ್ಟು ಮಾತ್ರ ನಿಜ, ನಿಮ್ಮ ಈ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ಒಂದು ಮುಖ್ಯವಾದ ವಿಚಾರ, ನಮ್ಮ ಕಂಪನಿ ಈ ವರ್ಷ ನಿರೀಕ್ಷೆಗೂ ಮೀರಿ ಬೆಳೆದಿದೆ. ದೇವರು ಕೊಟ್ಟಿರೋ ಈ ಸೌಭಾಗ್ಯನ ಒಂದಷ್ಟರ ಮಟ್ಟಿಗೆ ಸದ್ವಿನಿಯೋಗ ಮಾಡೋಣ ಅಂತ. ಒಂದು ಕನ್ಯಾ ಸೆರೆ ಬಿಡಿಸಿ ಕನ್ಯಾದಾನ ಮಾಡೋದ್ರ ಮುಂದೆ ಪುಣ್ಯ ಕಾರ್ಯ ಬೇರೆ ಯಾವುದೂ ಇಲ್ಲ ಅಂತಾರೆ. ಅದಕ್ಕೋಸ್ಕರವಾಗಿ ನಿಮ್ಮ ಆಶ್ರಮದ ಈ ಸುಜಾತಳಿಗೆ ಒಂದು ಮದುವೆ ಮಾಡೋಣ ಅಂತ ಪ್ರೇರಣೆ ಆಗಿದೆ. ಅದಕ್ಕೆ ರಮೇಶನ್ನು ಕಳಿಸಿರೋದು. ರಮೇಶ್, ಒಂದು ನಿಮಿಷ ದಯವಿಟ್ಟು ಈ ಸಂಬಂಧ ಒಪ್ಕೋಬೇಕು.
ಇವರಿಬ್ಬರಿಗೂ ರಾಹುಲ್ ರೇಖಾ ಮದುವೆ ಮಾಡ್ತಾ ಇದ್ದೀವಿ. ಅದೇ ಮಂಟಪದಲ್ಲಿ ಇವರಿಬ್ಬರು ಮದುವೆ ಮಾಡಿದ್ರು ಆಯ್ತು. ಇದು ನಮ್ಮ ಸುಜಾತಳ ಪುಣ್ಯ ಸರ್, ಖಂಡಿತವಾಗಿಯೂ ಆಗ್ಲಿ. ಸುಜಾತ, ಯಾಕೆ ಹೇಳ್ತಿದ್ಯಾ? ನನಗೆ ಗೊತ್ತು ನೀನು ಯಾಕೆ ಕಳ್ತಿದೀಯ ಅಂತ. ನಿನ್ನ ಮನಸ್ಸಲ್ಲಿ ಏನಿದ್ದಿದ್ದರೆ ನನಗೆ ಗೊತ್ತು. ಆದರೆ ನಾನೇನು ಮಾಡಲಿ? ನಾನು ರೇಖನ ಮದುವೆ ಮಾಡ್ಕೊಳ್ಳೇಬೇಕು. ರಮೇಶ್ ಕೂಡ ಒಳ್ಳೆ ಹುಡುಗ, ನೀ ಅವನ ಮದುವೆ ಮಾಡಿಕೊಂಡ್ರೆ ಸಂತೋಷವಾಗಿರ್ತೀಯ. ಇಲ್ಲ, ನೀವು ಬೇಕಾದ್ರೆ ರೇಖನ ಮದುವೆ ಆಗ್ಬಹುದು. ಆದರೆ ನಾನು ಮಾತ್ರ ಯಾರನ್ನು ಮದುವೆ ಆಗೋಲ್ಲ. ಆಗ್ಕೂಡ್ದು, ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಜೀವನದಲ್ಲಿ ಮದ್ವೆನೇ ಆಗಲ್ಲ ಅಂತ ತಿಳ್ಕೊಂಡಿದ್ದ ಒಂದು ಅನಾಥ ಹುಡುಗಿಗೆ ಇದ್ದಕ್ಕಿದ್ದ ಹಾಗೆ ಮದ್ವೆ, ಅದು ಇಂಥ ದೊಡ್ಡ ಸಂಬಂಧದಲ್ಲಿ ಅಂತ ತಿಳಿದು ಅಳು ಬಂದ್ಬಿಟ್ಟಿದೆ. ಅದು ಕೃತಜ್ಞತೆಯ ಕಣ್ಣೀರು ಸರ್. ನೀವು ದೊಡ್ಡವರು, ನೀವು ಹೇಳ್ದಾಗೆ ಎಲ್ಲ ಆಗುತ್ತೆ ಸರ್. ನಾನು ಬರ್ತೀನಿ, ಬರ್ತೀನಮ್ಮ. ಬರ್ತೀವಿ ಸ್ವಾಮಿ. ತಾತ, ಆ ಹುಡುಗಿಗೆ ಮದುವೆ ಇಷ್ಟೇ ಅಂತ ಕಾಣುತ್ತೆ. ತಾತ ಮಾಡಿದ ತೀರ್ಮಾನ ಇದುವರೆಗೂ ಯಾರು ಮೀರಿಲ್ಲ, ಮೀರೋಕಾಗೋದು ಇಲ್ಲ. ಈ ವಿಚಾರದಲ್ಲಿ ಎರಡನೇ ಮಾತೇ ಇಲ್ಲ ಅಪ್ಪ. ಅದು ಅವ್ರು ಏನೇ ಮಾಡಿದ್ರು ಒಳ್ಳೇದಕ್ಕೆ, ಈ ಮನೆ ಏಳಿಗೆಗೋಸ್ಕರನೇ ಮಾಡೋದು. ಅಮ್ಮ, ನಾ ಹೇಳೋದೇನಂದ್ರೆ, ರಾಹುಲ್ ತಾತನ ಮಾತು ಎದುರುತ್ರ ಕೊಡೋ ಧೈರ್ಯ ಬಂತ ನಿನಗೆ? ಎದುರುತ್ರ ಕೊಡ್ತಾ ಇಲ್ಲ, ಬಲಾತ್ಕಾರವಾಗಿ ಒಂದು ಮದುವೆ ಮಾಡೋದು ತಪ್ಪು ಅಂತ ಹೇಳಿದೆ. ಕಣ್ಣಿಗೆ ಕಾಣೋದೆಲ್ಲ ಸತ್ಯ ಅಲ್ಲ ರಾಹುಲ್. ಒಂದ್ ವೇಳೆ ನೀ ಹೇಳಿದಾಗ ಅದು ಬಲಾತ್ಕಾರವೇ ಆದ್ರು ಅದರ ಹಿಂದೆ ಒಂದು ಒಳ್ಳೆ ಉದ್ದೇಶ ಇದ್ದೇ ಇರುತ್ತೆ. ಇಷ್ಟು ವೇಳೆ ನೀ ಮದುವೆ ಮಾಡೋದ್ರಿಂದ ಏನ್ ಒಳ್ಳೇದಾಗುತ್ತೆ ಅಂತ ಸ್ವಲ್ಪ ವಿವರಿಸಿ ಹೇಳಿ. ಮಾತನ್ನ ತಿಳಿಸೋದ್ರಲ್ಲಿ ಅರ್ಥವೇ ಇಲ್ಲ. ಇದುವರೆಗೂ ನನ್ನ ಮಾತು ಅಂತಂದ್ರೆ ನನ್ನ ಮನೆ ಒಳಗೆ ವೇದವಾಕ್ಯವಾಗಿತ್ತು ನನ್ನ ಮಕ್ಕಳಿಗೆ. ಆದರೆ ನನ್ನ ಮೊಮ್ಮಕ್ಕಳಿಗೆ ನನ್ನ ಕಣ್ಣು ಮುಂದೆ ಕೂಸು. ನೀನು ನನಗೆ ಬುದ್ಧಿ ಹೇಳಕ್ ಬಂದ್ಬಿಟ್ಯ. ಈ ಲೆಟರ್ ರಮೇಶ್ ಅವ್ರು ಕೊಡು. ಲೆಟರ್ನ ಯಾರು ಕೊಟ್ಟರು ಅಂತ ಕೇಳಿದ್ರೆ ಏನು ಹೇಳ್ತೀಯ? ನೀವು ಕೊಟ್ಟಿದ್ದು ಅಂತ ಹೇಳ್ತೀನಿ. ನಾನಲ್ಲ, ಮುಟ್ಟಾಳ, ಕಾರ್ ಡ್ರೈವರ್ ಕೊಟ್ಟ ಅಂತ ಹೇಳು. ಯಾರು ಕೊಟ್ಟರು ಅಂತ ಹೇಳ್ತೀಯ? ಕಾರ್ ಡ್ರೈವರ್ ಕೊಟ್ಟಿದ್ದು ಅಂತ ಹೇಳ್ತೀನಿ. ಗೋ. ಸರ್, ಇಂದು ಸಂಜೆ 5 ಗಂಟೆಗೆ ಬ್ಲೂ ಫಾಕ್ಸಿಗೆ ಬಾ. ರೇಖಾ. Thank you.
ಹಲೋ, ನಾನ್ ಕಣೆ ರಮೇಶ್. ಏನು ಮನೆಗೆ ಫೋನ್ ಮಾಡ್ಬೇಡ ಅಂತ ಹೇಳಿಲ್ವಾ? ಅರ್ಜೆಂಟ್ ಇತ್ತು, ನನ್ನನ್ನು ಹೇಳಿದಿಲ್ಲ ಏನಾರು ಮಾಡುವಂತ. ಅದಕ್ಕೆ ನಾನು ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದೆ, ಅದನ್ನ ನಿನ್ನ ಹತ್ರ ಹೇಳ್ಬೇಕು. ಇವತ್ತು ಸಂಜೆ 5 ಗಂಟೆಗೆ ಬ್ಲೂ ಫಾಕ್ಸ್ ಬಂದ್ಬಿಡು. ಓಕೆ ಓಕೆ ಓಕೆ, ಬರ್ತೀನಿ. ಸರ್. ಹಾಂ ಮಿಸ್ಟರ್ ರಮೇಶ್, ಸ್ವಲ್ಪ ಒಳಗೆ ಬರ್ತೀರಾ? ಎಸ್ ಸರ್. ಎಸ್. ಹಾಂ ರಮೇಶ್, ಒಂದು ಪ್ರಾಬ್ಲಮ್ ಆಗೋಗಿದೆ. 400 ರೂಪಾಯಿ ವ್ಯವಹಾರ ನಾಳೆ ಕನ್ಸೈನ್ಮೆಂಟ್ ಒಂದು ಕ್ಲಿಯರ್ ಆಗಬೇಕಾಗಿದೆ. ಇನ್ಕಮ್ ಟ್ಯಾಕ್ಸ್ ಕ್ಲಿಯರೆನ್ಸ್ ಇದೆ, ಇದಾಗೋದಿಲ್ಲ. ನೀವು ದಯವಿಟ್ಟು ಈ ಫೈಲ್ಸ್ ಅಟೆಂಡ್ ಮಾಡಿ, ನಾಳೆ 10 ಗಂಟೆ ಒಳಗಡೆ ಇನ್ಕಮ್ ಟ್ಯಾಕ್ಸ್ ಕ್ಲಿಯರೆನ್ಸ್ ತಗೊಳ್ಳೋ ಹಾಕ್ಬಾರ್ದೆ. ಆಯ್ತು ಸರ್. ಇದು ಇಷ್ಟೊಂದು ಫೈಲು? ಎಸ್, ಇವತ್ತು ಅಟೆಂಡ್ ಮಾಡಬೇಕು ಸರ್. ಒಂದೊಂದು ಫೈಲ್ಗೂ 5 ನಿಮಿಷ ಅಂದರು 5 ಗಂಟೆ ಆಗೋಗುತ್ತಲ್ಲ ಸರ್. ಆಗಲಿ, 5 ಗಂಟೆ ದಿನ ಆಗುತ್ತೆ ರೀ ಸರ್. ಇವತ್ತು ಒಂದಿನ ಪ್ಲೀಸ್. ಪ್ಲೀಸ್ ನನಗೂ ಇಲ್ಲ ಅಂತ ಹೇಳಬೇಡಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಯು ನೋ ಸರ್. ನೋ 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 ನೋ, ಎಕ್ಸ್ಕ್ಯೂಸ್ ಮೀ, ಪ್ರೊಸೀಡ್. ಹಾಂ ಅಲ್ಲೋಡಿ, ಇದೇನಪ್ಪ ಇದು ರಾಹುಲ್, ಇವತ್ತಿಷ್ಟು ಬೇಗ ಆಫೀಸ್ ಇಂದ ಬಂದೆಲ್ಲ ಹೊರಟ್ಬಿಟ್ಟಿದ್ಯಾ? ನಾನು ರೇಖಾ ಜೀವರಾಜ್ ಹತ್ರ ಫಿಲ್ಮ್ ಹೋಗ್ತಿದ್ದೀವಿ. ನಾನ್ ಫಿಲ್ಮ್ಗೆ ಬರಲ್ಲಪ್ಪ. ಹೋಗಮ್ಮ, ನಾನ್ ಜೀವನ ಚೈತ್ರ ನೋಡಿದೀನಿ. ಅವನಷ್ಟು ಪ್ರೀತಿಯಿಂದ ಕರಿಬೇಕಾದ್ರೆ ಬರಲ್ಲ ಅನ್ಬಾರ್ದು. ಹೋಗೆ, ಒಂದಲ್ಲ 2 ಸಲ ಅಲ್ಲ ಅಂತ 8 ಸಲ ನೋಡಿದೀನಿ. ಇವನೊಬ್ಬ ಇಷ್ಟು ದಿವಸ ಫಾರಿನ್ ಅಲ್ಲಿ ಇದ್ದು ಈಗ ಬಂದ್ ಕುಡಿದ್ರೆ ಆಗುತ್ತಾ? 8 ಸಲ ನೋಡಿದೊಳಗೆ 9ನೇ ಸಲ ನೋಡಕ್ಕಲ್ವಾ? ನೋಡು, ನೀ ಬಂದ್ರೆ ನಾ ಹೋಗೋದು. ನಾನ್ ಜೀವನ ಚೈತ್ರ ನೋಡಿದ್ರೆ ನಿನ್ ಜೊತೆಲೆ ನೋಡೋದು. ಹೋಗಮ್ಮ ಹೋಗಮ್ಮ, ಬಾರಮ್ಮ. ಅಯ್ಯೋ, ಕುಡಿಬೇಡ. ನನಗೆ ಗೊತ್ತಿದೆ ಈ ಪಿಕ್ಚರ್ ಹೌಸ್ಫುಲ್ ಆಗಿರುತ್ತೆ ಅಂತ. ಆದ್ರೆ ಏನಂತೆ, ಇನ್ನೊಂದು ಪಿಕ್ಚರ್ ತೋರಿಸ್ತೀನಿ. ಬೇರೆ ಪಿಕ್ಚರ್ ಬೇಡ ಪ್ಲೀಸ್. ಮನೆಗೆ ಯಾಕೆ ಹೋಗ್ಬೇಕು? ನಿನಗೆ ಬ್ಲೂ ಫಾಕ್ಸ್ ಇಷ್ಟ ಅಲ್ವಾ? ಅದು ಅದು ನಾನು ಅವತ್ತು ಹೇಳಿದ್ದು. ಈಗ ನನಗೆ ಹೋಟೆಲ್ ಅಂದ್ರೆ ಬೋರ್ ಹೊಡೆದೋಗಿದೆ. ಪ್ಲೀಸ್ ಹೌದಾ? ಹೋಗೋಣ. ಬೋರ್ ಆಗಿರ್ಬೋದು ಚಿನ್ನ, ಆದ್ರೆ ನನಗೆ ಬೋರ್ ಆಗಿಲ್ವಲ್ಲ. ಹೇಳಿ. ಬೇಡ ಪ್ಲೀಸ್. ಹ್ಮ್, ಕೂತ್ಕೋ. ಬೇಬಿ ಬೇಬಿ ಕೂತ್ಕೋ. ಬಾ ಕೂತ್ಕೋ. ಹಲೋ ಸರ್. ಹಾಂ ರೇಖಾ, ನಿನ್ಗೆ ವೈನ್ ಬೇಕಾ? ಅಯ್ಯಯ್ಯೋ, ಅದೆಲ್ಲ ಏನು ಬೇಡ. ಹಾಗಂದ್ರೆ ಹೇಗೆ? ಒನ್ ವೈನ್, ಒನ್ ಕಲ್ಮಿ ಕಬಾಬ್, ಒನ್ ಚಿಕನ್ 65, ಒನ್ ಪ್ಲೇಟ್ ಮೊಸರನ್ನ. ಓಕೆ ಸರ್, ಥ್ಯಾಂಕ್ ಯು. ಯಾಕೆ ರೇಖಾ, ಗಾಬರಿ ಆಗಿದ್ಯಾ? ಏನು ಇಲ್ವಲ್ಲ. ಹೌದಾ? ಒಂದು ನಿಮಿಷ, ಒಂದು ಫೋನ್ ಮಾಡಿ ಬರ್ತೀನಿ. ಹಾಂ ಹಾಂ, ಮಾಡ್ಬಾ. ಹಾಯ್ ರೇಖಾ. ಅಯ್ಯೋ, ನೀನ್ ಯಾಕೆ ಬರಕ್ ಹೋದೆ? ರಾಹುಲ್ ಬೇರೆ ಜೊತೆಲೆ ಬಂದ್ಬಿಟ್ಟಿದಾನೆ. ನಾನಾಗಿ ಯಾಕೆ ಬರಕ್ ಹೋಗ್ಲಿ? ನೀನ್ ತಾನೆ ಬಾ ಅಂತ ಚೀಟಿ ಕಳ್ಸಿದ್ದು. ನಿನಗ್ ತಲೆ ಕೆಟ್ಟಿದ್ಯಾ? ನೀನ್ ತಾನೇ ಫೋನ್ ಮಾಡಿ ಸಾಯಂಕಾಲ ನನ್ನ ಇಲ್ಲಿಗೆ ಬರಕ್ ಹೇಳಿದ್ದು. ನಾನ್ ಫೋನ್ ಮಾಡಿದ್ನ? ಡೋಂಟ್ ಬಿ ಸಿಲಿ ರೇಖಾ, ಎಲ್ಲೋ ಏನೋ ತಪ್ಪಾಗಿದೆ. ಕಳ್ಳ ಕೋಳಿ ಕಳ್ಳ ಕೋಳಿ ಕಳ್ಳ ಜಾರಿ ಬಿದ್ದ, ತಾನು ಕದ್ದ ಕೆಂಪು ಕೋಳಿ ಕೂಗಿಕೊಂಡು ಸಿಕ್ಕಿ ಬಿದ್ದ. ಮುಚ್ಚು ಮರೆಯೇನು ಹಾಡು ಹೇಳುವಾಗ, ಕಳ್ಳತನವೇನು ಪ್ರೀತಿ ಮಾಡುವಾಗ. ಜೋಪಾನ ಖಾಲಿ ದೀಪ ಹಚ್ಚಬಾರದು, ಹುಟ್ಟಿಯಲ್ಲಿ ಪ್ರೇಮ ಕೋಣಿ ಮುಚ್ಚಬಾರದು. ಖಾಲಿ ದೀಪ ಹಚ್ಚಬಾರದು, ಹುಟ್ಟಿಯಲ್ಲಿ ಪ್ರೇಮ ಕೋಣಿ ಮುಚ್ಚಬಾರದು. Thank you.
ಬಂಡವಾಳ ಇಡದೇನೆ ಲಾಭ ಪಡೆಯುವನು ಜಾಣೆ ಜಾಣೆ ಚಿನ್ನರ ವೀಣೆ ಪ್ರೇಮದ ಸ್ವರವ ನುಡಿಬವಳು ವಾದ್ಯ ವೃಂದ ಇರದೇನೆ ಮನವ ಮಿಡಿಸುವಳು ಜಾಣ ಜಾಣೆಗೆ ಯಾಕೆ ಭೈರಿಗೆ ಒಂದೆ ನುಡಿ ಸಾಕು ಲೋಕ ನಿಮಗಿದು ಪ್ರೀತಿ ನಿಮಗಿದು ಬೇಗ ತಿಳಿಬೇಕು ಕೋಳಿ ಕಳ್ಳ ಕೋಳಿ ಕಳ್ಳ ಕೋಳಿ ಕಳ್ಳ ಜಾರಿ ಬಿದ್ದ ತಾನು ಕದ್ದ ಕೆಂಪು ಕೋಳಿ ಕೂಗಿಕೊಂಡು ಸಿಕ್ಕಿಬಿದ್ದ ದೊಡ್ಡ ತಪ್ಪಾಗಿದೆ ದಯವಿಟ್ಟು ಕ್ಷಮಿಸಿ ಸರ್ ರಾಹುಲ್ ನನ್ನ ಅರ್ಥ ಮಾಡ್ಕೋ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರಿ ರಮೇಶ್ ನೀ ಯಾರ ಜೊತೆ ಹುಡುಗಾಡಾಡ್ತಿದ್ದೆ ಅಂತ ಗೊತ್ತಾ ರೇಖಾ ನಾ ಮದುವೆ ಮಾಡ್ಕೋಬೇಕಾದ್ರೆ ಹುಡುಗಿ ನೀ ನನ್ನ ಆಫೀಸಲ್ಲಿ ಇತ್ಕೊಂಡು ನನ್ನನ್ನು ತಿನ್ಕೊಂಡು ತಿನ್ಮನ ಎರಡು ಬಗಿತಾ ಇದೆಯಾ ರೇಖಾ ನೀ ಇಂಥ ದ್ರೋಹ ಮಾಡ್ತೀಯ ಅಂತ ತಿಳ್ಕೊಂಡಿರಲಿಲ್ಲ ನನ್ನ ಜೊತೆ ನಾಟ್ಕಾಡ್ಬಿಟ್ಟಿಲ್ಲ ತಪ್ಪಾಯ್ತು ರಾಹುಲ್ ಬರೀ ತಪ್ಪಾಗೋಯ್ತು ಅಂದ್ರೆ ಆಗೋಲ್ಲ ತಪ್ಪಕ್ಕೆ ಶಿಕ್ಷೆ ಆಗ್ಲೇಬೇಕು ಶಿಕ್ಷೆ ಏನಂದ್ರೆ ನಿಮ್ಮಿಬ್ಬರು ಮದುವೆ ಲವ್ ಮಾಡ್ತಿದ್ದೀವಿ ಅಂತ ಹೇಳ್ಕೊಳ್ಳೋದಕ್ಕೆ ಇಷ್ಟೊಂದು ತಿಪ್ಪರಲಾಗಬೇಕಾ ಲವ್ ಮಾಡೋರು ಯಾವತ್ತು ಹೆದರಬಾರ್ದು ಪ್ರೀತಿ ಬೆಲೆ ಏನಂತ ನಿಮ್ಮಿಬ್ಬರಿಗೂ ತಿಳಿದಿಲ್ಲ ತಿಳಿದಿದೆ ರಾಹುಲ್ ಅದಕ್ಕೆ ಸುಮ್ಮನೆ ಇರೋದು ಸರ್ ಎಲ್ಲರೂ ಪ್ರೀತಿ ಮದುವೆಯಲ್ಲಿ ಮುಗಿಯುತ್ತೆ ಆ ಜಗತ್ತು ನೇಮ ಆದ್ರೆ ನಮ್ಮ ಪ್ರೀತಿ ಸಾವಿನಲ್ಲಿ ಮುಕ್ತ ಆಗತ್ತೆ ಸರ್ ಏನು ಈ ತರ ನಿಯಮ ಮಾಡಿದವರು ತಾತ ರಾಹುಲ್ ವಾಟ್ ಹೌದು ರಾಹುಲ್ ನಾವು ಪ್ರೀತಿ ಮಾಡಬಾರ್ದು ಒಬ್ರನ್ನೊಬ್ರು ಭೇಟಿ ಮಾಡಬಾರ್ದು ಅಂತ ನಮಗ್ ಕಟ್ಟಾಜ್ಞೆ ಮಾಡಿದ್ರು ಅವ್ರ ಮಾತನ್ನ ಮೀರಿದ್ರೆ ರಮೇಶ್ ನ ಮುಗಿಸ್ಬಿಡ್ತೀವಿ ಅಂದ್ರು ಯಾರು ತಾತ ಹೌದು ಸರ್ ನಮ್ ಪ್ರೀತಿನ ತ್ಯಾಗ ಮಾಡಕ್ಕೂ ಸಿದ್ಧವಾಗಿದ್ವಿ ಆದ್ರೆ ನಮ್ ಪ್ರೀತಿ ನಡ್ಸಕ್ಕಾಗಲಿಲ್ಲ ಸರ್ ಮನಸ್ಸಿನಲ್ಲೇ ಮೊಂಬತ್ತಿ ಕರೆದಾಗ ಕರೆಕ್ಟಾ ಇದೀವಿ ಸರ್ ಓಹ್ ಹಾಗ ರೇಖಾ ರಮೇಶ್ ನೀವೇನು ಹೆದರ್ಬೇಡಿ ಇದು ನಾನು ಸರಿ ಮಾಡ್ತೀನಿ ನೋಡಿ ಇದರಲ್ಲಿ ಸೈನ್ ಹಾಕಿ ನೀವು ವಿಟ್ನೆಸ್ ಸೈನ್ ಹಾಕಿ ಹಾಕು ಕಂಗ್ರಾಚುಲೇಷನ್ಸ್ ಥ್ಯಾಂಕ್ ಯು ಕಂಗ್ರಾಚುಲೇಷನ್ಸ್ ಕಂಗ್ರಾಚ್ ಥ್ಯಾಂಕ್ ಯು ಸರ್ ಬನ್ನಿ ರೇಖಾ ಏನೇ ಇದು ನಿನ್ನ ಅವತಾರ ಇದು ಅವತಾರ ಅಲ್ಲ ಮದುವೆ ಹಾರ ಅಯ್ಯೋ ದೇವ್ರೆ ಇದೇನು ನೀವು ಆಡ್ತಾರೆ ಹುಡುಗಾಟ ಅಮ್ಮ ಗೊತ್ತಾರ ಗತಿ ಏನು ಅಪ್ಪ ಇದು ಬೆಳಕಷ್ಟೇ ಸತ್ಯ ಸತ್ಯ ಮುಚ್ಚಿರಕ್ಕಾಗಲ್ಲ
ಇಷ್ಟಕ್ಕೆ ಇವ್ರೇನ್ ಮಾಡಬಾರ್ದ ಕೆಲಸ ಏನು ಮಾಡ್ಲಿಲ್ವಲ್ಲ? ಮಾಡಬಾರದ ಕೆಲಸ ಯಾವುದು, ಮಾಡಬೇಕಾದ ಕೆಲಸ ಯಾವುದು ಮೊದಲೇ ನಿರ್ಧಾರ ಆಗ್ಬಿಟ್ಟಿದೆ. ಅದನ್ನು ಬದಲಾಯಿಸೋದಕ್ಕೆ ಸಾಧ್ಯನೇ ಇಲ್ಲ. ಬದಲು ಮಾಡ ಹೋಗಿದ್ದೆ ತಾತ. ಇವರಿಬ್ರು ಒಬ್ಬರೊಬ್ರು ಪ್ರೀತಿಸ್ತಾ ಇದ್ದಾರೆ. ಆ ಪ್ರೀತಿಗೆ ನಿಮ್ ನಿರ್ಧಾರಗಳು ಅಡ್ಡ ಬರಬಾರ್ದು. ಅದು ಇನ್ನೊಬ್ಬರಿಗೆ ಮೋಸ ಮಾಡಿದಾಗತ್ತೆ. ನಿನ್ನ ಬುದ್ಧಿನ ತಪ್ಪಾಗಿ ಉಪಯೋಗಿಸ್ಕೋತಾ ಇದೆ ರಾಹುಲ್. ರೇಖಾ ರಮೇಶ್ ಇಬ್ರು ಸೇರಬಾರ್ದು ಅಂತ ನಾವು ಮೊದಲಿಂದ ಹೇಳ್ಕೊಂಡು ಬಂದಿದ್ದೀವಿ. ಆಕಸ್ಮಿಕವಾಗಿ ಮನುಷ್ಯನಿಂದ ತಪ್ಪು ಲೋಪದೋಷಗಳು ಆಗೋಗುತ್ತೆ. ಯಾವಾಗಲೂ ಅದನ್ನ ಇಟ್ಕೊಂಡು ತಕ್ಕಡಿಯಲ್ಲಿ ತಗೋದು ಸರಿಯಲ್ಲ. ಇವರಿಬ್ರು ಮದುವೆ ಮಾಡ್ಕೊಂಡು ಬಂದಿದ್ದಾರೆ, ಕಟ್ಟಿರೋ ತಲೆನ ಕಿತ್ ಬಿಸಾಕಾಗಲ್ಲ. ಅವ್ರಿಗೆ ಆಶೀರ್ವಾದ ಮಾಡಿ. ಆಶೀರ್ವಾದ ಮಾಡ್ತೀನಿ ಗೋಪಾಲ್. ತಾತ, ನನಗೆ ಮನೆ ಮರ್ಯಾದೆ ಮೇಲೆ ಇರೋ ಅಷ್ಟು ಪ್ರೀತಿ ಬೇರೆ ಯಾವುದರ ಮೇಲೂ ಇಲ್ಲ. ಸ್ವಲ್ಪ ಸುಜಾತ ಬರ ಕೇಳಿ. ಸುಜಾತ ಬಂದಿಲ್ಲ ಸರ್, ಬದಲಿಗೆ ಈ ಲೆಟರ್ ಕಳಿಸಿದ್ದಾಳೆ. ಸರ್, ಕಷ್ಟಕಾಲದಲ್ಲಿದ್ದ ನನಗೆ ಕೆಲಸ ಕೊಟ್ಟು ಸಮಯದಿಂದ ಸಮಯಕ್ಕೆ ಮಾರ್ಗದರ್ಶನ ಕೊಡ್ತಾ ನನಗೆ ಧೈರ್ಯ ತುಂಬುತ್ತಾ ಬಂದ್ರಿ, ಇದಕ್ಕೆ ನಾನು ಚಿರಋಣಿ. ಆದರೆ ಕೆಲವು ಕೈಮೀರಿದ ಪರಿಸ್ಥಿತಿಯಿಂದಾಗಿ ನಾನು ಕೆಲಸದಲ್ಲಿ ಮುಂದುವರಿಯೋಕ್ಕಾಗ್ತಿಲ್ಲ. ದಯಮಾಡಿ ಇದನ್ನೇ ನನ್ನ ರಾಜೀನಾಮೆ ಪತ್ರ ಅಂತ ಭಾವಿಸುವುದು. ನಿಮ್ಮ ವಿಶ್ವಾಸಿ ಸುಜಾತ. ಸುಜಾತ ಅಲ್ಲಿ ಆ ಹುಡುಗಿಗೆ ಏನಾಗಿದೆ ಅಂತಲೇ ನಂಗೆ ಅರ್ಥ ಆಗ್ತಿಲ್ಲ ರಾಹುಲ್. ಮದುವೆ ಅಂದರೆ ಹೆಣ್ಮಕ್ಳು ಅದೆಷ್ಟು ಸಂತೋಷ ಪಡ್ತಾರೆ, ಅದೆಷ್ಟು ಸಂಭ್ರಮ ಪಡ್ತಾರೆ. ಆದರೆ ಈ ಹುಡುಗಿ ಮದುವೆ ಸುದ್ದಿ ಕೇಳಿದಾಗಿಂದ ಮೌನವಾಗಿಬಿಟ್ಟಿದ್ದಾಳೆ, ಮಾತು ಇಲ್ದಾಗಿದೆ. ಅವಳ ಮನಸ್ಸೇ ನಂಗೆ ಅರ್ಥ ಆಗ್ತಿಲ್ಲ. ಈಗ ಅವಳೆಲ್ಲಿ ಹೋದ್ಲು? ಅವಳಿಗೆ ಸಂತೋಷ ಆದಾಗ, ದುಃಖ ಆದಾಗ ದೇವಸ್ಥಾನಕ್ಕೆ ಹೋಗ್ತಾಳೆ. ಯಾವ ದೇವಸ್ಥಾನ? ಅದೇ ರಾಮರ ದೇವಸ್ಥಾನ. ಸುಜಾತ, ಸುಜಾತ, ತಗೊಮ್ಮ ಪ್ರಸಾದ. ಯಾಕೆ ಮಾಡ್ತಾ ಇದೆಯಾ? ಏನೂ ಇಲ್ಲ. ಬನ್ನಿ ಸ್ವಾಮಿ, ಬನ್ನಿ. ಯಾರು ಹುಡುಕ್ತಾ ಇದ್ದಾರೆ ಸ್ವಾಮಿ? ಸುಜಾತ ಅಂತ ಒಂದು ಹುಡುಗಿ, ದಿವಸ ಬರ್ತಾ ಇರ್ತಾನಂತಲ್ಲ. ಈಗ ಎಲ್ಲಿದ್ರು ಪ್ರಸಾದ ಕೊಟ್ಟೆ, ಅಳತಾ ಅಳತಾ ತಗೊಂಡು ಹೊರಟೋದ್ರು. ತಗೊಳ್ಳಿ. Thank you.
ರಾಹುಲ್, ಏನಪ್ಪ ಇಷ್ಟೊತ್ತಲ್ಲಿ ಈ ಮಳೆ ಗಾಳಿಯಲ್ಲಿ ಏನಾಯ್ತು? ಏನಾಗಿದೆ ಅಂತ ಗೊತ್ತಿಲ್ಲ, ಅದನ್ನ ತಿಳ್ಕೊಳ್ಳೋದಕ್ಕೆ ಬಂದಿದ್ದೆ ದೀಕ್ಷಿತ್ರೆ. ಬಾಬಾ ಕೂತ್ಕೊ ಬಾ, ಬಿಸಿ ಹಾಲು ಕೊಡ್ತೀನಿ, ಆಮೇಲೆ ಮಾತಾಡೋಣ. ಹಾಲು ಈಗ ನೀವು ಅಮೃತನೇ ಕೊಟ್ರು, ನನಗೆ ಕುಡಿಯೋ ಮನಸ್ಸಿಲ್ಲ. ಯಾಕೋ ತುಂಬ ಬೇಜಾರು ಮಾಡ್ಕೊಂಡಿದ್ಯಾ? ಏನ್ ನಡೀತು ರಾಹುಲ್? ದೀಕ್ಷಿತ್ರೆ, ಇವತ್ತು ರಾಮರ ದೇವಸ್ಥಾನಕ್ಕೆ ಹೋಗಿದ್ದೆ, ಪೂಜಾರು ಪ್ರಸಾದ ಕೊಟ್ರು, ಆಗೊಂದು ಕೋತಿ ಬಂದು ಅದನ್ನ ಕೆಳಗಡೆ ಬೆಳೆಸ್ತು, ಇದ್ದಕ್ಕಿದ್ದಾಗೆ ಮುಚ್ಚೋಗಿದ್ದ ನೂರಾರು ಬಾಗಿಲು ತೆಗೆದಾಗಾಯ್ತು. ಕಣ್ಣಿನ ಒಳಪದ್ರದ ಮೇಲೆ ಮದುವೆ ಚಿತ್ರ ಸಾಲ್ ಸಾಲಾಗಿ ಬಂತು. ಮಂಗಳವಾತಿದ್ದ ಸದ್ದು, ಬೆಂಕಿ, ಹೋಮ, ಹೊಗೆ. ನಾನು ಹುಡುಗಿಗೆ ತಲೆ ಕಟ್ಟಕ್ಕೆ, ಅಲ್ಲಿ ನೀವಿದ್ರಿ, ತಾತ ಇದ್ರು, ಇನ್ನೂ ಯಾರು ಇದ್ರು. ನನ್ನ ತಲೆ ಚೂರು ಚೂರು ಆಗದೆ ಉಳಿಬೇಕಾದ್ರೆ ಸತ್ಯ ಏನಂತ ನೀವು ಹೇಳಬೇಕು, ಹೇಳಬೇಕು. ರಾಹುಲ್ ಸಮಾಧಾನ ಮಾಡ್ಕೋಪ್ಪ, ಸಮಾಧಾನ ಮಾಡ್ಕೋ. ತುಂಬ ನೋವಾಗಿರೋ ಮಾತಾಡ್ತಿದ್ಯಲ್ಲ, ಅಂಥದ್ದೇನೂ ಆಗಿಲ್ಲಪ್ಪ. ಆಗಿದೆ ದೇಶಿತ್ರೆ, ಖಂಡಿತ ನೋವಾಗಿದೆ. ನನ್ನ ಮನಸ್ಸಿಗೆ ಎಂಥ ದಣಿವಾಗಿದೆ ಅಂತ ನನಗೆ ಮಾತ್ರ ಗೊತ್ತು. ರಾಹುಲ್ ನಿಮ್ಮದು ದೊಡ್ಡ ವಂಶ, ಅಲ್ಲಿ ಯಾರಿಗೂ ಯಾವುದೇ ಅಶಾಂತಿ ಉಂಟಾಗಬಾರ್ದು. ಆದರೆ ನಿನ್ನ ಮನಸ್ಸು ಸಮಾಧಾನಕ್ಕೆ ಏನಾಯಿತು ಅಂತ ಎಲ್ಲ ಹೇಳ್ತೀನಿ, ಆದರೆ ಈ ವಿಷಯ ಯಾರಿಗೂ ಹೇಳಲ್ಲ ಅಂತ ಮಾತು ಕೊಡಬೇಕು. ದೀಕ್ಷಿತ್ರೆ, ನನ್ನ ಮಂತ್ರದ ಗೌರವ ನನ್ನಿಂದ ಹೆಚ್ಚಾಗುತ್ತೆ ಹೊರತು ಯಾವತ್ತೂ ಅದಕ್ಕೆ ಕುಂದು ಬರಲ್ಲ. ಏನಾಯ್ತಂತ ಹೇಳಿ. ಶಾಸ್ತ್ರ ಧರ್ಮಗಳನ್ನು ನಂಬಿದವರು ನಾವು, ರೇಖಾಗೂ ನಿನಗೂ ಮದುವೆ ಮಾಡಬೇಕು ಅಂತ ಹಿರಿಯರು ನಿಶ್ಚಯ ಮಾಡಿದ್ರು. ಆದರೆ ರೇಖಾ ಜಾತಕದಲ್ಲಿ ಅವಳು ಎರಡನೇ ಹೆಂಡತಿ ಆಗ್ತಾಳೆ ಅಂತ ತಿಳಿಯಿತು. ಆಗ ನಿನ್ನ ಶಾಸ್ತ್ರಕ್ಕೊಂದು ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿ ಒಂದು ಬಡ ಹುಡುಗಿ ಕರ್ಕೊಂಡು ಬಂದು ಆ ದೇವಸ್ಥಾನದಲ್ಲಿ ತಾಳಿ ಕಟ್ಟಿಸಿ ಆ ಹುಡುಗಿಗೆ ಸ್ವಲ್ಪ ಹಣ ಕೊಟ್ಟು ಕಳಿಸ್ಬಿಟ್ವಿ. ಭೇಷ್ ಭೇಷ್ ದೀಕ್ಷಿತ್ರೆ, ನಿಮ್ಮನ್ನು ನೋಡಿ ಅಳ್ಬೇಕು ನಗಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ನೀನು ಹೇಳೋ ಥರ ನಾವೇನು ದೊಡ್ಡ ತಪ್ಪು ಮಾಡಿಲ್ಲಪ್ಪ. ತಪ್ಪು ಮಾಡಿಲ್ಲ ಅಂತ ಹೇಳೋಕೆ ನಿಮ್ಮ ನಾಚಿಕೆ ಆಗೋಲ್ಲ? ಆಟಾಡ್ತಿದ್ದಿ ಕೈಯಲ್ಲಿ ತಾಳಿ ಕಟ್ಟಿಸಿ ಮದುವೆ ಮಾಡಿಸಿದ ತಪ್ಪಲ್ವಾ? ಹಣ ಇದೆ ಅಂತ ನನ್ನ ಹಿತ ಕಾಪಾಡಿಬಿಟ್ಟು ಹಣ ಇಲ್ಲ ಅಂತ ಬಡ ಹುಡುಗಿನ ನಿಮ್ಮ ಸ್ವಾರ್ಥಕ್ಕೋಸ್ಕರ ಉಪಯೋಗಿಸ್ಕೊಂಡು ಮರ್ತುಬಿಡೋ ತಪ್ಪಲ್ವಾ? ನನಗಿವತ್ತು ಜ್ಞಾಪಕ ಬಂದಾಗೆ ಆ ಹುಡುಗಿಗೂ ಜ್ಞಾಪಕ ಬಂದ್ಬಿಟ್ರೆ ಆ ಹುಡುಗಿ ಇನ್ನೊಂದು ಮದುವೆ ಮಾಡ್ಕೊಳ್ಳೋ ತಪ್ಪಲ್ವಾ? ಹೇಳಿ ದೀಕ್ಷಿತ್ರೆ ಹೇಳಿ. ನಾನು ಯಾವ ಪ್ರಶ್ನೆಗೂ ನಿಮ್ಮ ಹತ್ರ ಉತ್ತರ ಇಲ್ಲ ಅಂತ ನನಗೆ ಗೊತ್ತು, ನಾನು ಬರ್ತೇನೆ. ರಾಹುಲ್ ಬಾಪ್ಪ ಬಾ. ರಾಜ ಎಲ್ಲೋ ಹೋಗಿದ್ದೆ, ಊಟ ಮಾಡಬಾರೋ? ಬೇಡ ಅಜ್ಜಿ, ನನಗೆ ಹಸಿವಿಲ್ಲ. ನೀನೇ ಕಜ್ಜಿನ ಮರಗಿಲ್ಲ. ನಿನಗೆ ಹಸಿವಾಗಲಿಲ್ಲ, ನನಗೆ ನಿದ್ದೆ ಬರಲಿಲ್ಲ ಅಷ್ಟೇ. ಅಜ್ಜಿ ನೀನು ಹೋಗಿ ಮಲ್ಕೋ, ನನಗೆ ತುಂಬ ಸುಸ್ತಾಗಿದೆ. ಕೂತ್ಕೊಳ್ಳೋ ರಾಹುಲ್. ಏನಾಯ್ತೋ ಎಲ್ಲ ಈ ನಿನ್ನ ಅಜ್ಜಿ ಹತ್ರ ಹೇಳ್ಬಿಡೋ, ಆಗ ಮನಸ್ಸಿಗೆ ಸಮಾಧಾನ ಸಿಗುತ್ತೆ. ಏನೂ ಆಗಿಲ್ಲ ಅಜ್ಜಿ, ನನಗೂ ವಯಸ್ಸಾಗಿದೆ, ಕಣ್ಣು ಮಂಜಾಗಿದೆ ನಿಜ. ಆದರೆ ನನ್ನ ಮೊಮ್ಮಗನ ಮುಖದಲ್ಲಿ ಧ್ವನಿಯಲ್ಲಿರೋದು ಸುಸ್ತಲ್ಲ, ನೋವು ಅನ್ನೋದು ನನಗೆ ಅರ್ಥವಾಗ್ತಿದೆ ಅಪ್ಪ. ಅಜ್ಜಿ ಗೊತ್ತಿದ್ದೋ ಗೊತ್ತಿದ್ದೇನೋ, ಯಾರಿಗಾದ್ರೂ ಅನ್ಯಾಯ ಮಾಡಿದ್ರೆ ನೋವಾಗಲ್ವಾ? ನಿನ್ನಿಂದ ಯಾರಿಗೂ ಅನ್ಯಾಯ ಆಗೋಲ್ಲಪ್ಪ, ನನ್ನ ಮೊಮ್ಮಗ ತಪ್ಪು ಮಾಡಲ್ಲ. ಏನು ವಿಷಯ ಅಂತ ಹೇಳ್ಬಿಡು ಕಂದ. ಏನು ಅಂತ ಹೇಳಿ, ಸಂತೋಷ ಆದರೆ ಹಂಚ್ಕೋಬೋದು, ಸಂಕಟನ ಯಾರಿಗೂ ಹೇಳಬಾರ್ದು, ಒಬ್ಬರೇ ಸಹಿಸ್ಕೋಬೇಕು. ಯಾಕೋ ಈ ಅಜ್ಜಿ ಮೇಲೆ ನಿನಗೆ ನಂಬಿಕೆ ಇಲ್ವಾ? ಅಜ್ಜಿ ಈ ಮನೇಲಿ ನಾವೆಲ್ಲ ಬೊಂಬೆಗಳು, ಸೂತ್ರಧಾರ ನಮ್ಮ ತಾತ, ಪ್ರತಿಷ್ಠೆ ಗೌರವ ಅನ್ನೋ ದಾರದಲ್ಲಿ ನಮ್ಮನ್ನೆಲ್ಲ ಕಟ್ಟಾಕಿ ಕುಣಿಸ್ತಾ ಇದ್ದಾರೆ, ಬಾಯಿ ಬಿಡೋಗಿಲ್ಲ. ಏನು ಮಾಡೋದಂತೂ ಗೊತ್ತಾಗ್ತಾ ಇಲ್ಲ. ಯಾವುದೋ ಒಂದು ದೊಡ್ಡ ಕಾಡಿನಲ್ಲಿ ಕತ್ತಲಲ್ಲಿ ಕಳೆದು ಹೋಗಿದ್ದೀನಿ ಅನಿಸ್ತಾ ಇದೆ. ಮಗು ನನ್ನ ಅನುಭವದಿಂದ ಹೇಳ್ತಾ ಇದ್ದೀನಿ ಕೇಳು, ಎಲ್ಲ ಮುಗಿದೋಯ್ತು, ಮುಂದೆ ದೊಡ್ಡ ಬೆಟ್ಟ, ದಾರಿನೇ ಇಲ್ಲ ಅಂದಾಗಲೇ ಮನುಷ್ಯ ಬೆಟ್ಟನ ಕೊರೆದು ಸುರಂಗ ಮಾಡ್ತಾನೆ, ಹೊಸ ದಾರಿ ಹುಡುಕ್ತಾನೆ. ಏನೂ ಆಗೋಲ್ಲ ಅಂತ ಕೈ ಕಟ್ಟಿ ಕೂತ್ಕೋಬಾರ್ದು ಕಂದ.
ಈ ಮನೆಯಲ್ಲಿರೋ ಬೊಂಬೆಗಳಿಗೆ ಜೀವ ತುಂಬೋದಕ್ಕೆ ನಿನ್ನ ಕೈಲಿ ಸಾಧ್ಯ ಇದೆ ರಾಹುಲ್. ಪ್ರತಿಷ್ಠೆ ಗೌರವದ ಕಟ್ಟನ್ನ ಸಡಿಲ ಮಾಡು, ನ್ಯಾಯ ಪ್ರೀತಿ ಪ್ರೇಮದ ಗಂಟನ್ನ ಹಾಕಿ ಬಿಗಿ ಮಾಡು. ಹೌದು, ನ್ಯಾಯ ಪ್ರೀತಿ ಪ್ರೇಮ ಬಂಧನದ ಕನ್ನಡಿ ಮೇಲೆ ಸುಳ್ಳು ಗುಟ್ಟಿನ ಧೂಳುಕುತ್ತಿದೆ, ಅದನ್ನ ತೊಳಿಲೇಬೇಕು, ಒರೆಸಲೇಬೇಕು. ಶಾಸ್ತ್ರಕ್ಕೊಂದು ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿ ಒಂದು ಬಡ ಹುಡುಗಿ ಕರ್ಕೊಂಡು ಬಂದು ಆ ದೇವಸ್ಥಾನದಲ್ಲಿ ತಾಳಿ ಕಟ್ಟಿಸಿ ಆ ಹುಡುಗಿಗೆ ಸ್ವಲ್ಪ ಹಣ ಕೊಟ್ಟು ಕಳಿಸ್ಬಿಟ್ವಿ. ಈ ರಾಮಸಿದ್ಧ ಫೋಟೋ ನೋಡಿದ್ರೆ ನಿಮ್ಗೇನ್ ಅನ್ಸುತ್ತೆ? ರಾಮ ಸೀತೆ ದೇವರ ಗುಡಿ, ರಾಮ ಏಕಪತ್ನಿ ವ್ರತಸ್ಥ ಸರ್. ಸುಜಾತ, ಕೊಟ್ಟ ಮಾತು ಇಟ್ಟ ಭಾಷೆ ಜೀವನದಲ್ಲಿ ಬಹಳ ಮುಖ್ಯ ಸುಜಾತ. ಯಾವುದೇ ಕಾರಣಕ್ಕೂ ಶಂಕರಾನಂದರು ಕೊಟ್ಟ ಮಾತನ್ನ ನಾವು ತೆಗ್ದಾಕ್ ಕೂಡುದು. ನೀ ರಮೇಶನ್ ಮದ್ವೆ ಆಗ್ಲೇಬೇಕು. ಏನಾದ್ರೂ ತಪ್ಪಾದ್ರೆ ನಾವು ಬದುಕಿದ್ದು ಸತ್ತ ಹಾಗೆ ಕಣಮ್ಮ. ವೆರಿ ಗುಡ್, ವೆರಿ ಗುಡ್, ಗಾಡ್ ಈಸ್ ಗ್ರೇಟ್. ದೊಡ್ಡ ಗಂಡಾಂತರ ತಪ್ಪಿತು, ಇನ್ನ ಅಪಾಯ ಇಲ್ಲ. ವೆರಿ ಲಕ್ಕಿ ಗರ್ಲ್, ಬೆಳಗ್ಗೆ ಹೊತ್ತಿಗೆ ಶಿ ವಿಲ್ ಬಿ ನಾರ್ಮಲ್. ಡಾಕ್ಟರ್, ನಿಮ್ಮ ಉಪಕಾರ ನಾನು ಯಾವತ್ತೂ ಮರೆಯಲ್ಲ. ನಾನಿನ್ ಬರ್ತೀನಿ.
ರುಕ್ಮಾಯಿ, ಈ ಹುಡುಗಿ ಸುಜಾತನ್ನ ಅದೃಷ್ಟವಂತೆ ಅಂತ ಹೇಳ್ಬೇಕಾ, ದುರಾದೃಷ್ಟವಂತೆ ಅಂತ ಕರಿಬೇಕಾ, ನನಗೆ ಗೊತ್ತಾಗ್ತಾ ಇಲ್ಲ. ನನ್ನ ಸುಜಾತ ಖಂಡಿತವಾಗಿಯೂ ಅದೃಷ್ಟವಂತಿ ಡಾಕ್ಟ್ರೆ. ಹುಟ್ಟಿದಾಗಿಂದ ಎಂತೆಂಥ ವಿಪತ್ತುಗಳನ್ನೆಲ್ಲ ದಾಟ್ಕೊಂಡು ಬಂದಿದೆ ಈ ಮಗು, ನಿಮಗೆ ಗೊತ್ತಲ್ವಾ? ನೀನು ಹೇಳೋದೇನೋ ನಿಜವಾದ ಮಾತು, ಆದರೆ ಶಂಕರಾನಂದಂಥವರ ದೊಡ್ಡ ವಂಶದ ಮೊಮ್ಮಗಳು ಈ ರೀತಿ ಅನಾಥಾಶ್ರಮದಲ್ಲಿ ಬೆಳೆಯೋದು, ಇವತ್ತು ಸಾಯೋಕ್ಕೆ ಪ್ರಯತ್ನ ಪಡೋದು, ಇದೆಲ್ಲ ಸುಲಭವಾಗಿ ಅರ್ಥವಾಗುವಂಥ ವಿಷಯ ಅಲ್ಲ. ಕಮಲ ಬೆಳೆಯೋದು ಕೆಸರಿನಲ್ಲಿ ಇಂತಾರಲ್ಲ, ಹಂಗಾಗೋಯ್ತು ಸುಜಾತಳ ಬದುಕು. ಆವತ್ತು ಸಹನ ಮದುವೆಗೆ ಮುಂಚೆ ಗರ್ಭಿಣಿಯಾದದ್ದು, ದೊಡ್ಡ ಯಜಮಾನರಿಗೆ ವಿಷಯ ತಿಳಿದು ಕೆಂಡಾಮಂಡಲವಾದದ್ದು, ನಿಮ್ಮ ಆಸ್ಪತ್ರೆಯಲ್ಲಿ ಯಾರಿಗೂ ತಿಳಿದಂಗೆ ಹೆರಿಗೆ ಮಾಡಿಸಿದ್ದು, ಮಗುಗೆ ಹುಟ್ಟುತ್ತಾನೇ ಕಾಮಾಲೆ ರೋಗ ಬಂದಿದ್ದು. ಆಗ ನಾನೇ ಸಹನ ಮಗು ಬದುಕೋಲ್ಲ ಅಂತ ಶಂಕರಾನಂದ್ರಿಗೆ ಹೇಳಿದ್ದೆ. ಆಗ ಅವರು ಆ ಮಗು ಬದುಕಿದ್ರು ನನಗೆ ಮಾತ್ರ ಬೇಡ ಅಂದ್ಬಿಟ್ರು. ಮಾನ ಮರ್ಯಾದೆಗೋಸ್ಕರ ವಂಶದ ಕುಡಿ ಮೇಲೆ ಇರಬೇಕಾದ ಮಮತೆನ ಕೊಂದುಬಿಟ್ರು. ಎಲ್ಲ ಕನಸಲ್ಲಿ ನಡೆದಾಗಿದೆ ಡಾಕ್ಟ್ರೆ. ಚಿನ್ನ ಧರ್ಮನಲ್ಲಿ ರಾಜಕುಮಾರಿ ಥರ ಬೆಳಿಬೇಕಾದ ಈ ಹುಡುಗಿ ಈ ಅನಾಥಾಶ್ರಮದಲ್ಲಿ ಎಲೆಮರೆ ಕಾಯಿ ಥರ ಬದುಕು ಹಾಗಾಗೋಯ್ತು. ಆ ರಾತ್ರಿ ಆಗಾಗ ಗ್ಲೂಕೋಸ್ ಕೊಡ್ತಾ ಇರೋ, ಬರ್ತೀನಿ. ನೀವು ಸ್ವಲ್ಪ ಹೊತ್ತು ಮಲ್ಕೊಳ್ಳಿ, ನಾನು ಸುಜಾತ ಹತ್ರ ಇರ್ತೀನಿ. ಎಂಥ ಸಮಯಕ್ಕೆ ಬಂದೆ ರುಕ್ಮಾಯಿ, ನಮ್ಮ ಸುಜಾತಲ್ಲಿ ಪ್ರಾಣ ಉಳಿಸೋಕೆ ಅಂತಲೇ ದೇವರು ನಿನ್ನನ್ನು ಈ ಮಳೆಯಲ್ಲಿ ಕಳಿಸ್ಕೊಟ್ಟ ಅಂದ್ಕೊಳ್ಳಿ. ಇದ್ದಕ್ಕಿದ್ದಾಗಿ ಸುಜಾತ ನೋಡಬೇಕು ಅನ್ನಿಸ್ತು, ಬಂದ್ಬಿಟ್ಟೆ. ಸ್ವಲ್ಪ ನಿಧಾನವಾಗಿದ್ದರೆ ಈ ಮಗುನ ಕೊನೆ ಸಲ ನೋಡಬೇಕಾಗ್ತಿತ್ತು ಏನೋ. ನೀವು ಧೈರ್ಯವಾಗಿ ಹೋಗಿ, ನಾನು ಇಲ್ಲೇ ಇರ್ತೀನಿ. ರುಕುಮಾಯಿ, ಏನು ಮುಚ್ಚಿರಬೇಡ, ಸತ್ಯ ಅಂತ ಹೇಳು. ಅದು ಅದು ಅಯ್ಯೋ ದೇವ್ರೇ, ನೀನು ಡಾಕ್ಟರ್ ಮಾತಾಡಿದ್ದಲ್ಲ ನಾನು ಕೇಳಿಸ್ಕೊಂಡೆ. ಸುಜಾತ ಸಹನಾತಿ ಮಗಳಲ್ವ ರುಕುಮಾಯಿ? ಈ ತಾಳಿ ಲಾಕೆಟ್ ಹಿಂದೆ ನನ್ನ ಸುಜಾತ ಕತೆ ಇದೆ. ಇವತ್ತು ಸುಜಾತ ಸತ್ತೋಗಿದ್ರೆ ಅವಳ ಜೊತೆ ಈ ತಾಳಿ ಲಾಕೆಟ್ ಅಲ್ಲ ಮಣ್ಣಲ್ಲಿ ಮಣ್ಣ ಹೋಗಿರೋದು ಅಲ್ವ ರುಕುಮಾಯಿ? ನನ್ನ ಮೇಲಾಣೆ, ಸುಜಾತನ ಮೇಲೆ ಆಣೆ. ಸತ್ಯ ಏನಂತ ಹೇಳು, ಹೇಳು. ಹೇಳ್ತೀನಪ್ಪ ರಾಹುಲ್, ಹೇಳ್ತೀನಿ. ಸಹನಾಗೆ ನಂದಕುಮಾರನು ಚಂಡಾಲ ಮೋಸ ಮಾಡಿಬಿಟ್ಟ. ಸಹನಾಗ ಹುಟ್ಟಿದ ಮಗುನೇ ಈ ಸುಜಾತ. ಯಾರಿಗೂ ಬೇಡವಾದ ಈ ಮಗುನ ನಾನೇ ಅನಾಥಾಶ್ರಮದಲ್ಲಿ ಸೇರಿಸ್ದೆ. ಸುಜಾತ ಇಲ್ಲೇ ಬೆಳೆದಳು. ಯಾವತ್ತಾದರೂ ಒಂದು ದಿನ ಈ ಮಗು ತನ್ನ ಹುಟ್ಟಿದ ಮನೆ ಸೇರ್ಲಪ್ಪ ದೇವ್ರೇ ಅಂತ ಬೇಡ್ಕೊಳ್ತಿದ್ದೆ. ನನ್ನ ಕೂಗು ಆ ದೇವ್ರಿಗೆ ಕೇಳಿಸ್ತು ಅಂತ ಕಾಣುತ್ತೆ. ಒಂದಿನ ನೀನು ಗುಟ್ಟಾಗಿ ಮದುವೆ ಮಾಡಬೇಕು, ಅದಕ್ಕೊಂದು ಬಡ ಹುಡುಗಿ ಬೇಕು ಅಂದರು. ಆಗ ನಾನು ಈ ಸುಜಾತನ್ನೇ ಕರ್ಕೊಂಡು ಬಂದೆ. ರಾಹುಲ್, ಚಿಕ್ಕ ವಯಸ್ಸಿನಲ್ಲಿ ನೀನು ಮದುವೆಯಾದ ಹುಡುಗಿನೇ ಈ ಸುಜಾತ ಕಡಪ್ಪ, ಈ ಸುಜಾತ. ಬಾಂಧವ್ಯ ಭಾವಕೂ ಜೀವಕೂ ಬಳಲದ ಚಿರ ಬಾಂಧವ್ಯ, ಬಾಲ್ಯಕೂ ನೆನಪಿಗೂ ಮರೆಯದ ಈ ಚಿರ ಬಾಂಧವ್ಯ, ಬಾಳಿಗೂ ಭೂಮಿಗೂ ಬಿಡಿಸದ ಚಿರ ಬಾಂಧವ್ಯ.
ಚಂದವೆನ್ನುವ ಮಾನವನ ಮಾತು ಸತ್ಯವಾಗಿದೆ. ಸತ್ಯವನ್ನು ಒಂದೇ ದೇವರೆನ್ನುವ ಮಂಗಳದ ಸೂತ್ರ ನಿತ್ಯವಾಗಿದೆ. ಬಾಳಿಗೂ ತಾಳಿಗೂ ಬಿಡಿಸದ ಚಿರ ಬಾಂಧವ್ಯ ಭಾವಕ್ಕೂ ಜೀವಕ್ಕೂ ಬಳಲದ ಚಿರ ಬಾಂಧವ್ಯ ಬಾಲ್ಯಕ್ಕೂ ನೆನಪಿಗೂ ಮರೆಯದ ಈ ಚಿರ ಬಾಂಧವ್ಯ ಬಾಳಿಗೂ ಭೂಮಿಗೂ ಬಿಡಿಸದ ಚಿರ ಬಾಂಧವ್ಯ ಕೊಂಡಿರಲಿಲ್ಲ. ನನ್ನ ಕಣ್ಣಿಗೆ ಮಣ್ಣೆ ಇರ್ತೇವೆ ಸಾಹಸ ಮಾಡಿದ್ರ ಆಯ್ತು. ಗೋಪಾಲ್, ಈಗ ನಾವು ಮಾಡಬೇಕಾಗಿರೋದು ಎರಡೇ ಎರಡು ಕೆಲಸ. ಒಂದನೇದು ಎಂಥ ಕೆಲಸ ಇದ್ರು ಬಿಟ್ಟು ಸಹನನ್ನು ಬರೋದಕ್ಕೆ ಹೇಳು. ಎರಡು, ಶ್ಯಾಮಾ ದೀಕ್ಷಿತರು ಹೇಳಿ ಕಳಿಸಿ ರಾಹುಲ್ ರೇಖಾರ ಮದುವೆ ಮುಹೂರ್ತ ಫಿಕ್ಸ್ ಮಾಡಿಸು. ಇದನ್ನು ಮಾಡೋದಕ್ಕೆ ನಾವು ಯಾರನ್ನೂ ಕೇಳೋ ಅವಶ್ಯಕತೆ ಇಲ್ಲ. ನೀ ಚಡ್ಪಡಿಸೋದು ನನಗೆ ಅರ್ಥವಾಗುತ್ತೆ ಗೋಪಾಲ್, ಆದರೆ ನನ್ನ ಮನಸ್ಸಿನಿಂದ ದೃಷ್ಟಿಯಿಂದ ನಾವು ಎಂಥ ಕೆಲಸ ಮಾಡೋದಕ್ಕೂ ನಾವು ಸಿದ್ಧವಾಗಿರಬೇಕು. ಇದೇ ನಮ್ಮ ಪೂರ್ವಿಕರಿಂದ ನಾವು ಕಲ್ತಿರೋ ಪಾಠ. ನಾವು ಮದುವೆ ಮಾಡೋದಕ್ಕೂ ತಯಾರು, ಸ್ಮಶಾನ ಕಳಿಸೋದಕ್ಕೂ ತಯಾರು. ಸುಖದಿಂದ ಕಷ್ಟ ಇದ್ದೇ ಇರುತ್ತೆ, ಹಾಗೆ ಶುಭದಿಂದ ಅಶುಭ ಇದ್ದೇ ಇರುತ್ತೆ. ರಾಹುಲ್ ರೇಖಾರ ಮದುವೆ ಸಮಾಚಾರ ನಿನಗೆ ಆಗಲೇ ಹೇಳಿದ್ದೀನಿ. ಇನ್ನು ಮಾಡಬೇಕಾಗಿರೋ ಕೆಲಸ ಒಂದೇ ಒಂದು, ಅದನ್ನು ಮಾಡಿ ಮುಗಿಸು. ಅದನ್ನು ಮಾಡೋಕ್ಕೆ ಯಾವ ರೀತಿಯಲ್ಲೂ ಹಿಂಜರಿಬೇಡ. ಚೆನ್ನಾಗಿದ್ದೀನಮ್ಮ. ಚೆನ್ನಾಗಿದ್ದೀನಿ ಅಪ್ಪ ಚೆನ್ನಾಗಿದ್ದೀನಿ. ನಮ್ ಸುಧಾಕರನ್ ಪ್ರೀತಿಲಿ ಎರಡ್ ಸುದ್ದ ದಪ್ಪ ಆಗಿದೆ. ಹೋಗೋಣ ಮದುವೆ ಹೆಣ್ಣೆಲ್ಲಿ. ಅರೆ ಏರೇಖಾ ಬಾಯಿಲಿ ಅಲ್ವೇ ಮಾತಾಡಿ ಮಾತಾಡಿ ನನ್ನ ತಲೆ ಚಿಟ್ ಹಿಡಿಸ್ತಿ ಅಂತ ಹೆದರ್ಕೊಂಡ್ ಬಂದ್ರೆ ಇಲ್ಲಿ ನೋಡಿದ್ರೆ ಮಾತಾಡದೆ ಇನ್ನೊಂದು ರೀತಿಯಲ್ಲಿ ಹೆದರಿಸ್ತಾ ಇದೆಯಲ್ಲೇ. ನೀ ನೋಡು, ನಮ್ಮ ರಾಹುಲ್ನ ಮದುವೆ ಆಗೋಕೆ ನೀನ್ ಪುಡ್ಯ ಮಾಡಿರ್ಬೇಕು. ಒಂದ್ ವೇಳೆ ನನಗೇನಾದ್ರೂ ಮಗಳಿದ್ದಿದ್ರೆ. ದೀಕ್ಷಿತ್ರೆ, ಇನ್ಯಾಕ್ತಡ, ಯಾವ್ದಾದ್ರು ಒಳ್ಳೆ ಮುಹೂರ್ತ ತೆಗೀರಿ. ಆಯ್ತು, ಎರಡೇ ನಿಮಿಷ. ದೀಕ್ಷಿತ್ರೆ, ನಿಮ್ ಬಜ್ಜಾಗ ಏನನ್ನಂತೆ? ಟಂಕಡ ಬಲ ಕೂಡ್ ಬಂದಿದೆ, ಮೂರು ಒಳ್ಳೆ ಮುಹೂರ್ತ ಇದೆ.
ಈ ತಿಂಗಳ 13, ಮುಂದಿನ ತಿಂಗಳು 7, 18. ಮುಂದಿನ ತಿಂಗಳವರೆಗೂ ಮುಂದೆ ಓಡೋದು ಬೇಡ. ಈ ತಿಂಗಳ 13 ಕೆಲ ಗಣಪತ್ರಿಕೆ ಬರೀರಿ. ಕಂಗ್ರಾಚುಲೇಷನ್ಸ್. ಏನು ಅಂದ್ರೆ ಮುಹೂರ್ತ ಬಹಳ ಹತ್ತಿರ ಆಯ್ತಲ್ವೇನ್ರಿ? ಹತ್ತಿರನೂ ಇಲ್ಲ, ದೂರನೂ ಇಲ್ಲ. ಮಂಗಳ ಕಾರ್ಯ ಮಾಡ್ಬೇಕಾದ್ರೆ ಯಾವತ್ತು ತಡ ಮಾಡಬಾರ್ದು. ಗೋಪಾಲ್, ಎಲ್ಲ ಏರ್ಪಾಡು ಮಾಡು. ಸರಿ ಮಾವ. ತಾತ, ಈ ಮದುವೆ ನೋಟಿಫಿಕೇಶನ್ಸ್ನ ನಾನು ಪ್ರಿಂಟ್ ಮಾಡಿಸ್ತೇನೆ. ಅಷ್ಟೇನಾ? ಗೋ ಅಹೆಡ್, ಗೋ ಅಹೆಡ್. ಥ್ಯಾಂಕ್ ಯು. ನಾ ಹೇಳಿದ್ದೆಲ್ಲ ಗೊತ್ತಾಯ್ತಲ್ಲ, ಇದ್ರ ಸುಳಿವು ಯಾರಿಗೂ ಗೊತ್ತಾಗ್ಕೊಡುದು. ಹುಷಾರ್. ಆಮೇಲೆ ಬಿ ಕೆ ಎಲ್ ಶಾಸ್ತ್ರಿ, ಬಿ ಕೆ ಎಲ್ ಶಾಸ್ತ್ರಿ. ಆಮೇಲೆ ಓ, ಇನ್ವಿಟೇಷನ್ಸ್ ತಂದ್ಬಿಟ್ಟಿಯೇನಪ್ಪ, ಹಂಚಕ್ಕೂ ಟೈಮ್ ಇಲ್ಲ. ಈಗ ಬಿಚ್ಚಬೇಡ ರಾಹುಕಾಲ. ಸರಿಯಾಗಿ ಹೇಳಿದ್ರಿ ತಾತ, ಇವತ್ತು ರಾಹುಕಾಲ. ಇವತ್ತು ರಾಹುಕಾಲ ಅಲ್ಲಪ್ಪ, ಈಗ ರಾಹುಕಾಲ. ಇನ್ವಿಟೇಷನ್ ಹಂಚಕ್ಕೆ ಲಿಸ್ಟ್ ಎಲ್ಲ ರೆಡಿ ಮಾಡಿದ್ಯಾ? ಲಿಸ್ಟ್? ನನ್ನ ಲಿಸ್ಟಲ್ಲಿ ಇರೋದು ಒಂದೇ ಐಟಮ್, ಆದರೆ ಅದು ಹಂಚೋದಲ್ಲ, ಕೇಳೋದು. ಹೌದು ತಾತ, ಇವತ್ತು ನಾನು ನಿಮ್ಮನ್ನು ಮುಖ್ಯವಾದ ವಿಚಾರ ಕೇಳೋದಿದೆ. ಮುಖ್ಯವಾದ ವಿಚಾರಣ? ಹಾಗಾದ್ರೆ ನಡಿ, ರೂಮ್ಗೆ ಹೋಗೋಣ. ಯಾವ ರೂಮ್ಗೆ? ಸೀಕ್ರೆಟ್ ರೂಮ್ಗ? ನನಗೆ ಆ ರೂಮ್ ಕಂಡ್ರೆ ಅಸಹ್ಯ ಆಗುತ್ತೆ, ವಾಕರಿಕೆ ಬರುತ್ತೆ. ಏನು ಹೇಳ್ತಾ ಇದೀಯಾ ನೀನು? ನಮ್ಮ ವಂಶದ ಗೌರವ ಪ್ರತಿಷ್ಠೆ ಇಷ್ಟರ ಮಟ್ಟಿಗೆ ಬೆಳೆಯೋದಕ್ಕೆ ಆಧಾರ ಅಡಿಪಾಯ ಆ ರಹಸ್ಯ ಕೋಣೆನೆ. ಸುಳ್ಳು, ಇದು ನಿಮ್ಮ ಭ್ರಮೆ. ನ್ಯಾಯ, ನೀತಿ, ಪ್ರೀತಿ, ಪ್ರೇಮದ ಅಡಿಪಾಯವನ್ನ ನೀವು ಯಾವತ್ತೂ ಕೋಣೆ ಹಾಕಿಲ್ಲ. ಎಲ್ಲ ಕೃತಕ ಪೊಳ್ಳು. ವಂಶ ಗೌರವ, ಅಂತಸ್ತು ಅಂತ ಕಟ್ಟಿರೋ ಈ ನಿಮ್ಮ ಬಂಗಲೆ ಬರೀ ದೂರದ ನೋಡಕ್ ಮಾತ್ರ ಚಂದ, ಹತ್ರ ಬಂದ್ರೆ ಬಿರುಕುಗಳು ಕಾಣುತ್ತೆ. ಈಗ ಅದನ್ನ ಸರಿ ಮಾಡದೆ ಹೋದ್ರೆ ಬಿರುಕು ಕಂದಕ ಆಗಿ ಬಂಗಲೆ ನೆಲಸಮಾಗುತ್ತೆ. ತಾತ, ಜೋಪಾನ, ಜೋಪಾನ. ಆಯ್ತು ಕಣೋ, ಅದೇನ್ ಕೇಳಬೇಕು ಅಂತಿದ್ಯೋ ಕೇಳು, ನಾನ್ ಸಿದ್ಧ. ಚಿಕ್ಕ ವಯಸ್ಸಲ್ಲಿ ನಂಗೆ ಮದುವೆ ಆಗಿತ್ತ? ರಾಹುಲ್, ನಾನು ಇದುವರೆಗೂ ಏನೇ ಮಾಡಿದ್ರು ಅದು ಮನದಲ್ಲಿಂದು ಒಳ್ಳೇದಕ್ಕೆ ಮಾಡಿರೋದು. ದಯವಿಟ್ಟು ನನಗೊಂದೇ ಮಾತಿನ ಉತ್ತರ ಬೇಕು. ನನಗೆ ಚಿಕ್ಕ ವಯಸ್ಸಲ್ಲಿ ಮದುವೆ ಆಗಿತ್ತಾ? ಹೌದು. ಯಾರ ಹುಡುಗಿ? ಈಗ ಅವಳು ಎಲ್ಲಿದ್ದಾಳೆ? ಈಗ ಯಾಕೆ ಆ ಹುಡುಗಿ ವಿಷಯ? ಗುಟ್ಟಿನಿಂದ ನೆಮ್ಮದಿ ಸಿಗೋಲ್ಲ, ಅಶಾಂತಿ, ಆತಂಕ ಹೆಚ್ಚಾಗುತ್ತೆ. ಆಲ್ರೈಟ್, ಹೇಳ್ತೀನಿ ಕೇಳೋ. ಯಾವುದೋ ಒಂದು ಬಡ ಹುಡುಗಿ, ದೇವರನ್ನ ಶಾಸ್ತ್ರಗಳನ್ನ ನಂಬಿದವರು ನಾವು. ರೇಖಾ ಜಾತಕದಲ್ಲಿ ಅವಳು ಎರಡನೇ ಹೆಂಡತಿನೇ ಆಗೋದು ಅನ್ನೋದು ಬಂತು. ನಿನಗೂ ರೇಖಾಗೂ ಮದುವೆ ಮಾಡಬೇಕು ಅಂತ ನಾವು ಮೊದಲಿನಿಂದಲೂ ನಿರ್ಧರಿಸಿದ್ದು. ಶ್ಯಾಮಶಾಸ್ತ್ರಗಳ ಮಾತಿನಂತೆ ನೆಪಕ್ಕೊಂದು ಮದುವೆ ಮಾಡಿದ್ವು, ಮರೆತು ಬಿಟ್ಟು. ಮರೆಯೋ ನ್ಯಾಯನ? ನಾನು ಅವಳಿಗೆ ತಾಳಿ ಕಟ್ಟಿದ್ದೀನಿ. ದೇವರು ಶಾಸ್ತ್ರಗಳು ನಮ್ದವ್ರು ಮಾಡೋ ಕೆಲಸನ ಇದು? ಆ ಹುಡುಗಿ ಬಗ್ಗೆ ಜವಾಬ್ದಾರಿ ಬೇಡ. ಬಡ ಹುಡುಗಿ ಅವಳು, ನಮಗೆ ಅವಳಿಂದ ಆದ ಸಹಾಯಕ್ಕಾಗಲೇನೆ ಒಂದಷ್ಟು ಹಣನೂ ಕೊಟ್ಟು ಅವಳು ಋಣನೂ ತೀರಿಸ್ಬಿಟ್ಟಿದ್ದೀವಿ. ಓಹೋ, ಮದುವೆ ಅನ್ನೋದು ಹಣ ಕೊಟ್ಟು ಮರ್ತ್ಬಿಡೋ ಋಣನು ಬಂತಾನ? ರಾಹುಲ್, ಸಾಕು. ನಮಗೆ ಜವಾಬ್ದಾರಿ ಋಣನು ಬಂದ ಇರಬೇಕಾದ್ದು ನಿನ್ನ ಬಗ್ಗೆ, ರೇಖಾ ಬಗ್ಗೆ. ಕಳೆದು ಹೋದ ಯಾವುದೋ ಬಡ ಹುಡುಗಿ ವಿಚಾರ ಮರೆತು ಬಿಡಬೇಕು. ನೀವು ಮರಿಬೋದು, ಆದ್ರೆ ನಾನು ಮರೆಯೋಕ್ಕಾಗಲ್ಲ. ಆ ಹುಡುಗಿ ಕೂಡ ಮರ್ತಿಲ್ಲ. ಏನು ಹೇಳ್ತಿದ್ಯಾ? ಆ ಹುಡುಗಿ ಸತ್ತಿದ್ದಾಳೋ ಬದುಕಿದ್ದಾಳೋ ನಮ್ಗೆ ಗೊತ್ತಿಲ್ಲ. ಬದುಕಿದ್ದಾಳೆ? ಬದುಕಿದ್ದಾಳ? ಹೌದು, ನಿಮ್ ಕಣ್ಣೆದರಿಗೆ ಇದ್ದಾಳೆ. ಆ ಹುಡುಗಿನ ಕರ್ಕೊಂಬಂದಿದ್ದು ರುಕುಮಯ ಅಲ್ವಾ ತಾತ? ಕೆಲಸ ಮುಗಿದ್ಮೇಲೆ ರುಕುಮಯ ಆ ಹುಡುಗಿನ ಅನಾಥಾಶ್ರಮದಲ್ಲಿ ಬೆಳೆಯಾಗ್ಬಿಟ್ಟು. ಆ ಹುಡುಗಿನೇ ಸುಜಾತ. ಸುಜಾತನ? ಇದು ಸುಳ್ಳು, ಮೋಸ. ನೀನು ರೇಖಾನೇ ಮದುವೆ ಆಗ್ಬೇಕು. ತಾತ, ನೀವು ಈ ಮನೆ ಯಜಮಾನ. ಮನತನ, ವಂಶಗೌರವ, ದೇವರು, ಶಾಸ್ತ್ರ ಅಂತ ಅಮೂಲ್ಯವಾದ ಬಂಧನವನ್ನ ಕೊಲ್ಲಕ್ ನೋಡಿದ್ರಿ. ಆದ್ರೆ ನಮ್ಮ ವಂಶಕ್ಕೆ ತರ್ತಾ ಇದ್ದ ಕಳಂಕನ ತಪ್ಪಿಸ್ತಾಳು, ಈ ಮನೆ ಕೆಲಸ್ತಾಳು ರುಕುಮಾಯಿ. ದೇವ್ರು ನಿಮ್ಗೆ ಕತ್ತಿ ಕೊಟ್ಟಿದ್ದೀನಿ ಅಂತ ಮೆರೆಯಕ್ ನೋಡಿದ್ರಿ. ಆದ್ರೆ ಅದೇ ದೇವ್ರು
ರುಕುಮಯ್ಯ ಅಂತ ಕೇಳಿ ಗುರಾಣಿನ ಕೊಟ್ಟಿರ್ತಾನ ಸತ್ಯ ನೀವು ತಿಳ್ಕೊಳ್ಳೇ ಇಲ್ಲ. ರೇಖಾ ರಮೇಶ್ ಒಬ್ಬರನ್ನೊಬ್ರು ಪ್ರೀತಿಸ್ತಾ ಇದ್ದಾರೆ, ನೀವು ಅವ್ರನ್ನ ದೂರ ಮಾಡಕ್ ನೋಡಿದ್ರಿ. ಈಗ ನೀವು ಹೇಳೋ ಹಾಗೆ ನಾನು ರೇಖಾ ಮದುವೆ ಮಾಡಿಕೊಂಡ್ರೆ ಈ ಮನೆ ನಂದರವನ ಆಗಲ್ಲ ತಾತ, ನರ್ಕ ಆಗ್ಬಿಡುತ್ತೆ, ನರ್ಕ ಆಗ್ಬಿಡುತ್ತೆ. ತಾತ ಇಲ್ಲಿ ಎರಡು ಇನ್ವಿಟೇಷನ್ ಇದೆ, ಇದು ಮೊದಲಿಂದ ಮಾಡ್ಕೊಂಬಂದಿದ್ದ ಪಾಪನ ಮುಚ್ಚೋ ಇನ್ವಿಟೇಷನ್, ಇದು ಪಾಪನ ಬಯಲು ಮಾಡೋ ಇನ್ವಿಟೇಷನ್. ಇದನ್ನ ಹಂಚಲೋ ಇಲ್ಲ ಇದನ್ನ ಹಂಚಲೋ? ಸುಜಾತ ಡಾಟರ್ ಆಫ್ ಸಹನಾ. ಸಹನಾ ನನ್ನ ಸಹನ ಮಗಳ. ನನ್ನ ಸಹನನ್ ಮಗಳ. ಹೌದಾ? ಈ ವಿಷಯ ಹೊರಗೆ ಗೊತ್ತಾದ್ರೆ ಏನಾಗುತ್ತೆ ಅಂತ ಯೋಚಿಸಿ. ಸಹನಾ ಸುಧಾಕರ್ ತಿಳಿದ್ರೆ ಅವ್ರು ಬಾಳ ಹೇಗಿರುತ್ತೆ ಅಂತ ಯೋಚನೆ ಮಾಡಿ. ಇದೆಲ್ಲ ಹೇಗಾಯ್ತು ರಾಹುಲ್, ಹೇಗಾಯ್ತು ರಾಹುಲ್? ಹೇಳ್ತೀನಿ ತಾತ. ಸಹನಾ ಮಗಳಿಗೆ ಜಾಂಡಿಸ್ ಬಂದಾಗ ಆ ಮಗು ಸಾಯಿಲಿ ಅಂತ ಅಲ್ಲೇ ಬಿಟ್ಟು ಬಂದ್ರಿ. ಆದ್ರೆ ಆ ಮಗು ಬದುಕ್ತು, ಆಶ್ರಮದಲ್ಲಿ ಬೆಳೀತು. ಅಯ್ಯೋ ದೇವರೇ, ಏನಪ್ಪ ನಿನ್ ಲೀಲೆಗಳು? ಸಹನಾ ಮಾಡಿ ತಪ್ಪನ್ನ ಮುಚ್ಚೋದಕ್ಕೋಸ್ಕರವಾಗಿ ನನ್ನ ವಂಶದ ಕುಡಿ ಜೊತೆಲಿ ನಾನು ನಿರ್ದಯವಾಗಿ ವರ್ತಿಸ್ಬಿಟ್ಟೆ. ಮನುಷ್ಯನ ಸಂಬಂಧ ಮುರಿಬೇಕು ಅಂತ ಮನುಷ್ಯ ಎಷ್ಟೇ ಪ್ರಯತ್ನ ಪಟ್ರು ಈ ಚಿರಬಾಂಧವ್ಯದ ನದಿ ಬತ್ತೋದಕ್ಕೆ ದೇವರು ಖಂಡಿತ ಬಿಡೋದಿಲ್ಲ. ಗೋಪಾಲ್ ಗೋಪಾಲ್ ಹೋಗಿ ಸುಜಾತನ ಕರ್ಕೊಂಬ ಹೋಗು. ಮಾವ ಅವಳ ಅವಳ ಏನ್ ಮಾಡಿದೆ? ಅವಳ ಕೊಲ್ಲ ಕೇಳ್ಬಿಟ್ಟೆ. ಅಯ್ಯೋ ದೇವ್ರೇ, ಎಂತ ಕೆಲಸ ಮಾಡ್ಬಿಟ್ಟೋ, ಎಂತ ಕೆಲಸ ಮಾಡ್ಬಿಟ್ಟೋ. ರಾಹುಲ್ ಸುಜಾತನ್ ಯಾರ ಹೇಳ್ಕೊಂಡು ಹೋದ್ರು? ಯಾರು ಯಾರು ಅಂತ ಗೊತ್ತಿಲ್ಲ, ಬೇಗ ಹೋಗಪ್ಪ. Yeah.
ಮುದ್ದಾದ ನನ್ನ ವಂಶದ ಕುಡಿನ ನಾನೇ ಕೊಲ್ಸೋದಕ್ಕೆ ಪ್ರಯತ್ನ ಪಟ್ಟಿದ್ದೆ. ರಾಹುಲ್, ನಿನಗೇನು ಹೇಳಬೇಕು ನನಗೆ ಗೊತ್ತಾಗ್ತಾ ಇಲ್ಲಪ್ಪ. ನಿಮ್ಮಿಬ್ಬರಿಗೂ ನಾನು ತುಂಬ ತೊಂದರೆ ಕೊಟ್ಬಿಟ್ಟೆ. ನೀನು ನನ್ನ ತಪ್ಪನ್ನ ಅರ್ಥ ಮಾಡ್ಕೊಳ್ಳೋ ಹಾಗೆ ಮಾಡಿಬಿಟ್ಟೆ. ನೀನು ನನ್ನ ಮೊಮ್ಮಗ, ವಯಸ್ಸಲ್ಲಿ ಚಿಕ್ಕೋನು, ಹಿರಿಯನಾದ ನಾನು ಕ್ಷಮೆ ಕೇಳ್ಕೊಳ್ಳೋದು ನಿನಗೆ ಶ್ರೇಯಸ್ಕರವಲ್ಲ. ಇಲ್ಲದೆ ಹೋಗಿದ್ರೆ ನನ್ನ ತಪ್ಪಾಯಿತು ಅಂತ ಹೇಳಿ ನಿನ್ನ ಕಾಲಿಗೆ ಬಿದ್ದುಬಿಡ್ತಿದ್ದೆ. ಇಂಥ ಮಾತಾಡಬಾರ್ದು. ಬಿರುಗಾಳಿ ಎದ್ದಂತ ಸಾರ ಧುಳಿಪಡಾಗಿ ಹೋಗ್ತಿತ್ತು. ಈಗೆಲ್ಲ ಸರಿ ಹೋಗಿದೆ. ಎಲ್ಲರೂ ಸಂತೋಷ ಪಡಬೇಕಾದ ಸಮಯ ಅದು. ನಮ್ಗೆ ಆಶೀರ್ವಾದ ಮಾಡಿ. ಆಯ್ತು ರಾಹುಲ್, ನಿಮ್ಮ ತಂದೆ ತಾಯಿಗೆ ನಮಸ್ಕಾರ ಮಾಡೋ. ನಮಸ್ಕಾರ ಮಾಡದೇ ಇರ್ತೀವ, ಆದ್ರೆ ಅದಕ್ಕೂ ಮುಂಚೆ ಸುಜಾತನ ನಿನ್ನ ಆಶೀರ್ವಾದ ಬೇಕು. ಏನೋ ಇದು ರಾಹುಲ್. ಹೌದು ಅತ್ತೆ, ಸುಜಾತ ನಿನಗೆ ಮಗಳ ತರನೆ ಅಲ್ವಾ? ಬಾಳಿಗೂ ಭೂಮಿಗೂ ಬಿಡಿಸದಾ ಚಿರ ಬಾಂಧವ್ಯ, ಭಾವಕ್ಕೂ ಜೀವಕ್ಕೂ ಬಳಲದ ಚಿರ ಬಾಂಧವ್ಯ, ಬಾಲ್ಯಕ್ಕೂ ನೆನಪಿಗೂ ಮರೆಯದ ಈ ಚಿರ ಬಾಂಧವ್ಯ, ಬಾಳಿಗೂ ಭೂಮಿಗೂ ಬಿಡಿಸದಾ ಚಿರ ಬಾಂಧವ್ಯ.